ಬ್ರಹ್ಮಣೇ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವಿವೇಕ ಚಿಂತಾಮಣಿ ಶ್ರೀಮತ್ ನಿಜಗುಣ ಶಿವಯೋಗಿ ವಿರಚಿತ ವಿಶ್ವಕೋಶದ ಪರಿಚಯದ 10 ಪ್ರಕರಣಗಳ ಪೈಕಿ 1ನೇ ಪ್ರಕರಣ ವೇದಾಂತದ ಪ್ರಕರಣ. ಆ ವೇದಾಂತದ ಪ್ರಕರಣದಲ್ಲಿ ಉಪನಿಷತ್ತುಗಳ ಬಗ್ಗೆ ಪರಿಚಯಿಸ್ತಾ ಇದ್ದಾರೆ. ಅವುಗಳ ಹೆಸರುಗಳು ಸುಮ್ಮನೆ ಕೇಳ್ತಾ ಇರಬೇಕು. ಶ್ರೀರುದ್ರ, ಬೃಹದಾರಣ್ಯಕ, ಶ್ವೇತಾಶ್ವತರ, ಕೈವಲ್ಯ, ಕಾಲಾಗ್ನಿ, ರುದ್ರ, ಕಠೋಪನಿಷತ್, ಕಾತ್ತಾಯಿನಿ, ಬ್ರಹ್ಮ, ನಾರಾಯಣ, ಹಂಸ, ಪರಮಹಂಸ, ಭಾಷ್ಕಳ, ಬ್ರಹ್ಮ ಬಿಂದು, ಅರುಣ, ಅಮೃತ ಬಿಂದು, ಚರ್ಚ, ಪಂಚಬ್ರಹ್ಮ, ಜಾಬಾಲ, ತೇಜೋ ಬಿಂದು, ವಾಜಸನೇಯ. ಈ ಬೋಧಾಯನ ಮತ್ತು ಅಶ್ವಲಾಯನ ಅನ್ನೋ ಎರಡು ಶಬ್ದಗಳು ಎಲ್ಲೋ ಬಳಕೆಗೆ ಬಂದದ ಇದ್ರೊಳಗೆ ವಿಚಾರ ಚಂದ್ರೋದಯದಾಗ ಏನಂತ ಗೊತ್ತಾಗಿದ್ದಿಲ್ಲ. ಇವು ಉಪನಿಷತ್ತುಗಳ ಹೆಸರುಗಳಂತ ಈಗ ಗೊತ್ತಾಗ್ಯದ. ಈ ಲಿಸ್ಟ್ ನೋಡೋದ್ರಿಂದ ಬೋಧಾಯನ, ಅಶ್ವಲಾಯನ ಎಲ್ಲ ಒಂದ್ ಕಡೆ ಬರ್ತದ. ನೆಕ್ಸ್ಟ್ ಮೈತ್ರಾಯಣ, ಸಾಂಖ್ಯಾಯನ, ಭಾಗುರಾಯಣ, ಶೌನಕ, ಶಿವಸಂಕಲ್ಪ, ಶ್ರವಣ, ಈಶಾವಾಸ್ಯ, ತಳವಕಾರ, ನಿರಾಲಂಬ, ತೈತರಿಯ, ಛಾಂದೋಗ್ಯ, ಕೌಶೀತಕಿ, ಮಾಂಡುಕ್ಯ, ಮುದ್ಗಲ, ಮುಂಡಕ ಮುಂತಾದ ಉಪನಿಷತ್ತುಗಳು. ಅದರೊಳಗೆ ದಶೋಪನಿಷತ್ತುಗಳು, ಏಕಾದಶೋಪನಿಷತ್ತುಗಳು ಅಂತೇಳಿ ಒಂದು 10-11 ಮುಖ್ಯವಾಗಿ ಮಾಡ್ಯಾರ. ಆಕ್ಚುಲಿ ಎಷ್ಟದಾವ ಅಂದ್ರೆ 108 ಉಪನಿಷತ್ತುಗಳದಾವ. ದಶೋಪನಿಷತ್ತುಗಳು ಅಂತ ಒಂದ್ ಕಡೆ ಅಂತಾರ, ಏಕಾದಶೋಪನಿಷತ್ತು ಅಂತಾರ. ಮೇಜರ್ 12 ಉಪನಿಷತ್ತುಗಳದಾವ. ದ್ವಾದಶ ಉಪನಿಷತ್ತುಗಳು ಮೇಜರ್ ಅದಾವ, ಮುಖ್ಯವಾಗಿರೋದವ. ನಮ್ಮ ಪ್ರಕಾರ 108 ಒಟ್ಟದವ. ಆ 108 ಓದೋದೇನ್ ಬೇಕಾಗಿಲ್ಲ. 12 ಉಪನಿಷತ್ತುಗಳು ಓದಿದ್ರೆ ಅಂದ್ರೆ ಎಲ್ಲ ಅದ್ರಾಗ ಬರ್ತದ. ಅದ್ರೊಳಗ ಭಸ್ಮ ರುದ್ರಾಕ್ಷಾದಿ ವಿಷಯವನ್ನ, ಬ್ರಹ್ಮಜ್ಞಾನಾದಿ ವಿಷಯಗಳನ್ನ ಎಲ್ಲ ಹೇಳರ. ಆ 12 ಉಪನಿಷತ್ತುಗಳು ಯಾವ್ಯಾವ ಅಂತೇಳಿ ಬರ್ಕೊತಿದ್ರೆ ಬರ್ಕೊಳ್ರಿ, ಇಲ್ಲ ಆಮೇಲೆ ಕೇಳ್ತಿದ್ರೆ ಕೇಳ್ರಿ. ಕಠೋಪನಿಷತ್ತು ಬರೇ ಉಪನಿಷತ್ ಅಷ್ಟೇ ಕೇಳಿದ್ರಲ್ಲ, ಅದು ಯಾವ ವೇದಕ್ಕೆ ಸಂಬಂಧಪಟ್ಟದ ಅನ್ನೋದನ್ನು ಬರ್ಕೋಬೇಕು. ಕಠೋಪನಿಷತ್ತು ಕೃಷ್ಣ ಯಜುರ್ವೇದ, ಈಶಾವಾಸ್ಯ ಉಪನಿಷತ್ತು ಶುಕ್ಲ ಯಜುರ್ವೇದ, ಕೇನೋಪನಿಷತ್ತು ಸಾಮವೇದ, ಪ್ರಶ್ನೋಪನಿಷತ್ತು ಅಥರ್ವಣ ವೇದ, ಮುಂಡಕ ಉಪನಿಷತ್ತು ಅಥರ್ವಣ ವೇದ, ಮಾಂಡೂಕ್ಯ ಉಪನಿಷತ್ತು ಅಥರ್ವಣ ವೇದ, ತೈತರಿಯ ಉಪನಿಷತ್ತು ಕೃಷ್ಣ ಯಜುರ್ವೇದ, ಐತರೇಯ ಉಪನಿಷತ್ತು ಋಗ್ವೇದ, ಶ್ವೇತಾಶ್ವತರ ಉಪನಿಷತ್ತು ಕೃಷ್ಣ ಯಜುರ್ವೇದ, ಮತ್ತೆ ಛಾಂದೋಗ್ಯ ಉಪನಿಷತ್ತು ಸಾಮವೇದ, ಬೃಹದಾರಣ್ಯಕ ಉಪನಿಷತ್ತು ಶುಕ್ಲ ಯಜುರ್ವೇದ. ಇದು ಪರಮಾನುಭವ ಬೋಧೆಗೆ ಉಪಯೋಗ ಆಗಿದ್ದುದು. ಆಮೇಲೆ ಈ ಕೌಶೀತಕಿ ಅಂತೇಳಿ ಬಂದದ ಋಗ್ವೇದ, ಮೈತ್ರಾಯಣೀಯ ಅಂತೇಳಿ ಕೃಷ್ಣ ಯಜುರ್ವೇದ, ಮಹಾನಾರಾಯಣೀಯ ಅಂತೇಳಿ ಒಂದು ಕೃಷ್ಣ ಯಜುರ್ವೇದ. ಈ ಎಲ್ಲಾ ವೇದಗಳು ಓದೋದು ಒಂದೇ. ಶ್ರೀ ಅರವಿಂದರು, ಅರವಿಂದ ಆಶ್ರಮದ ಅರವಿಂದರು ಒಂದು ಉಪನಿಷತ್ ಬರೆದಾರ, ಅದು ಅರವಿಂದೋಪನಿಷತ್ ಅಂತ. ಶ್ರೀ ಅರವಿಂದರು ಅರವಿಂದೋಪನಿಷತ್ ಏನದ ಅಂತಂದ್ರೆ ಎಲ್ಲಾ ಉಪನಿಷತ್ತುಗಳ ಅನುಭವಗಳ ಸಾರ ಅದ್ರೊಳಗದ. ಈ ಅರವಿಂದರು ಮಾಡಿದ ಕೆಲಸ ಸಾಮಾನ್ಯ ಅಲ್ಲ. ಶ್ರೀ ಅರವಿಂದರ ಒಂದು ಉಪನಿಷತ್ ಬರೆದಾರ. ಅರವಿಂದ ಮಹರ್ಷಿಗಳು, ಆದಿಕಾಲದ ಋಷಿ ಮುನಿಗಳೇ ಎಲ್ಲ ಉಪನಿಷತ್ತುಗಳು ಬರೆದಿಟ್ರ.
ಈಗ ಸದ್ಯ ಲೇಟೆಸ್ಟ್ ಇತ್ತೀಚಿನ ಕಾಲದವರು ಶ್ರೀ ಅರವಿಂದ ಘೋಷ್ ಏನದಾರ, ಅವ್ರನ್ನು ಒಂದು ಉಪನಿಷತ್ ಬರ್ದಾರ. ಎಂತ ಮಹಾನ್ 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 ವಿದ್ವಾಂಸರು ಅವರು ಅಂತಂದ್ರೆ, ಮಹಾನ್ ತತ್ವಾನುಭವಿಗಳು ಅವರು. ಅರವಿಂದ ಉಪನಿಷತ್ ಅಂತದ, ಅದನ್ನ ನೀವು ಅಧ್ಯಯನ ಮಾಡಿದ್ರು ಎಲ್ಲಾ ಉಪನಿಷತ್ತುಗಳ ಸಾರ ಅದರೊಳಗ. ಅರವಿಂದರ ಸಾಹಿತ್ಯ ಬಹಳ ಶ್ರೇಷ್ಠ. ಅದು ಇಂಗ್ಲಿಷ್ ನಾಗ ಇದ್ದದಕ್ಕೆ ಒಂದ್ ಸಮಸ್ಯೆ ಅದ ನಮಗ್ ತಿಳಿಲಾರ. ಇಲ್ಲ ಅಂತಂದ್ರ ಕನ್ನಡದಾಗ ಮಾಡ್ಯಾರ ಅಂದ್ರು ಕನ್ನಡನೂ ತಿಳಿಲಾರದಷ್ಟೇ ಕಷ್ಟ. ಹಿಂಗ ಉಪನಿಷತ್ತುಗಳ ಬಗ್ಗೆ 10, 11, 12, 15 ಒಟ್ಟೆ ಏನೇನೋ ಯಾರ್ಯಾರಿಗೆ ಏನೇನು ಇಂಪಾರ್ಟೆನ್ಸ್ ಅನ್ಸ್ತದ ಹಂಗಂಗ್ ಹೇಳ್ಯಾರ. ಎಲ್ಲ ಉಪನಿಷತ್ತುಗಳ ಹೆಸರು, ಯಾವ ವೇದಕ್ಕೆ ಸಂಬಂಧಪಟ್ಟವದವ ಎಲ್ಲ ಮಾಹಿತಿ ನಮ್ಮಲ್ಲಿ ಅದ. ಈಗ ನೆಕ್ಸ್ಟ್ ಏನಪ್ಪಾ, ನಿನ್ನೆ ಉಪನಿಷತ್ ಆಯ್ತು, ಈಗ ಸ್ಮೃತಿಗಳಂತ ಬರ್ತಾವ. ಸ್ಮೃತಿಗಳಂತೇಳಿ ಅವು ಶಾಸ್ತ್ರಗಳೇ. ಎದಕ್ ಇವೆಲ್ಲ ಬಹಳ ಮಾಡ್ಯಾರ ಅಂತಂದ್ರೆ, ಮೂಲ ವೇದಗಳು ಏನದವಲ್ಲ ಆ ನಾಲ್ಕು ವೇದಗಳು ಅರ್ಥ ಆಗಂಗಿಲ್ಲ ಅವು, ಸರಳದ ಅವು, ಕಷ್ಟದ ತಿಳ್ಕೊಳ್ಳೋದು. ಅದನ್ನ ತಿಳಿಸಿ ಹೇಳೋದಕ್ಕೆ ಈ ರೀತಿ ಮಾಡ್ಯಾರ. ಮೂಲ ವೇದಗಳು ತಿಳಿಸಿ ಹೇಳೋದಕ್ಕೆ ಇವೆಲ್ಲ ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ, ಶ್ರುತಿ, ಸ್ಮೃತಿ. ಶ್ರುತಿ ಅಂತಂದ್ರೆ ವೇದ, ಸ್ಮೃತಿ ಹಿಂಗೆಲ್ಲ ಮಾಡ್ಯಾರ. ಈಗ ಸ್ಮೃತಿಗಳು ಎಷ್ಟದಾವ ಅಂತಂದ್ರೆ, ಮುಖ್ಯವಾಗಿ 19 ಸ್ಮೃತಿಗಳದಾವ. ಸ್ಮೃತಿ ಅದರೊಳಗ ಮನುಸ್ಮೃತಿ, ಅತ್ರಿ ಸ್ಮೃತಿ, ಹರಿತ, ವಿಷ್ಣು, ಯಾಜ್ಞವಲ್ಕ್ಯ, ಕುಶನ, ಅಂಗೀರಸ, ಯಮ, ಆಪ್ತಸ್ತಂಭ, ಸಂವರ್ತ, ಕಾತ್ಯಾಯನ, ಬೃಹಸ್ಪತಿ, ಪರಾಶರ, ವ್ಯಾಸ, ಶಂಖಲಿಖಿತ, ದಕ್ಷ, ಗೌತಮ, ಶಾತತಪ, ವಶಿಷ್ಠ. ಈ ಋಷಿಗಳು ಹೇಳಿರುವ 19 ಸ್ಮೃತಿಗಳು ಆಯಾ ಋಷಿಗಳ ಹೆಸರನ್ನೇ ಹೊಂದಿ ಪ್ರಸಿದ್ಧವಾಗಿವೆ. ಇವುಗಳಲ್ಲಿ ಮನುಸ್ಮೃತಿ ಧರ್ಮವು ಕೃತಯುಗದಲ್ಲಿಯೂ, ತ್ರೇತಾಯುಗದಲ್ಲಿ ಗೌತಮ ಸ್ಮೃತಿ, ದ್ವಾಪರ ಯುಗದಲ್ಲಿ ಶಂಖಲಿಖಿತ ಸ್ಮೃತಿ, ಕಲಿಯುಗದಲ್ಲಿ ಪರಾಶರ ಸ್ಮೃತಿ. ಇವು ಆಚರಣೆಗೆ ಬಹಳ ಮುಖ್ಯ ಅದಾವ. ಈ ಸ್ಮೃತಿಗಳಲ್ಲಿ ಜಾತಿ ವರ್ಣಾಶ್ರಮಗಳನ್ನು ದಾಯಾ ವಿಭಾಗ, ಅಣ್ಣ ತಮ್ಮದೇವ್ರ ಆಸ್ತಿ ಹ್ಯಾಂಗ್ ಡಿವೈಡ್ ಮಾಡ್ಕೋಬೇಕು ಅವೆಲ್ಲ ಹೇಳ್ಯಾರ. ಮತ್ತೆ ಜಾತಿ ವರ್ಣಾಶ್ರಮಗಳು ಹೇಳ್ಯಾರ. ಮೊದಲಾದ 18 ವ್ಯವಹಾರ ಭೇದಗಳನ್ನ, ಮಹಾಪಾತಕಾದಿಗಳಿಗೆ ಪ್ರಾಯಶ್ಚಿತ್ತಗಳನ್ನು ವಿಧಿಸಿರುವುದಲ್ಲದೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳನ್ನು, ಮತ್ತು ಕಮ್ಮೆ, ಕನ್ನಡಿಗ, ಆಂಧ್ರ, ದ್ರಾವಿಡಗಳೆಂಬ 4 ಜಾತಿಗಳನ್ನು ಈ ಸ್ಮೃತಿಗಳು ಹೇಳವು. ಇದು ಎಲ್ಲಕ್ಕಿಂತ ಅತ್ಯಂತ ಲೇಟೆಸ್ಟ್. ಯಾರಪ್ಪ ನಮಗಂತಂದ್ರೆ, ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿ ಹೇಳಿದಂತ ಮಹಾತ್ಮರು ಬನ್ನಂಜೆ ಗೋವಿಂದಾಚಾರ್ ಅಂತ ಬರ್ಕೊಳ್ರಿ. ಬನ್ನಂಜೆ ಗೋವಿಂದಾಚಾರ್ ಅಂತೇಳಿ ಯೂಟ್ಯೂಬ್ ನಾಗ ಅದು ಎಲ್ಲರೆ ಹೊಡಿರಿ. ಅವರು ಹೇಳುವ ಪ್ರವಚನಗಳೇನದವ ಎಲ್ಲವನ್ನ ಸಮನ್ವಯ ಮಾಡಿ ಹೇಳುವಂತ ಕೆಲಸ ಮಾಡ್ಯಾರ ಅವ್ರು ಬನ್ನಂಜೆ ಗೋವಿಂದಾಚಾರ್. ಇಡೀ ಆಯುಷ್ಯ ಎಲ್ಲ ಈ ಶ್ರುತಿಗಳ, ಸ್ಮೃತಿಗಳ, ಪುರಾಣಗಳ, ವೇದಗಳ ಎಲ್ಲನೂ ವಿಶ್ಲೇಷಣೆ ಮಾಡಿ ಪ್ರವಚನ ಮಾಡ್ಯಾರ. ಇಲ್ಲಿ ರಾಯಚೂರಲ್ಲಿ ಅವ್ರಿಗೆ ಕರೆಸ್ತಾ ಇದ್ರು ಮೊದಲು. ಇಲ್ಲಿ ಪ್ರತಿ ವರ್ಷ ಬಂದು ಪ್ರವಚನ ಮಾಡ್ಯಾರ. ನಿಮ್ ಯೂಟ್ಯೂಬ್ ನಾಗ ಅದು ಎಲ್ಲಾ ಕಡೆ ಸಿಗ್ತದ. ಅವ್ರ ಮಗಳು ತಯಾರಾಗ್ಯಾಳ ಈಗ, ವೀಣಾ ಬನ್ನಂಜೆ ಅಂತೇಳಿ, ವೀಣಾ ಬನ್ನಂಜೆ ಅಂತ ಹೊಡೆದ್ರು ಪ್ರವಚನಗಳು ಗೊತ್ತಾಗ್ತದ. ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಯಾರ ಅವ್ರು, ಶೈವ ವೈಷ್ಣವ ಎಲ್ಲ ಏನೇನದಾವ ಎಲ್ಲ ಬ್ಯಾಲೆನ್ಸ್ ಮಾಡಿ ನೀಟಾಗಿ ಹೇಳ್ಯಾರ. ಅವರು ಹಿಂಗ ನಿಷ್ಠುರವಾಗಿ ಶಾಸ್ತ್ರ ಎಲ್ಲರಿಗೆ ಬ್ಯಾಲೆನ್ಸ್ ಮಾಡಿ ಹೇಳೋದು ತಡ್ಕೊಳ್ಳೋಕ್ ಆಗಲಾರದ. ಅವ್ರಿಗೆ ಕರ್ಸದೆ ಬಿಟ್ಬಿಟ್ರು. ಈ ತರ ಹೇಳಿದ್ರೆ ಹೆಂಗಾಗ್ತದ್ರಿ, ಎಲ್ಲರಿಗೆ ಒಂದೇ ಮಾಡಿ ಹೇಳಕ್ ಗೊತ್ತಾಗ್ಬಿಟ್ರು. ಅದು ಕೆಲವೊಂದು ವರ್ಗದ ಜನ ತಮ್ಮದೇ ಶ್ರೇಷ್ಠ ಮಾಡಿ ಹೇಳೋದಕ್ಕ ಕರೆಸಿರ್ತಾರೆ. ಅಲ್ಲಿ ಹೋಗಿ ಕೂತಕ್ಕೆ ಎಲ್ಲವನ್ನು ಸಮೀಕರಿಸಿ ಬಿಟ್ರು ಅಂತಂದ್ರೆ ಅವ್ರಿಗೆ ತ್ರಾಸ ಆಗ್ತದ. ಅದಕ್ಕ ಕರ್ಸದೆ ಬಿಟ್ಬಿಟ್ರೆ, ಅವರಿಗೆ ಕರ್ಸದ್ ಬಿಟ್ರೆ ಏನಾಯ್ತದ, ಸೂರ್ಯ ಬೇಕಾದಷ್ಟು ಅವ್ರ ಸಾಹಿತ್ಯ ಅದ. ಬನ್ನಂಜೆ ಗೋವಿಂದಾಚಾರ್ ಮತ್ತೆ ವೀಣಾ ಬನ್ನಂಜೆ ಅವ್ರ ಮಗಳು, ಇವ್ರ ಹೆಸರುಗಳು ನೀವು ಎಲ್ಲರೆ ಯೂಟ್ಯೂಬ್ ನಾಗ ಅದೆಲ್ಲರೆ ಹೊಡೆದ್ರೆ ಅಂತಂದ್ರೆ ಅವ್ರೆಲ್ಲ ವಿಚಾರಧಾರೆಗಳು ಗೊತ್ತಾಗ್ತಾವ. ಯಾವ ರೀತಿ ಅವರು ಎಕ್ಸ್ಪರ್ಟ್ ಅದರ ಪ್ರವಚನದಾಗ, ಎಷ್ಟು ಚಂದ ತಿಳ್ಕೊಂಡಾರ ಅನ್ನೋದು ಅದಕ್ಕೆ ಸ್ಮೃತಿಗಳ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ನಾಳೆ
ಷೋಡಶ ಕರ್ಮಾದಿಗಳು ಅಂತಂದ್ರೆ ಸಂಸ್ಕಾರಗಳು, 16 ಸಂಸ್ಕಾರಗಳು ಏನದವ ಮನುಷ್ಯನಿಗೆ ಹುಟ್ಟಿದಾಗ ಹಿಡಿದು ಸಹಾಯ ತನಕ ಏನೇನ್ ಸಂಸ್ಕಾರಗಳು ಇರ್ತಾವ ಎಲ್ಲ ಹೇಳ್ತಾರ. ಸುಮ್ನೆ ಪರಿಚಯ ಅಷ್ಟೇ, ಅವು ಏನಂತ ಅವ್ರ ಬಗ್ಗೆ ಡೀಟೇಲ್ ಆಗಿ ತಲೆ ಕೆಡಿಸ್ಕೊಳ್ಳೋದಿರಲ್ಲ, ಗೊತ್ತಿರ್ಬೇಕು ಶಬ್ದಗಳು. ಸಚ್ಚಿದಾನಂದನ ವಿಶೇಷ ವರ್ಣನೆ 164ನೇ ಪ್ರಶ್ನೆ ನಡೆದದ ಶ್ರೀ ವಿಚಾರ ಚಂದ್ರೋದಯ ಪಂಡಿತ್ ಪೀತಾಂಬರ್ಜಿ ಅವರ ಗ್ರಂಥ. ಎಂತದ್ದಕ್ಕೆ ಸತ್ ಎನ್ಬೇಕು, ಸತ್ ಚಿತ್ತು ಆನಂದನ ವರ್ಣನೆ ಮಾಡ್ತಾ ಇದ್ದಾರೆ. ಸತ್ ಅಂದ್ರೆ ಎಂತದ್ದಕ್ಕೆ ಅನ್ಬೇಕು ಅಂತಂದ್ರೆ ಅವ್ರೇನ್ ಹೇಳ್ತಾರ, ನಿನ್ನೊಳಗೆ ಇರುವಂತ ಸತ್ತನ್ನು, ನಿನ್ನೊಳಿಯ ಸತ್ತನ್ನು ಅನುಭವಿಸಿ ನೋಡು, ನಿನ್ನೊಳಗಿರೋ ಸತ್ತನ್ನೇ ನೀ ಅನುಭವಿಸಿ ನೋಡು, ಆಗ ನೀನೇ ಮುಕ್ತನು. ಒಂದೇ ಒಂದು ಸೂತ್ರ ಕೊಟ್ಬಿಟ್ಟವ್ರು ಮೋಕ್ಷಕ ಸೂತ್ರ, ನಿನ್ನೊಳಗಿರುವುದನ್ನ ನೀನು ಅನುಭವಿಸಿ ನೋಡಿಬಿಟ್ಟೆ ಅಂದ್ರೆ ನೀನೇ ಮುಕ್ತ. ಬ್ರಹ್ಮದೊಳಗಿರುವ ಸತ್ತೇ ನಿನ್ನೊಳಗಿರುವುದು, ಅದೇ ಜೀವಾತ್ಮರಲ್ಲಿ ಇದೆ, ಅದೇ ಪರಮಾತ್ಮನಲ್ಲಿಯೂ ಇದೆ. ಆ ಅಸ್ತಿತ್ವ ಜೀವಾತ್ಮನ ಅಸ್ತಿತ್ವದಲ್ಲಿ, ಪರಮಾತ್ಮನ ಅಸ್ತಿತ್ವದ ಪರಮಾತ್ಮನ ಅಸ್ತಿತ್ವದಲ್ಲಿ, ಜೀವಾತ್ಮನ ಅಸ್ತಿತ್ವದ ಪರಮಾತ್ಮನೂ ಇದ್ದಾನೆ ಮತ್ತು ನೀನೂ ಇದ್ದೀಯಾ ಅಂದ್ರೆ ಜೀವಾತ್ಮನು ಇದ್ದಾನೆ. ಪರಮಾತ್ಮನಲ್ಲಿರುವ ಅಸ್ತಿತ್ವವೇ ನಿನ್ನಲ್ಲಿದೆ, ನಿನ್ನೊಳಗಿರುವ ಸತ್ತನ್ನು ಅನುಭವದಿಂದ ನೋಡಿ ಆಗಲೇ ನೀನೇ ಮುಕ್ತನು. ಇದು ಪ್ರೋಸೆಸ್. ಇದು ಏನ್ ಪ್ರೋಸೆಸ್ ಅಪ್ಪ, ಪರಮಾತ್ಮ ಜೀವಾತ್ಮ ಆಗ್ತಾನ ಮತ್ತು ಜೀವಾತ್ಮ ಸಾಧನೆಯ ಮೂಲಕ ಪರಮಾತ್ಮ. ಪರಮಾತ್ಮನೇ ಜೀವಿಗಳ ಕರ್ಮಗಳ ಕಾರಣ ಏನಾತನ ಜೀವಾತ್ಮ, ಮತ್ತೆ ಜೀವಾತ್ಮ ಪರಮಾತ್ಮ. ಇದೊಂದು ಪ್ರೋಸೆಸ್, ಇದೊಂದು ಲೀಲೆ. ಸತ್ತನ್ನು ಎದರಿಂದ ನೋಡಬೇಕು, ಅನುಭವದಿಂದ ನೋಡಬೇಕು. ನಮಗೂ ಅನುಭವ ಇದೆ ರೀ, ನಮ್ಗೇನ್ ಅನುಭವ ಇಲ್ಲೇನು ಅಂತೇಳಿ ಲೌಕಿಕ ಕರ್ಮಿಗಳು ಹೇಳ್ತಾರೆ. ಏನ್ ಅನುಭವ ಅದ, ಈ ದೇಹವೇ ನಾನು ಎನ್ನುವಂತ ಅನುಭವ ಅದ, ಈ ದೇಹವೇ ಸತ್ಯ ಅಂತ ಯಾಕೆ ಅನ್ನಬಾರದು ಅಂತೇಳಿ ಶಿಷ್ಯನ ಶಂಕೆ ಮಾಡಿದ್ದ ನಿನ್ನೆ. ಅನುಭವಗಳು ಎರಡು ಪ್ರಕಾರಗಳು, ಒಂದು ಸತ್ಯಾನುಭವ, ಇನ್ನೊಂದು ಮಿಥ್ಯಾನುಭವ. ಇದುವೇ ಸತ್ಯಾನುಭವ ಮತ್ತು ಇದುವೇ ಮಿಥ್ಯಾನುಭವ ಅಂತ ನಮ್ಮ ಅನುಭವಕ್ಕೆ ಚೆನ್ನಾಗಿ ಬರುವ ಹಾಗೆ ಹೇಳುವವರೇ ಸದ್ಗುರುಗಳು. ಗುರುಗಳಂತಂದ್ರೆ ಸತ್ಯ ಮಿಥ್ಯವನ್ನ ಬೇರ್ಪಡಿಸಿ ತಿಳಿಸಿ ಹೇಳುವವರಿಗೆ ಸದ್ಗುರುಗಳಂತಾರೆ. ಅದಕ್ಕೆ ದೃಷ್ಟಾಂತ, ಹಗ್ಗದಲ್ಲಿನ ಹಾವು, ಮಂದಗತ್ತಲೆಯಲ್ಲಿ ಬಿದ್ದಿರತಕ್ಕಂತ ರಜ್ಜುವಿನ ಯಥಾರ್ಥ ಜ್ಞಾನವಾಗದೇ ಇರುವಾಗ ಹಾವು ಹಾವು ಎನ್ನುತ್ತಾರೆ. ಹಾವು ಅಂತ ಚೀರಾಡಿದ, ಭಯಪಟ್ಟ, ಶೋಕ ತಪ್ಪನಾದ ಯಾವನೋ ಒಬ್ಬ ದಾರಿ ಹೋಗ ಬೆಳಕು ಮಾಡಿ ತೋರಿದ, ಇದು ಹಾವಲ್ಲಪ್ಪ ಇದು ಹಗ್ಗ ಅಂತ. ಈಗೇನಾಯ್ತು, ಅನುಭವ ಮೊದಲು ಅಜ್ಞಾನ ಕಾಲದಲ್ಲಿ ಹಾವು ಅಂತಾಗಿತ್ತು, ಈಗ ಬೆಳಕು ಮಾಡಿದ್ಮೇಲೆ ಹಗ್ಗ ಅಂತಾಯ್ತು. ಈ ಎರಡು, ಒಂದು ಪ್ರಾತಿಭಾಸಿಕ ಸತ್ಯ ದರ್ಶನ, ಇನ್ನ ಒಂದು ವ್ಯವಹಾರಿಕ ದರ್ಶನ. ಈ ವ್ಯವಹಾರಿಕ ಅಂದ್ಮೇಲೆ ಹಾವಿನ ಅನುಭವ ಕೂಡ ಪಕ್ಕನೆ ಇದೆ, ಅದೇನು ಅಂತ ಸರಳವಾಗಿ ಬಾಧಿಸುವುದಿಲ್ಲ, ಸುಳ್ಳಾಗುವುದಿಲ್ಲ. ಆದ ಕಾರಣವೇ ಅದು ಹೆದರಿಸಿದೆ ಮತ್ತೆ ಭಯ ಹುಟ್ಟಿಸಿದೆ. ಆ ಪ್ರಾತಿಭಾಸಿಕ ಸತ್ಯನೂ ಅದು ಪಕ್ಕ ಅದ ಯಾವಾಗ, ಆ ಕಾಲದಲ್ಲಿ. ಈಗ ನಮ್ಮ ಸುರೇಶ್ ಗುರುಗಳು ಹೇಳ್ತಾರ, ಏನು ಎಲ್ ಕೆ ಜಿ ಇದಾಗಿದ್ದ ಅವನಿಗೆ ಎಲ್ ಕೆ ಜಿನೇ ಪಕ್ಕ, ಯು ಕೆ ಜಿ ಇದ್ದವನಿಗೆ ಯು ಕೆ ಜಿನೇ ಪಕ್ಕ, ಡಿಗ್ರಿಗೆ ಹೋದವನಿಗೆ ಡಿಗ್ರಿ ಕ್ಲಾಸ್ಗಳೇ ಪಕ್ಕ. ಅವನು ಡಿಗ್ರಿ ಕ್ಲಾಸ್ನಾಗಿದ್ದವನಿಗೆ ಎಲ್ ಕೆ ಜಿ ಯು ಕೆ ಜಿ ಇಂಪಾರ್ಟೆಂಟ್ ಅನ್ನಿಸ್ದೇ ಇರ್ಬೋದು, ಆದ್ರೆ ಎಲ್ ಕೆ ಜಿ ಆಗಿದ್ದವನಿಗೆ ಅವನಿಗೆ ಅದೇ ವಜ್ಜಿನೇ ರಗಡಿರ್ತದೆ. ಹಿಂಗ ಅಜ್ಞಾನ ಕಾಲದಲ್ಲಿ ಇದ್ದವನಿಗೆ ಹಾವೇ ಪಕ್ಕ, ಅಜ್ಞಾನ ಕಾಲದ ಅಲ್ಲಿ ಇದ್ದವನಿಗೆ ಆ ಪ್ರಾತಿಭಾಸಿಕ ಸತ್ಯನೇ ಪಕ್ಕ, ಮತ್ತ ಒಂದ್ ಸ್ವಲ್ಪ ಸಾಮಾನ್ಯ ಜ್ಞಾನ ಉಳ್ಳವನಲ್ಲಿ ವ್ಯಾವಹಾರಿಕ ಸತ್ಯನೇ ಪಕ್ಕ. ಅವೆಲ್ಲ ಲೌಕಿಕ ವಸ್ತುಗಳು ಏನದವ, ಸಂಪತ್ತುಗಳು, ಸಂಬಂಧಗಳು, ಜಾಗತಿಕ ವಸ್ತುಗಳು ಏನದವ ಅಲ್ಲ, ಜಗತ್ತೆಲ್ಲ ಅವನಿಗೆ ಪಕ್ಕ.
ಒಂದು ಬ್ರಹ್ಮ ಜ್ಞಾನಕ್ಕೆ ಬಂದ ಮೇಲೆ ಅವನಿಗೇನಾಗ್ಬಿಡ್ತದ, ಇಲ್ಲಿ ಜಗತ್ತನ್ನದು ಏನು ಇಲ್ಲಪ್ಪ, ಇದು ಸುಮ್ಮನೆ ತೋರ್ತದಷ್ಟೇ, ಅಲ್ಲಿ ಎಲ್ಲ ಇರೋದು ಬ್ರಹ್ಮನೇ ಅದ ಅಂತೇಳಿ ಹಿಂಗ್ ತಿಳ್ಕೊಂಡು ಬ್ರಹ್ಮಜ್ಞಾನಿಯಾಗಿ ಜಗತ್ತನ್ನ ಮಿಥ್ಯೆ ಮಾಡ್ತಾನ. ಆ ಮಿಥ್ಯೆ ಮಾಡಿ ಬ್ರಹ್ಮನೇ ಸತ್ಯ ಅನ್ನೋದು ಅವನು ಪ್ರಾತಿಭಾಸಿಕ ಇದು ಪಾರಮಾರ್ಥಿಕ ಸತ್ಯದೊಳಗಿದ್ದವನಿಗೆ ಬ್ರಹ್ಮನೇ ಪಕ್ಕ. ಹಿಂಗದು ಯಾವ್ಯಾವ ಕ್ಲಾಸ್ ನ ಯೂನಿವರ್ಸಿಟಿಯಾಗಿ ಇದ್ದವನಿ ಯೂನಿವರ್ಸಿಟಿ ಕ್ಲಾಸ್ ಜ್ಞಾನನೇ ಪಕ್ಕ, ಶಾಲೆಯಲ್ಲಿದ್ದಾಗ ಶಾಲಾ ಜ್ಞಾನವೇ ಪಕ್ಕ, ಕಾಲೇಜ್ನಾಗಿದ್ದ ಕಾಲೇಜ್ ಜ್ಞಾನವೇ ಪಕ್ಕ. ಅವ್ರವ್ರ ಕಾಲಕ್ಕೆ ಅಲ್ಲೋದ್ರದೇ ಸತ್ಯ ಇರ್ತದ. ಹಿಂಗಾಗಿ ಮೂರೂ ಕಾಲದಲ್ಲಿ ಬಾಧೆ ಆಗ್ಲಾರ್ದಂತದ್ದು ಯಾವ್ದಿದೆವೋ ಅದಕ್ಕೆ ಸತ್ ಎನ್ನಬೇಕು ಅಂತ. ಅವು ಯೂನಿವರ್ಸಿಟಿದು ಎಜುಕೇಶನ್ ಇರ್ಬೋದು, ಶಾಲಾ ಎಜುಕೇಶನ್ ಇರ್ಬೋದು, ಕಾಲೇಜ್ ಎಜುಕೇಶನ್ ಇರ್ಬೋದು, ಆದ್ರೆ ಅದನ್ನ ಅನುಭವಿಸುವವನು ಯಾರು, ಅಲ್ಲಿ ಅಧ್ಯಯನ ಮಾಡ್ತಾ ಇರೋವನು ಯಾರು, ಅವನೇ ಸತ್ತು. ಅದೇ ಸತ್ತು, ಅದಕ್ಕೆ ಮೂರು ಕಾಲದಲ್ಲಿ ತಾನೇ ಅದನ ಪ್ರಾತಿಭಾಸಿಕ ಸತ್ಯ ಅನುಭವಿಸುವನು ತಾನೇ, ವ್ಯಾವಹಾರಿಕ ಸತ್ಯ ಅನುಭವಿಸುವನು ತಾನೇ, ಅದ್ಯಾವುದು ಪಾರಮಾರ್ಥಿಕ ಅನುಭವಿಸುವನು ತಾನೇ, ಮೂರು ತಾನೇ ಇದ್ದಾಗ ಅದಕ್ಕೆ ಸತ್ ಅನ್ಬೇಕು ಅಂತ ಹೇಳ್ತಾರೆ. ಹಾವಿನ ಅನುಭವ ಕೂಡ ಪಕ್ಕಾನೆ, ಬೆಳಕಿನಲ್ಲಿ ಒಂದು ಅನುಭವ ಆಯಿತು, ಹಗ್ಗದ ಅನುಭವ, ಮತ್ತೆ ಕತ್ತಲೆ ಒಳಗೊಂದು ಅನುಭವ ಆಯಿತು ಹಾವಿನ ಅನುಭವ, ಹಾಗೆ ಅಜ್ಞಾನ ಕಾಲದೊಳಗಿನ ಒಂದು ಅನುಭವ, ಜ್ಞಾನ ಕಾಲದೊಳಗೆ ಒಂದು ಅನುಭವ, ಎರಡೂ ಅನುಭವಗಳೇ. ಅಜ್ಞಾನ ಕಾಲದಲ್ಲಿ ಅನುಭವ ಅಂದ್ರೆ ದೇಹ ಸತ್ಯ, ದೇಹವೇ ನಾನು, ಇನ್ನು ಯಾಕ್ರಿ ಮುಂದೆ ಕೂತಿನೆಲ್ಲ 60 ಕೆಜಿ 70 ಕೆಜಿ ತೂಕ ಅದ, 6.5 ಫೀಟ್ 3.5 ಮೊಳ ಇದೀನಿ, ನೀ ಯಾರು ಅಂತ ಕೇಳಿದ್ರ ಅಂದ್ರೆ ಐಡೆಂಟಿಟಿ ಬೈ ಬಾಡಿ, ಶರೀರದಿಂದ ನಿಮ್ಮನ್ನು ಪರಿಚಯಿಸ್ತಾ ಕೊಳ್ಳುತ್ತೀರಿ. ಅದೇ ಗುರುಗಳಂತರ ನೀನ್ ಯಾರು ಅಂತಂದ್ರ ಹಿಂಗ ನಿನ್ನ ಶರೀರದಿಂದ ಹಂಗಲ್ಲ ತಮ್ಮ, ಈ ದೇಹನೂ ಒಂದು ದಿನ ಹೋಗ್ತದ, ಯಾವತ್ತೂ ಹೀಗೆ ಇರೋದಿಲ್ಲ, ಆದ್ದರಿಂದ ಇದು ಮಿಥ್ಯ, ಯಾವತ್ತು ಯಾವ್ದು ಇರೋದಿದೆಯೋ ಅದೇ ಸತ್ಯ. ಅದಕ್ಕೆ ಮೂರು ಕಾಲದಲ್ಲಿ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಅನೇಕ ದೇಹಗಳನ್ನು ಎತ್ತಿ ಬಂದಿದೆ, ಹಿಂದಿನ ಜನ್ಮದಲ್ಲಿ ಒಂದು ದೇಹದಲ್ಲಿ ವಾಸ ಮಾಡ್ತಾ ಇದ್ದಿ, ಮತ್ತೆ ಮುಂದೆ ಇನ್ನ ಎಷ್ಟೋ ದೇಹಗಳನ್ನ ಧರಿಸ್ತಾ ಇದ್ದಿ, ಇಷ್ಟೆಲ್ಲ ಮೂರು ಕಾಲದಲ್ಲಿ ದೇಹಗಳು ಬದಲಿ ಆಗ್ಲಕತ್ತವೆ ಹೊರತು ನೀನೇನಿದ್ದೀಯಲ್ಲ, ನೀನೇ ಸತ್ತದಿಯ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಇದ್ದರೂ ಇರಬಹುದು, ಈಗ ಇದ್ದದ್ದು ಕಣ್ಣಿಗೆ ಕಾಣುತ್ತಿದೆ, ಮುಂದೆಯೂ ಒಂದು ದೇಹ ಬರುತ್ತದೆ ಅಂತ ಹೇಗೆ ಹೇಳುತ್ತೀರಿ ಅಂತಂದ್ರೆ, ಯಾವ ಕಾರಣಕ್ಕೆ ಈ ದೇಹ ಬಂದಿದೆಯೋ, ಹಿಂದೆ ಯಾವ ಕಾರಣಕ್ಕೆ ಬಂದದ, ಈಗನು ಅದೇ ಕಾರಣಕ್ಕೆ ಬಂದದ. ಯಾವ ಕಾರಣಕ್ಕೆ ಬಂದದ್ರಿ ದೇಹ? ಕರ್ಮಗಳನ್ನು ಭೋಗಿಸುವ ಕರ್ಮಗಳು ಭೋಗಿಸುವುದಕ್ಕಾಗಿ ದೇಹ ಬಂದಿದೆ ಅಂತ ಏನದ ತಿಳಿಲಾರ್ದವ್ರಿಗೆ ಹೇಳ ಮಾತು. ತಿಳಿದವ್ರಿಗೆ ಏನ್ ಮಾಡ್ಬೇಕಾಗ್ಯದ, ಅಜ್ಞಾನ ಕಳ್ಕೊಂಡು ಬ್ರಹ್ಮನೇ ನಾನಾಗ್ಬೇಕಾಗ್ಯದ. ಬ್ರಹ್ಮನ ಹೊರತುಪಡಿಸಿ ಅನ್ಯ ಮತ್ತಿನ್ನೇನೇನೋ ತಿಳ್ಕೊಂಡಿವಲ್ಲ ಅದೆಲ್ಲ ಅಜ್ಞಾನ, ಅದನ್ನ ಕಳ್ಕೊಂಡು ಕೇವಲ ಬ್ರಹ್ಮನೇ ನಾನಾಗುವುದಕ್ಕಾಗಿ ಬಂದದು. ಬ್ರಹ್ಮನ ಅನುಭವಿಸಕ್ಕೆ ಬಂದು ಬ್ರಹ್ಮನನ್ನ ಅರಿಯುವುದು ಅರಿಯದಂದ್ರೆ ಬ್ರಹ್ಮ ಅರಿಲಾಕ್ ಬರ್ಲಾರ್ದಂತ ವಸ್ತು ಅದು, ಅದನ್ನ ಹಿಡಿದು ಅರದ್ ಬಿಡೋದು ಹಾಕಿ ಸಣ್ಣ ಮಾಡಿ ತಿಳ್ಕೋಬೇಕ, ಅದಕ್ಕೆ ಅನಲೈಸ್ ಮಾಡಿ ಬ್ರಹ್ಮನನ್ನು ಅರಿಯುವುದು, ಬ್ರಹ್ಮನತ್ತ ಅರಿಯುವುದು, ಬ್ರಹ್ಮನಲ್ಲಿ ಬೆರೆಯುವುದು, ಬ್ರಹ್ಮನೇ ತಾನಾಗುವುದು, ಈ ತರ ಆಗದಕ್ಕೆ ಬಂದದ. ಅದಕ್ಕ ಎಷ್ಟೋ ಜನ್ಮ ಎತ್ತಿ ಬಂದಿರಿ, ಆ ಬ್ರಹ್ಮ ಮತ್ತು ಭ್ರಮೆ ಎರಡದವ. ಭ್ರಮಕ್ಕೆ ಸಮಾಪ್ತಿ ಕೇಳಿಯೇ ಅವ್ರ, ಬ್ರಹ್ಮಕ್ಕೆ ಪ್ರಾಪ್ತಿ ಕೇಳಿಯೇ ಅಂತ ಹೇಳ್ತಿರ್ತೀವಿ ನಾವು. ಬ್ರಹ್ಮಕ್ಕೆ ಪ್ರಾಪ್ತಿ ಕೇಳಿಯೇ, ಭ್ರಮಕ್ಕೆ ಸಮಾಪ್ತಿ ಕೇಳಿಯೇ ಅವ್ರು, ಮತ್ತೇನ್ ಮಾಡ್ತೀವಿ ಒಂದೊಂದು ಜನ್ಮಕ್ಕೆ ಬಂದಾಗ ಬ್ರಹ್ಮದ ಪ್ರಾಪ್ತಿ ಎಷ್ಟು ಮಾಡ್ಕೊಂಡಿವಿ, ಭ್ರಮ ಎಷ್ಟು ಸಮಾಪ್ತಿ ಮಾಡ್ಕೊಂಡಿವಿ, ಅದು ಲೆಕ್ಕಾಚಾರ ಈಶ್ವರನು ನೋಡ್ತಾನ. ನಿಮ್ಮ ಭ್ರಮೆ ಸಮಾಪ್ತಿ ಮಾಡ್ಕೊಳಕ ಎಷ್ಟು ಆಧ್ಯಾತ್ಮ ಸಾಧನೆ ಮಾಡಿರಿ,
ಬ್ರಹ್ಮನ ಪ್ರಾಪ್ತಿ ಎಷ್ಟು ಮಾಡ್ಕೊಂಡಿರಿ, ಇದು ಲೆಕ್ಕಾಚಾರ ನೋಡಿ ಇನ್ನ ನಿಮ್ಮೊಳಗೆ ಎಷ್ಟು ಭ್ರಮೆ ಉಳಿದದ, ಆ ಭ್ರಮೆಯನ್ನು ಕಳ್ಕೊಳ್ಳಕ ನೀವು ಮತ್ತೆ ಮತ್ತೆ ಹುಟ್ಟಿ ಬರ್ತಿರ್ತೀರಿ. ಶರೀರ ತನ್ನ ಕರ್ಮ ಅನುಭವಿಸ್ಲಕ್ಕ ಬಂದದ, ಅದು ಕರ್ಮ ಹೆಂಗ್ ಅನುಭವಿಸ್ಲಕ್ಕತ್ತದ ಅಂತಂದ್ರ, ಬೇರೆ ಬೇರೆ 84 ಲಕ್ಷ ಜೀವರಾಶಿಗಳಾಗಿ ಹುಟ್ಟಿ ಬಂದು ಅದ ಕರ್ಮ ಭೋಗಿಸ್ಲಿಕ್ಕತ್ತದ. ಆದ್ರೆ ಮನುಷ್ಯರಾಗಿ ಹುಟ್ಟಿ ಬಂದಾಗ ಸ್ಪೆಷಲ್ ಕೆಲಸ ಮಾಡ್ತಾನೆ ಇಲ್ಲಿ. ಬ್ರಹ್ಮ ಭ್ರಮ ಇವೆರಡು, ಬೇರೆ ಪ್ರಾಣಿಗಳಿಗೆ ಇದು ಕರ್ತೃತ್ವ ಭಾಗ್ಯ ಇಲ್ಲ. ಮನುಷ್ಯನಾಗಿರುವಾಗ ಮನುಷ್ಯರಾಗಿ ಯಾಕೆ ಹುಟ್ಟಿ ಬಂದಿರಿ ಅಂತಂದ್ರೆ, ಬ್ರಹ್ಮಕ್ಕೆ ಪ್ರಾಪ್ತಿ ಕೇಳಿಯೇ, ಭ್ರಮಕ್ಕೆ ಸಮಾಪ್ತಿ ಕೇಳಿಯೇ. ಅದರ್ ದ್ಯಾನ್ ಮ್ಯಾನ್, ಮನುಷ್ಯ ಜನ್ಮ ಬಿಟ್ಟು ಕೇವಲ ಬೇರೆ ಶರೀರಗಳು 84 ಲಕ್ಷ ಜೀವರಾಶಿಗಳ ಪೈಕಿ ಕೇವಲ ಬೇರೆ ಶರೀರಗಳನ್ನ ತಗೊಂಡು ಬರೋದು ಎದ್ರ ಸಲುವಾಗಿ ಅಂತಂದ್ರೆ ಭೋಗದ ಸಲುವಾಗಿ, ಕರ್ಮ ಭೋಗದ ಸಲುವಾಗಿ. ಆ ಕರ್ಮ ಭೋಗ ಮನುಷ್ಯನಿಗೆ ಬಿಟ್ಟಿಲ್ಲ, ಮನುಷ್ಯನಿಗೂ ಕರ್ಮ ಭೋಗ ಅದ. ಬರೀ ಕರ್ಮ ಭೋಗ ಮಾಡಲು ಒಂದೇ ಉದ್ದೇಶ ಇಲ್ಲ ಇಲ್ಲಿ. ಈಗ ಹೇಳ್ತಾ ಇರೋದು ಕರೆಕ್ಟ್, ಬರೇ ಕರ್ಮ ಭೋಗ ಒಂದೇ ಮಾಡೋದು ಇದ್ರ ಉದ್ದೇಶ ಇತ್ತಂದ್ರೆ ಬೇರೆ ಪ್ರಾಣಿಗಳಿಗೆ ಇವನಿಗೆ ಏನು ವ್ಯಕ್ತ? ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಬ್ರಹ್ಮಕ್ಕೆ ಪ್ರಾಪ್ತಿ, ಭ್ರಮಕ್ಕೆ ಸಮಾಪ್ತಿ. ಉದ್ದೇಶ ಗೊತ್ತದ, ಹೇಳಕ್ ಬರಲ್ದ ಅಷ್ಟೇ. ಗೊತ್ತದಲ್ರಿ ಮನುಷ್ಯ ಜನ್ಮ ಶ್ರೇಷ್ಠ, ಎದಕ್ ಬಂದದ ಇದು ಅಂತ ಅರ್ಥ ಮಾಡ್ಕೊಳ್ರಿ, ಹಾನಿ ಮಾಡ್ಕೋಬೇಡ್ರಿ, ಉತ್ಸಪ್ಪಗಳಿರ ಅಂತಂದ್ರೆ ಬ್ರಹ್ಮನನ್ನ ಪ್ರಾಪ್ತಿ ಮಾಡ್ಕೊಳಕ್ ಬಂದಿದ್ದೀವಿ. ಸ್ವರೂಪ ಜ್ಞಾನ, ನಾನೇ ಬ್ರಹ್ಮ ಅನ್ನೋದು ಸತ್ಯ ಅಂತ ತಿಳ್ಕೊಂಡು ಅದನ್ನ ಅನುಭವಿಸ್ಲಿಕ್ಕೆ ಬಂದೀವಿ. ಸ್ಪಷ್ಟ ಆಯ್ತಾ ಇದು? ಬರೀ ಕರ್ಮ ಅನುಭವಿಸೋದ್ ಒಂದೇ ಇತ್ತ, ಏನ್ ಇನ್ನ ಒಂದದ? ಅದಲ್ಲ, ನಮ್ ತಿಳುವಳ ಬರೇ ಕರ್ಮ ಅನುಭವಿಸಲು ಅಷ್ಟೇ ಬಂದಿದ್ದವನಂಗಾಗಿತ್ತು. ಈಗ ಅದರ ಜೊತೆ ವಿವೇಕ ಇರುವುದರಿಂದ, ಜ್ಞಾನ ಇರುವುದರಿಂದ ಬ್ರಹ್ಮವನ್ನ ಪಡೆಯಲು ಮತ್ತು ಭ್ರಮವನ್ನ ಸಮಾಪ್ತಿಗೊಳಿಸಲು ಬಂದಿದೆ ಅನ್ನೋದೇ ಮುಖ್ಯ ಪಾಯಿಂಟ್ ಸಿಕ್ತರಿ. ಮುಖ್ಯ ಪಾಯಿಂಟ್ ಸಿಕ್ತು ಅದು. ಅದು ಮಾಡಿದಾಗೆ ಮತ್ತೆ ಮನುಷ್ಯ ಜನ್ಮಕ್ಕೆ ಬಂದು, ಮನುಷ್ಯನಿಗೆ ಒಬ್ಬನಿಗೆ ಆ ಭಾಗ್ಯ ಅದ, ಯಾ ದೇವತೆಗಳಿಗೂ ಇಲ್ಲ, ಯಾ ಇತರ ಪ್ರಾಣಿಗಳಿಗೂ ಇಲ್ಲ, ಕರ್ತೃತ್ವ. ಅದೇ ಮಜಾ ಅದ ಇಲ್ಲಿ. ಮನುಷ್ಯ ಎಲ್ಲರೂ ಸಾಯ್ತಾರ ಮನುಷ್ಯ ಜನ್ಮಕ್ಕೆ ಬರ್ಬೇಕು. ಮನುಷ್ಯ ಜನ್ಮ ದೇವತೆಗಳು ಮನುಷ್ಯ ಜನ್ಮಕ್ ಬರ್ಬೇಕು ಅಂತ ಸಾಯ್ತಾವ, ಎಲ್ಲ ಪ್ರಾಣಿಗಳು ಮನುಷ್ಯ ಜನ್ಮಕ್ಕೆ ಬರ್ಬೇಕಂತಾವ. ಇಲ್ಲಿ ಕರ್ತೃತ್ವ ಭೋಕ್ತೃತ್ವ ಎರಡು ಎಂಜಾಯ್ಮೆಂಟ್ ಅದು, ಬೇರೆ ಪ್ರಾಣಿಗಳಿಗಿಲ್ಲ. ಅವ್ ನೋಡ್ರಿ ಹೆಂಗದವ್, ಎಲ್ಲ ಪ್ರಾಣಿಗಳು ಬೆಕ್ಕದಂತ ಆನೆ ಇದ್ರು ಸಹಿತ ಹೆಂಗಿರ್ತಾವ, ಸೋಮ್ ಏನು ಗೊತ್ತಿಲ್ಲ, ಸುಮ್ ಏನೋ ತಿಂತಾವ ಉಣ್ತಾವ ಏನೋ ಬದುಕ್ತಾವ. ಈ ಜಗತ್ ಅಂದ್ರೆ ಏನ್ ಗೊತ್ತಿಲ್ಲ, ಈಶ್ವರ ಅಂದ್ರೆ ಏನ್ ಗೊತ್ತಿಲ್ಲ, ಒಳಗ ಆತ್ಮ ಅಂದ್ರೆ ಏನ್ ಗೊತ್ತಿಲ್ಲ, ಅಕ್ಕಪಕ್ಕದಲ್ಲಿ ಇರಂತದ್ ಏನದತ್ತ ಏನೇನು ಗೊತ್ತಿಲ್ಲ. ಅವ್ ಸುಮ್ ಹಂಗೇ ಬದುಕ್ತಿರ್ತಾವ. ಮನುಷ್ಯ ಹೆಂಗದನ, ತನ್ನನ್ನು ದಾಟಿ 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 ಎಲ್ಲಿ ತನ್ನ ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆ ಆಗಲ್ಲ, ಏನ್ ಕೆಪಾಸಿಟಿ ಅವನು ಅಂತದೇನಾರ ಅದ ಅಲ್ಲಿ ಆ ಪ್ರಾಣಿಗಳು ಬಂದ್ಯಾರೆ ಏನದೆ, ಏನೇನು ಇಲ್ಲ. ಅವೆಲ್ಲ ಕರ್ಮ ಭೋಗಕ್ಕಾಗಿ ಬಂದವ, ಭೋಗ ಜನ್ಮಗಳು ಅವೆಲ್ಲ. ಅವೆಲ್ಲ ಏನದವ, ಭೋಕ್ತೃತ್ವ ಜನ್ಮಗಳು. ಮನುಷ್ಯಂದ ಏನದ ಸ್ಪೆಷಲ್ ಅಂದ್ರೆ ಕರ್ತೃತ್ವ. ದೇವತೆಗಳು ಸಹಿತ ಪುಣ್ಯ ಮಾಡ್ಯಾವ, ಅಲ್ಲಿ ದೇವತೆಗಳು ಪುಣ್ಯ ಮಾಡಿ ಆ ಪುಣ್ಯ ಇರೋ ತನಕ ಅಲ್ಲಿರ್ತಾವ, ಆಮೇಲೆ ಮತ್ತೆ ವಾಪಸ್ ಬಂದ್ಬಿಡ್ತಾವ. ನೀವು ಸಹಿತ ದೇವತೆಗಳಾಗ್ಬೇಕಂತಂದ್ರೆ ಆರಾಮಾಗ್ಬೋದು, ನೀವು ಮೋಕ್ಷವಾಗಿ ನೀವು ಏನೆಲ್ಲ ಮಾಡಿ ದೇವತೆಗಳಾಗ್ಬೋದು. ಅದು ಎಲ್ಲಿ ತನಕ, ಯಾವಾಗ್ಲೂ ನೋಡ್ರಿ ಯಾರೇ ತನಕಿಂತ ಚಲೋ ತಪಸ್ ಮಾಡಿ ಸ್ಟ್ರಾಂಗ್ ಆಗಿ ಬಂದ್ರ ಅಂದ್ರೆ ನಾನ್ ಪೋಸ್ಟ್ ಎಲ್ಲಿ ಕಿದ್ ಗೊತ್ತಿರತ್ತೆ ಅಂದ್ ಗೊತ್ತಿರ್ತಾವ ದೇವತೆಗಳು. ಹಂಗ ಭಯಾನಕ ಅವೆಲ್ಲ ದೊಡ್ಡ ದೊಡ್ಡ ಅಧಿಕಾರ ಪೋಸ್ಟ್ ಇಟ್ಕೊಂಡಿರೋದು. ಅದಕ್ಕೇನದ ಇಲ್ಲಿ ಭೋಕ್ತೃತ್ವ ಒಂದೇ ಇಲ್ಲ, ಕರ್ತೃತ್ವದ ಭಾಗ್ಯ. ಏನ್ ಕರ್ತೃತ್ವ ಮಾಡ್ತೀರ ಅಂದ್ರ, ಬ್ರಹ್ಮಕ್ಕೆ ಪ್ರಾಪ್ತಿ, ಭ್ರಮಕ್ಕೆ ಸಮಾಪ್ತಿ. ಈ ತರ ತಿಳ್ಕೊಂಡು ಈ ಉದ್ದೇಶ ಇಟ್ಕೊಂಡು ಬಂದಿರಿ. ಮತ್ತೆ ಮೇಲೆ 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 ಯಾಕೆ ಬರ್ಲಿಕ್ಕಿರಿ ಅಂದ್ರೆ, ಭ್ರಮ ಪೂರ್ತಿ ಸಮಾಪ್ತಿ ಆಗಿಲ್ಲ, ಬ್ರಹ್ಮ ಪೂರ್ತಿ ಪ್ರಾಪ್ತಿ ಆಗಿಲ್ಲ. ಎಷ್ಟು ಪರ್ಸೆಂಟ್ ಭ್ರಮ ಸಮಾಪ್ತಿ ಮಾಡ್ಕೊಂಡಿರಿ, ಎಷ್ಟು ಪರ್ಸೆಂಟ್ ಬ್ರಹ್ಮನ ಪ್ರಾಪ್ತಿ ಮಾಡ್ಕೊಂಡಿರಿ, ಇನ್ನ ಎಷ್ಟು ಉಳಿದದ, ಅದು ಏನ್ ಕೆಲಸ ಉಳಿದದ ಪೆಂಡಿಂಗ್ ಜಾಬ್, ಅದು ಕಂಪ್ಲೀಟ್ ಮಾಡ್ಕೊಳ್ಳಕ್ಕೆ ನೀವು ಬರ್ತೀರಿ. ಆ ಇನ್ಕಂಪ್ಲೀಟ್ ಪೋರ್ಷನ್ ಏನದಲ್ಲ, ಅದೇ ನಿಮ್ಮ ಕಾರಣ ಶರೀರ. ಕಾರಣ ಶರೀರ ಅಂದ ಕೂಡ್ಲೇನ ಅದೇನೊಂದ್ ಹಿಂಗ ರಕ್ತ ಮಾಂಸ ಮೂಳೆ ಮನ ಬುದ್ಧಿ ಚಿತ್ತ ಇದ್ದಂಗ ಇಲ್ಲದು. ಕಾರಣ ಅಂತಂದ್ರೆ ರೀಸನ್, ಯಾವ ರೀಸನ್ ಬಂದಿರ ಅಂದ್ರೆ ಇನ್ಕಂಪ್ಲೀಟ್ ಪೋರ್ಷನ್ ಆಫ್ ಅಚೀವ್ಮೆಂಟ್.
ನಿಮ್ಮ ಸಾಧನೆಯ ಏನದ ಅಪೂರ್ಣ ಭಾಗವನ್ನ ಪೂರ್ಣ ಭಾಗವನ್ನು ಬಂದಿರಿ. ಏನ್ ಸಾಧನೆ? ಬ್ರಹ್ಮಕ್ಕೆ ಪ್ರಾಪ್ತಿ, ಭ್ರಮಕ್ಕೆ ಸಮಾಪ್ತಿ ಇಷ್ಟೆ. ಯಾವ ಕಾರಣಕ್ಕೆ ಈ ದೇಹ ಬಂದಿದೆಯೋ ಮುಂದೆಯೂ ಅದೇ ಕಾರಣಕ್ಕೆ ಇನ್ನೊಂದು ದೇಹ ಬರುತ್ತದೆ. ಏನ್ ಕಾರಣ ಅಂದ್ರೆ ಕರ್ತೃತ್ವ ಭೋಕ್ತೃತ್ವ. ನಿಮಗೆ ಇಲ್ಲಿ ತನಕ ಏನ್ ಗೊತ್ತಿತ್ತು? ಬರೀ ಭೋಕ್ತೃತ್ವದ ಸುದ್ದಿ ಅಟ್ಟೆ ಮಾತಾಡ್ತಿದ್ರಿ. ಇವತ್ತು ಗೊತ್ತಾಯ್ತು ನಿಮಗ ಕರ್ತೃತ್ವ ಅನ್ನುವದ ನಮ್ ಕೆಲ್ಸ ಗೊತ್ತದ. ಏನು ಸಾಧನೆ ಮಾಡ್ಲಕತ್ತಿರಿ, ಎಲ್ಲ ಗೊತ್ತದ, ಹೇಳಕ್ ಬಂದಿಲ್ಲ ಅಷ್ಟೇ. ಗೊತ್ತಿಲ್ಲ ಅಂತ ಇಲ್ಲ, ಗೊತ್ತದ. ಆದರೆ ಹಿಂದಿನ ದೇಹವೇ ಬೇರೆ, ಹಿಂದಿನ ದೇಹವೇ ಬೇರೆ, ಮುಂದಿನ ದೇಹವೇ ಬೇರೆ. ದೇಹಗಳು ಬೇರೆ ಬೇರೆ ಅದಾವ. ಹಿಂದೆ ಯಾವ ದೇಹ ಇತ್ತೋ ಗೊತ್ತಿಲ್ಲ, ಈಗಂತೂ ಒಂದು ದೇಹ ಇದೆ. ಇನ್ನು ಮುಂದೆ ಯಾವ ದೇಹ ಬರುತ್ತದೋ ಅದು ಗೊತ್ತಿಲ್ಲ. ಪರಂತು ದೇಹಗಳು ಭಿನ್ನ ಭಿನ್ನವಾದರೂ ಕೂಡ ಮೂರು ದೇಹಗಳೊಳಗೆ ಇರುವ ಜೀವನವು ನೀನೇ ಇದ್ದೀಯ. ಮನಿ ಕಟ್ಸಾಗಾರ ಒಂದೇ ತರ ಮನಿ ಎಲ್ಲಿ ಕಟ್ಟಿಸ್ತೀರಿ ನೀವು? ಹಳೆ ಮನಿ ಒಂದ್ ನಮೂನಿ ಇರ್ತದ, ಮತ್ತ ಅದೇನೋ ಬಿದ್ದದ ಕೆಳಕ್ಕೆ ಮತ್ತೊಂದ್ ಚಂದಂದ್ ಕಟ್ಸ ಮತ್ ಕಟ್ಟಿಸ್ತೀರಿ. ಆಯ್ತ, ಊರಾಗೆ ಮನಿ ಕಟ್ಸಿ ಒಂದ್ ಚಂದ ಕಟ್ಸದ್ರಾಗೆ ಏನಾಗ್ಬಿಡ್ತದ? ಊರಾಗ ಎಲ್ಲ ಟೈಟಾನ್ ಟೈಟ್, ಇವು ಗಾಡಿಗಳು ಅವು ಇವು ಸೌಂಡ್, ಊರವರೆಗೆ ಒಂದ್ ಚಂದ ಮನಿ ಕಟ್ಸ ಮತ್ ಲಾಸ್ಟ್ ಈಗ ಒಂದಿಷ್ಟು ಪೆನ್ಷನ್ ಗಿನ್ಷನ್ ಬತ್ತ ಅಂತಂದ್ರೆ ಊರವರೆಗೆ ಒಂದಿಷ್ಟು ಮನಿ ಕಟ್ತೀರಿ. ನೀವು ಕಟ್ಟಿದ ಮನಿಗಳೇ ಒಂದೇ ತರ ಇಲ್ಲ, ಮತ್ ದೇಹಗಳೇ ಒಂದೇ ತರ ಇರು ಅಂದ್ರೆ ಹೆಂಗಿರ್ತವ? ಹಿಂಗಾಗಿ ಆ ದೇಹಗಳು ಈಶ್ವರನ ಕೃಪೆ, ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತೆ ಬರ್ತಿರ್ತವೆ. ಅಂತ ದೇಹಗಳು ಅದಾವ ಏನದವ ಆ ದೇಹದ ಕಡೆ ಲಕ್ಷ್ಯ ಕೊಡೋದಿಲ್ಲ. ಅದು ಚಂದ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಅಷ್ಟೇ ಬೇಕು, ಹೊರತು ನಮ್ಮ ಲಕ್ಷ್ಯ ಎಲ್ಲ ಬ್ರಹ್ಮ ಸಾಧನೆ ಕಡೆ ಇರಬೇಕು. ಪರಂತು ದೇಹಗಳು ಭಿನ್ನ ಭಿನ್ನವಾದರೂ ಕೂಡ ಮೂರು ದೇಹಗಳೊಳಗೆ ಇರುವ ಜೀವನು ನೀನೇ ಇದ್ದೀಯಾ. ಹಿಂದೆ ಇದ್ದಿ, ಕರ್ಮವನ್ನು ಮಾಡಿದೆ, ಮತ್ತೆ ದೇಹ ತಗೊಂಡು ಬಂದಿ, ಇಂದು ಇದ್ದಿ ಇರುವೆ, ಕರ್ಮ ಮಾಡುತ್ತಿರುವೆ, ಮತ್ತೆ ದೇಹ ತಗೊಂಡು ಬರುತ್ತಿ ಅಂದ ಬಳಿಕ ನೀನೇ ಹೊಸ ಹೊಸ ದೇಹಗಳನ್ನು ತೊಟ್ಟು ತೊಟ್ಟು ಬರುತ್ತಾ ಬರುತ್ತಾ ಇರುವೆ. ಅಂಗಿಗಳು ಅನೇಕ, ಅಂಗ ಏಕ್. ಹುಟ್ಟಿದಾಗ ಒಂದು ಅಂಗಿ ಹಾಕ್ತಾರೆ, ಅದನ್ನ ಹುಟ್ಟಂಗಿ ಅಂತಾರೆ. ಹುಟ್ಟಂಗಿ ಹಿಡಿದುಕೊಂಡು ತೊಟ್ಟ ಅಂಗಿ ತನಕ ಎಷ್ಟು ಅಂಗಿ ಹಾಕಿಕೊಂಡಿರಿ ಅನ್ನೋದು ಎಣಿಸ್ಲಿಕ್ಕೆ ಗೊತ್ತಿಲ್ಲ, ಲೆಕ್ಕನೆ ಇಲ್ಲ. ನನಗ ಲೆಕ್ಕ ಅದ, ಏಸ್ ಅಂಗಿ ಹಾಕೊಂಡಿನಿ ಅಂತೇಳಿ ನನ್ ಬಳಿ ಲೆಕ್ಕ ಅದ. ಒಂದ್ ಅಂಗಿ ಒಂದ್ ಐದು ನಾಲ್ಕೈದು ವರ್ಷ ಉಟ್ಕೊಂಡಿನಿ. ಒಟ್ಟ ನನ್ ಬಳಿ ಎರಡೇ ಅಂಗಿ, ಈ ಅಂಗಿ ಹಾಕೊಂಡ್ರೆ ಇನ್ನೂ ಒಂದ್ ಅಂಗಿ ಇರ್ತದ ಅಷ್ಟೇ. ಮತ್ತ ಮೂರನೇ ಅಂಗಿ ಹುಡುಕಿದ್ರೆ ಸಿಗಂಗಿಲ್ಲ ಮನೆಯಾಗ. ಎರಡು ಪ್ಯಾಂಟ್, ಎರಡು ಅಂಗಿ, ಒಂದು ಒಗದ್ರೆ ಇನ್ನ ಒಂದು ಒಗದ ಹಾಕಿದ್ರಂದ್ರ ಇನ್ನ ಒಂದ್ ಬೇಕಾಗ್ತದ. ದಿನ ಒಂದ್ ಅಂಗಿ ಪ್ಯಾಂಟ್ ಅದಷ್ಟೇ. ಲುಂಗಿ ಮೂರ್ ಅದಾವ. ಅವ್ ಒಮ್ಮೊಮ್ಮೆ ತೊಯ್ಲಿಲ್ಲ, ಒಣಗ್ಲಿಲ್ಲ ಅಂತಂದ್ರ ಉಟ್ಕೊಳಕ್ ತ್ರಾಸ ಆಗ್ತದ ಅಂತೇಳಿ ಅಂಡ್ರೇರ್, ಬನೀನು, ಟವೆಲ್, ಲುಂಗಿ, ದಸ್ತಿ, ಇವು ಐದು ವಸ್ತ್ರಗಳು ಇಂಪಾರ್ಟೆಂಟ್. ಇವು ಅಂಡ್ರೇರ್, ಬನೀನು, ಟವೆಲ್, ಲುಂಗಿ, ದಸ್ತಿ, ಇವು ಕಂಪಲ್ಸರಿ ಇರಬೇಕು. ಎಷ್ಟೋ ಮಂದಿ ದಸ್ತಿನ ಇಲ್ದ ಜೀವನ ಮಾಡ್ತಾರ. ಸುಮ್ನೆ ಎಲ್ಲರ ಮೂಗ ಮಾರಿ ಒರೆಸ್ಕೋಬೇಕಾದ ಪ್ಯಾಂಟಿಗೆ ಎಲ್ಲೆಲ್ಲೋ ಒರೆಸ್ಕೋತಿರ್ತಾರ. ಎಷ್ಟು ದರಿದ್ರ ಜೀವನ ಅದು, ದಸ್ತಿ ಇರ್ಲಾರ ಜೀವನ. ದಸ್ತಿ, ಟವೆಲ್ಲು ಇವಿರ್ಲೇಬೇಕು. ಒಂಬತ್ತು ರಂಧ್ರಗಳಿಂದ ಏನೇನೋ ಸೋರ್ತಿರ್ತದ. ಮಂದಿ ಮುಂದೆ ಅಸಹ್ಯ ಆಗೋದಕ್ಕೆ ಒಂದ್ ಸಣ್ಣದ ಒಂದ್ ವಸ್ತ್ರ ಇಟ್ಕೋಬೇಕಂತೇಳಿ ಒಂದ್ ಪದ್ಧತಿ ಹಾಕಿರ. ದಸ್ತಿ ಇಲ್ಲದ ಬದುಕು ಮಾಡಂತ ಕ್ರಿಮಿಗಳು ಅವೆಲ್ಲ ಎಲ್ಲಿ ಬೇಕೋ ಅಲ್ಲಿ ಒರೆಸ್ತಾವ. ಮೂಗ ಮಾರಿ ತಗೊಂಡು ಎಲ್ಲರ ಅಂಗಿ ಒರೆಸ್ಕೊಂಡೆ, ಪ್ಯಾಂಟಿಗೆ ಒರೆಸ್ಕೊಂಡೆ, ಗಾಡಿಗೆ ಒರೆಸ್ದೆ, ಲೈಟಿನ ಕಂಬಕ್ಕೆ ಒರೆಸ್ದೆ, ಇಂದ ಮಾಡ್ತಾರೆ ಅರಿಷ್ಟಗಳು. ಎಷ್ಟ ಅರಿಷ್ಟಗಳು ಅವ್ ನೋಡಿ ಕಪಾಳಿ ಬಿಡ್ಬೇಕು ಅನ್ನಿಸಿಟ್ಟು ಬರ್ತದ. ಒಂದ್ ಚಂದ ನೀನು ತಗೊಂಡ ದಸ್ತಿ ಇಟ್ಕೊಳಕ್ ಏನ್ ದಾಡೆ? ಚಂದ ಒಂದ್ ದಸ್ತಿ ಇರಂಗಿಲ್ಲ, ಬಲ್ಲಿ ಒಂದು ಪೆನ್ ಇರಂಗಿಲ್ಲ. ಸುಮ್ನೆ ಅವ್ರ ಬಲ್ಲಿ ಇವ್ರ ಬಲ್ಲಿ ಪೆನ್ ಬಿಡ್ಕೋ ತಡ್ಡಾಡ್ತಾವ. ಇಂತ ಕರೋನಾ ಕಾಲದಾಗ ಯಾವನ ಕೆಮ್ಮಿದ್ದು ಸೀನಿದ್ದು ಅವನ್ ಪೆನ್ ತಗೊಂಡ್ ಇವನು ಇವನ್ದು ಒಯ್ದು ಅವನಿಗೆ ಏನು ಒಬ್ಬರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳಾರ್ದಂಗ ತಮ್ಮೊಳಗ್ ತಾವು ಸ್ವಚ್ಛವಾಗಿ ಇರ್ಬೇಕು. ಹಿಂಗದ ಅದಕ್ಕೆ ಅಂಗಿಗಳು ಎಷ್ಟ ಅದಾವ ಅಂತ ಲೆಕ್ಕಲ್ಲ. ಮತ್ತೆ ಹರಿದು ಎಲ್ಲಿ ತನಕ ಆ ಅಂಗಿ ಹೆಂಗ್ ಉಟ್ಕೋತೀವಪ್ಪ ಅಂತಂದ್ರೆ ಹರಿದು ಕೌದಿ ಮಾಡಿ ಉಜ್ಕೊಳ್ಳೋ ತನಕನು ಅವ್ ಹಂಗೇ ಬಳಸ್ತಾನೆ ಇರ್ತೀವಿ. ಅಂದ್ರ ಈ ಶರೀರ ಎಷ್ಟೇ ಕೆಟ್ಟರು ಹಾಳಾದ್ರೆ ಹಾಳಾಗ್ತೀವಿ. ಕೆಟ್ಟು ಹಾಳಾಗಿ ಹೋದ್ರೆ, ಹುಳ ಬಿದ್ರೆ, ಮುರಿದ್ರೆ, ಎಲ್ಲ ಮುರಿದ್ರೆ, ಕೊಳತ್ರೆ, ಏನಾದ್ರೂ
ಇದನ್ನೇ ರಿಪೇರಿ ಮಾಡಿ ಕೌದಿ ಮಾಡಿ ಇದನ್ನೇ ಒಚ್ಕೋಬೇಕಂತೀವಿ ಹೊರತು ಇದನ್ನು ಬಿಸಾಕ್ಬೇಕನ್ನಂಗಿಲ್ಲ. ಅಂತ ಅಂಗಿ ಮೇಲಿಂದ ಇದು ಮೋಹ ಎಷ್ಟು ಅಂಗಿ ಆಗಿವೆ ಗೊತ್ತಿಲ್ಲ. ಹಾಗೆಯೇ ದೇಹಗಳು ಅನೇಕವಾಗಿದ್ದರೂ ಕೂಡ ದೇಹಿ ಎನ್ನುವಂತವನು ನೀನೊಬ್ಬನೇ ಇದ್ದೀಯಾ, ನೀನೇ ಸತ್ತು, ನೀನೇ ಸತ್ಯ. ಬದಲಾಗುವಂತವೆಲ್ಲ ಮಿಥ್ಯ, ಬದಲಾಗದೆ ಎಲ್ಲಾ ಕಡೆ ಇರತಕ್ಕಂಥವನು ನೀನೇ, ಎಲ್ಲರೊಳಗೂ ನೀನೇ, ಎಲ್ಲದರೊಳಗೂ ನೀನೇ, ನಿನ್ನೊಳಗೆ ಎಲ್ಲ ಆದಂತ ತಿಳ್ಕೋ. ಇದು ನಿನ್ನ ಸತ್ಯಪದ, ಇದು ನಿನ್ನ ಸತ್ಯಪದ ಅಂತ ಹೇಳ್ತಾರೆ. ಅದನ್ನ ಅನುಭವದಿಂದ ನೋಡಪ್ಪ, ಎಲ್ಲ ನೋಡು. ಅನುಭವದಿಂದ ನೋಡಿದಂದ್ರೆ ಏನಾಗ್ತದ್ರಿ? ಮುಕ್ತಿ ಆಗ್ತದ, ಮೋಕ್ಷ ಆಗ್ತದ, ಪರಮಾನಂದ ಪ್ರಾಪ್ತಿ ಆಗ್ತದ, ಸರ್ವ ದುಃಖ ನಿವೃತ್ತಿ ಆಗ್ತದ. ನೀನೇ ಅನೇಕ ದೇಹಗಳನ್ನು ತೊಟ್ಟುಕೊಂಡು ಬಂದಿದ್ದೀಯಾ, ಆದ್ದರಿಂದ ಇಲ್ಲಿ ಸತ್ಯ ಯಾವುದು ಅಂತ ಕೇಳಿದರೆ, ಯಾವುದು ಮೂರು ಕಾಲಗಳಲ್ಲಿ ಅಬಾಧಿತವಾಗಿರುತ್ತದೆಯೋ ಅದನ್ನೇ ಸತ್ಯ ಎನ್ನುತ್ತಾರೆ. ಆ ಸತ್ಯವನ್ನ ಸಾಮಾನ್ಯವಾಗಿ ಮೂರು ಪ್ರಕಾರ ಮಾಡಿದ್ದಾರೆ. ಸತ್ಯಕ್ಕ ಸ್ಥಾನಮಾನಗಳು ಕೊಟ್ಟಾರ. ಈಗ ಅಂಗಡಿಗೆ ಹೋದ್ರಿ, ಕಿರಾಣಿ ಅಂಗಡಿಯಾಗ ಹೆಂಗಿರ್ತದ ಮಾಲ? ಶೇಂಗ ಕೊಡಪ್ಪ ಅಂದ ಕೂಡ್ಲೇನೆ ಸುಮ್ ಇದ್ದೆ ಬಂದ್ರೆ ತಡಜ್ವಾಸ್ ಮಾಲ್ ಕೊಡ್ತಾನ, ರೇಟ್ ರೇಟ್ ಅದೇ ಹಾಕ್ತಾನ. ಏನಪ್ಪ ಲಾಸ್ಟ್ ಟೈಮ್ ಕೊಟ್ಟದ್ ಸರಿಗಿಲ್ಲ, ಸ್ವಲ್ಪ ಚಲೋ ನೋಡಿಕೊಡು ಅಂತಂದ್ರೆ ಏನ್ ಮಾಡ್ತಾನ, ಸೆಕೆಂಡ್ ಕ್ಲಾಸ್ ಮಾಲ್ ಕೊಡ್ತಾನ. ಮತ್ತ ಏನಾರೆ ಖರಾಬ್ ಇತ್ತಂತಂದ್ರೆ ವಾಪಸ್ ತಂದು ಕೊಡ್ತೀನಿ, ನಿನಗ್ ಬಹಳ ಸರಿ ಆಯ್ತು, ನೀನು ಬರೀ ಏನಾರ ಹೊಲ್ಸ್ ಹೊಲ್ಸ್ ಮಾಲ್ ಕೊಡ್ತಿದ್ದಿ, ರೊಕ್ಕ ಎಲ್ಲ ಪಕ್ಕ ತಗೋತಿದ್ದಿ, ಮತ್ತೆ ಚಲೋ ಮಾಲ್ ಇಲ್ಲ ಅಂದ್ರೆ ವಾಳಿ ತಂದು ಬಿಸಾಕ್ಬೇಕಾಗ್ತ ನೋಡು ಅಂತ ನೀನ್ ಟೈಟ್ ಮಾಡಿದ್ರೆ ಅಂದ್ರೆ ಫಸ್ಟ್ ಕ್ಲಾಸ್ ಮಾಲ್ ಕೊಡ್ತಾನ. ಯಾವಾಗ್ಲಿ ಕಿರಾಣಿ ಅಂಗಡಿಯವ್ರು ಮಾಡೋದು ಒಳಗ ಮೂರ್ ತರ ಮಾಲ್ ಇಟ್ಟಿರ್ತಾರ, ಮೂರ್ ತರ ಮಾಲ್ ಇಟ್ಟು ಅವ್ರು ಒಟ್ಟ ಕಡಿಮೆ ಕ್ವಾಲಿಟಿ ಮಾಲ್ ಮಾರಿ ಹೆಚ್ಚು ರೊಕ್ಕ ಕಳಿಸ್ಬೇಕಂತಿರ್ತಾರ. ಅದೇ ದಂದ ಅವ್ರದ್ದು, ಮೂರ್ ತರ ಮಾಲ್ ಇಡೋರು. ಅದ್ರ ಸಲುವಾಗಿ ಅಂಬಾನಿ ಅವ್ರ ರಿಲಯನ್ಸ್ ನವರೆಲ್ಲ ಅವ್ರ ಏನ್ ಮಾಡ್ಬಿಟ್ಟಾರ, ಎಲ್ಲ ಕ್ವಾಲಿಟಿ ಮಾಲ್ ಹೊರಗಿಟ್ಬಿಟ್ಟಾರ್ರಿ, ಯಾವ ಕ್ವಾಲಿಟಿ ಯಾರ ರೇಟ್ ಓಪನ್ ಡಿಕ್ಲೇರ್. ಅಲ್ಲಿ ಹೋಗಿ ನಿಮ್ಗೆ ಏನ್ ಬೇಕಾದ್ರೆ ನಿಮ್ ಕೈಯಾರೆ ತಗೊಂಡ್ ಪ್ಯಾಕ್ ಮಾಡ್ಕೊಂಡು ನಿಮ್ಮನ್ ನೀವು ತಗೊಂಡ್ ಬರೋಂಥದ್ ಒಂದ್ ಮುಕ್ತವಾದ ವಾತಾವರಣ ಮಾಡ್ಯಾರ. ಇಂತ ಒಂದು ಮೋಸಗಾರರಿಂದ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕ ಅತ್ಯಂತ ಕಡಿಮೆ ರೇಟ್ನಾಗ ಕನ್ಸೆಷನ್ ಇರ್ತದ, ಕ್ವಾಲಿಟಿ ಇರ್ತದ, ಏನೆಲ್ಲ ಇರ್ತದ. ರಿಲಯನ್ಸ್ ಮಾಲ್ ಅಂತ ಬಹಳಷ್ಟು ಮಾಲ್ಗಳು ಬಂದವ, ಅದು ಬಹಳ ಚಲೋ ಅನಿಸ್ತದ. ಅದೇನಕ್ಕಿರ್ಲಕ್ ಬಿಡ್ರಿ. ಈಗೇನದ, ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತೇಳಿ ಈ ಮೂರು ರೀತಿ ಸತ್ಯಗಳನ್ನ ಕೊಟ್ಟರು. ಸ್ಥಾನಮಾನ ದರ್ಜೆ, ಪ್ರಥಮ ದರ್ಜೆಯ ಸತ್ಯ, ದ್ವಿತೀಯ ದರ್ಜೆಯ ಸತ್ಯ, ತೃತೀಯ ದರ್ಜೆಯ ಸತ್ಯ. ಪ್ರಥಮ ದರ್ಜೆಯ ಸತ್ಯ ಒಳಗ ಯಾರು ಬರ್ತಾರಪ್ಪ ಅಂದ್ರೆ ಬ್ರಹ್ಮ ಬರ್ತಾನೆ. ದ್ವಿತೀಯ ದರ್ಜೆಯ ಸತ್ಯವೇನದಲ್ಲ, ಅದ್ರೊಳಗ ಏನಿರ್ತದಪ್ಪ ಅಂದ್ರೆ ಜಗತ್, ಬ್ರಹ್ಮಾಂಡ, ಪಿಂಡಾಂಡ ಮತ್ತು ಈ ಬ್ರಹ್ಮಾಂಡದಲ್ಲಿರುವ ವಸ್ತು ಪ್ರಪಂಚಗಳು ಏನದವ, ಇವೆಲ್ಲ ಜಗತ್ತು ತೋರ್ತಾ ಇರೋ ಜಗತ್ತು ಏನದಲ್ಲ, ಇದೆಲ್ಲ ಈ ವ್ಯಾವಹಾರಿಕ ಸತ್ಯ. ಮತ್ತ ಪ್ರಾತಿಭಾಸಿಕ ಸತ್ಯ ಏನದ, ನಮ್ಮ ಅಜ್ಞಾನದ ಕಾರಣ ಅವುಗಳ ಬಗ್ಗೆ ನಮ್ಮವೇ ಆದ ಕೆಲವೊಂದು ಅಭಿಪ್ರಾಯಗಳನ್ನ ಹೊಂದಿವೆಲ್ಲ, ಅದೇ ಪ್ರಾತಿಭಾಸಿಕ ಸತ್ಯ. ಹೆಂಡತಿ ಇರೋದು ವ್ಯವಹಾರಿಕ ಸತ್ಯ. ಆಕಿ ನನ್ನ ಹೆಂಡತಿ ಅಂತೇಳಿ ಏನಂತಿರಲ್ಲ, ನಂದು ಅಂದಿರಲ್ಲ, ಅದು ಪ್ರಾತಿಭಾಸಿಕ ಸತ್ಯ. ನನ್ನ ಹೆಂಡತಿ ಅಂತೇಳಿ ಅಧಿಕಾರ ಮಾಡಕ್ ಹೋಗ್ತಿರಲ್ಲ, ಏನ್ ಮಾಡ್ತಾವ ಒಂದಿಟ್ ನಿಮ್ಮದು ಎಲ್ಲ ತಿಳ್ಕೊಳತಾನ ಸುಮ್ ಕೇಳದಂಗ ನಾಟಕ ಮಾಡ್ತಾಳ, ಆಮೇಲೆ ನಿಮ್ ಮೇಲೆ ಅಧಿಕಾರ ಮಾಡ್ಲಕತ್ತ. ಏ ನಾ ಹೇಳ್ದಂಗ್ ಕೇಳ್ಬೇಕತ್, ನೀನು ಏ ನಾ ಹೇಳ್ದಂಗ್ ಕೇಳ್ಬೇಕತ್, ಇಬ್ರು ಕೂಡ ಗುದ್ದಾಡ್ತಿರ್ತಾರ. ಯಾಕಂದ್ರ ನಂದು ಅನ್ನೋದು ಬಿಟ್ಟು ಹಂಗೆ ಬದುಕು ಮಾಡ್ಲಿಕ್ಕೆ ಬರಂಗಿಲ್ಲ. ನಾನು ನನ್ನದು ಅನ್ನೋದು ಇವೆರಡು ಪ್ರಾತಿಭಾಸಿಕ ಸತ್ಯಗಳು, ನಮ್ಮ ಅಜ್ಞಾನಗಳು, ಒಳಗಿರೋ ಅಜ್ಞಾನಗಳಿವು. ಏನು ಇಲ್ಲ ನಾನು ಅನ್ನೋದಿಲ್ಲ, ನನ್ನದನ್ನೋದಲ್ಲ. ಇದು ಪ್ರಾತಿಭಾಸಿಕ ಸತ್ಯದೊಳಗೆ ಅನ್ನೋದು ಸರ್ಪ ಹಾವು. ಇದು ಜ್ಞಾನಕ್ಕೆ ಬಂದ ಮೇಲೆ ಯಾವುದು ನಂದು ಅಂತ ಇಟ್ಕೋಬೇಡಪ್ಪ ಅಂತೇಳಿ ಫಸ್ಟ್ ಪ್ರಾತಿಭಾಸಿಕ ಸತ್ಯ ತೆಗೆದೋಗಿತ್ತಾರ. ಮಗ ನಂದು ಅಂತಿದಿ ತೆಗಿಯೋದು ತಲೆ ಅಂದು, ಮನಿ ನಂದು ಅಂತಿದಿ ತೆಗಿಯೋದು ತಲೆ ಅಂದು, ನಾನು ನನ್ನದು ಅನ್ನೋದು ಬಿಟ್ಟು ಬದುಕು ಮಾಡು. ವ್ಯವಹಾರಿಕ ಬದುಕು ಮಾಡ್ಬೇಕಾದ್ರೆ ನಾನು ನನ್ನದು ಅನ್ನೋದು ಇವೆರಡು ಬಿಟ್ಟು, ಇವೆರಡು ಬಿಟ್ಟು ಬದುಕು ಮಾಡ್ಲಿಕ್ಕೆ ಬರ್ತದ ಇಲ್ಲ? ನಾನು ನನ್ನದು ಅನ್ನೋದು ಎರಡು ಬಿಟ್ಟು ನೀನು ನಿನ್ನದು ಅನ್ನೋದಕ್ಕೆ ಎದಕ್ ಕಲಿಸ್ತಾರ ಅಂತಂದ್ರೆ,
ನಾನು ನನ್ನದ ಅನ್ನೋದು ಬಿಡಿಸೋದ್ರ ಸಲುವಾಗಿ, ನಾನು ನನ್ನದು ಅನ್ನೋದು ಎಷ್ಟು ಕೆಟ್ಟದನೋ ನೀನು ನಿನ್ನದು ಅನ್ನೋದನ್ನ ಅಷ್ಟೇ ಅಯೋಗ್ಯ. ಅಲ್ಲಿ ನಾನು ಅನ್ನೋದು ಇಲ್ಲ, ನೀನು ಅನ್ನೋದು ಇಲ್ಲ, ಅವೆರಡಕ್ಕೂ ಮೀರಿದ್ದು ಸತ್ಯನೇ ಬೇರೆ. ಅದು ಅದ್ರ ಸಲುವಾಗಿ ನಾನು ಅನ್ನೋದು ಬಿಡಿಸೋದಕ್ಕೆ ನೀನು ಅನ್ನಿಸ್ತಾರೆ ಹೊರತು ನೀನು ಅನ್ನೋದು ಅರ್ಥ ಇಲ್ಲ, ನಾನು ಅನ್ನೋದ್ರಾಗ ಅರ್ಥ ಇಲ್ಲ. ಅದಕ್ಕೆ ಜೇಡರ ದಾಸಿಮಯ್ಯನವರು ಒಂದ್ ಕಡೆ ಬರೀತಾರ, ನಂದು ಆಗಿತ್ತು ಈ ಶರೀರ ಅಂದ್ರೆ ನಾನ್ ಹೇಳ್ದಂಗ್ ಕೇಳ್ತಿತ್ತು, ಈ ಜಗತ್ತು ನಿಂದಾಗಿತ್ತು ಅಂದ್ರೆ ನೀನ್ ಹೇಳ್ದಂಗ್ ಕೇಳ್ತಿತ್ತು, ಇದು ನನ್ನದು ಅಲ್ಲ ನಿನ್ನದು ಅಲ್ಲ, ಇದು ಸುಮ್ನೆ ಮಧ್ಯದಲ್ಲಿ ತೋರ್ತಾ ಇದೆ ರಾಮನಾಥ ಅಂತ ಹೇಳ್ತಾರೆ. ಆಭರಣ ಏನು ಬಂಗಾರದ್ದೇನ್ರಿ ಅದು? ಬಂಗಾರದ್ದೇನಾರೆ ಬಂಗಾರಕ್ಕೆ ಆಭರಣಕ್ಕೆ ಏನಾರ ಸಂಬಂಧ ಅದ ಏನ್ರಿ? ಏನು ಸಂಬಂಧ ಇಲ್ಲ ಆಭರಣಕ್ಕ ಬಂಗಾರಕ್ಕೆ, ಏನೇನು ಸಂಬಂಧ ಇಲ್ಲ. ಬಂಗಾರದೊಳಗ್ ತೋರ್ತದಷ್ಟೇ ಹೊರತು ಬಂಗಾರಕ್ಕ ಆ ಆಭರಣಕ್ಕೆ ಸಂಬಂಧನೇ ಇಲ್ಲ, ಅದು ನಿನ್ನದು ಅಲ್ಲ. ಆ ಡಿಸೈನ್ ನೋಡಿ ನಂದ್ ಅಂತೀವಿ, ಅದು ನನ್ನದು ಅಲ್ಲ, ಸುಮ್ಮನೆ ಮಧ್ಯದಲ್ಲಿ ತೋರ್ತಾ ಇದೆ ಅಂತ ಹೇಳ್ತಾರ. ಅದಕ್ಕ ಇದು ಮೂರು ರೀತಿ ಸತ್ಯಗಳು. ಪ್ರಾತಿಭಾಸಿಕ ಸತ್ಯದೊಳಗ ಸರ್ಪ, ವ್ಯವಹಾರಿಕ ಸತ್ಯದೊಳಗ ರಜ್ಜು ಹಗ್ಗ, ಪಾರಮಾರ್ಥಿಕ ಸತ್ಯದೊಳಗ ಬ್ರಹ್ಮ. ಪ್ರತೀತಿ ಮಾತ್ರ ಸತ್ಯಂ ಪ್ರಾತಿಭಾಸಿಕ, ಇದು ಸೂತ್ರ. ಪ್ರತೀತಿ ಮಾತ್ರ ಸತ್ಯಂ ಪ್ರಾತಿಭಾಸಿಕ, ಪ್ರಾತಿಭಾಸಿಕ ಪ್ರತೀತಿ ಮಾತ್ರ ಸತ್ಯಂ ಪ್ರಾತಿಭಾಸಿಕ. ಬರೇ ತೋರುವಿಕೆ ಅದ ಇದ್ರೊಳಗ, ಇರುವಿಕೆ ಇಲ್ಲ. ಅಲ್ಲಿ ಇರುವಿಕೆಗೆ ಏನೇನು ಚಾನ್ಸ್ ಇದೆ? ಹಗ್ಗಕ್ಕೇನು ಅಸ್ತಿತ್ವ ಇಲ್ಲ, ಅಲ್ಲಿ ಇರುವಿಕೆ ಇಲ್ಲವೇ ಇಲ್ಲ, ಬರೇ ತೋರುವಿಕೆ ಅದು. ಅದಕ್ಕ ರಜ್ಜುವಿನಲ್ಲಿ ತೋರಿದ ಸರ್ಪವೇ ಪ್ರಾತಿಭಾಸಿಕ ಸತ್ಯ. ಅದಕ್ಕೆ ಪ್ರಾತಿಭಾಸಿಕ ಸತ್ಯದ ಬಗ್ಗೆ ಒಂದ್ ನಾಲ್ಕು ಸಾಲು, ವ್ಯಾವಹಾರಿಕ ಸತ್ಯದ ಬಗ್ಗೆ ಒಂದ್ ನಾಲ್ಕು ಸಾಲು, ಪಾರಮಾರ್ಥಿಕ ಸತ್ಯದ ಬಗ್ಗೆ ಒಂದ್ ನಾಲ್ಕು ಸಾಲು ಬಿಡಿಸಿ ಹೇಳೋದಕ್ಕ ಕಲಿಬೇಕು. ಅದಕ್ಕೆ ಈ ಪ್ರಾತಿಭಾಸಿಕ ಸತ್ಯ ಏನಪ್ಪ, ಮೂರನೇ ದರ್ಜೆಯ ಸತ್ಯ, ಥರ್ಡ್ ಕ್ಲಾಸ್ ಸತ್ಯ. ಇದನ್ನು ಇದ್ರೊಳಗೂ ಬ್ರಹ್ಮನೇ ಅದನ, ಬ್ರಹ್ಮನ ಒಳಗೆ ಎಲ್ಲ ಅದ, ಒಳಗಿಲ್ಲದ ಏನು ಹೊರಗ್ ಬಂದಿಲ್ಲ. ಹೊರಗ್ ಏನೇನದ ಅದೆಲ್ಲ ಒಳಗಿದ್ದಕ್ಕೆ ಬಂದು, ಬೀಜದೊಳಗೆ ಗಿಡ ಮರ ಎಲಿ ಕಾಂಡ ಕಾಯಿ ಹೂವ ಹಣ್ಣ ಬೇರ ಎಲ್ಲಾನು ಒಳಗದ, ರುಚಿ ಮಧುರ ಪರಿಮಳ ಏನೇನದ ಎಲ್ಲಾನು ಬೀಜದೊಳಗೆ ಅದ, ಬೀಜದೊಳಗೆ ಇದ್ದದ್ದೇ ಹೊರಗ್ ಬಂದದ. ಇಲ್ಲಿ ಹೊರಗೆ ಏನದ ಅದೆಲ್ಲ ನಿತ್ಯನೂ ಬೀಜದೊಳಗಿಂದೇ ಬಂದದ, ಸತ್ಯನೂ ಬೀಜದೊಳಗಿಂದೇ ಬಂದದ, ಕತ್ತಲೆನೂ ಬೀಜದೊಳಗಿಂದೇ ಬಂದದ, ಬೆಳಕೂ ಬೀಜದೊಳಗಿಂದೇ ಬಂದದ, ಹುಣ್ಣಿಮೆನೂ ಬೀಜದೊಳಗಿಂದೇ ಬಂದದ, ಅಮಾವಾಸ್ಯನೂ ಬೀಜದೊಳಗಿಂದೇ ಬಂದದ. ಬೀಜದೊಳಗೆ ಇಲ್ಲದ ಯಾವಾಗೂ ಇಲ್ಲ, ಬೀಜದೊಳಗೆ ಇದ್ದದ್ದೇ ಹೊರಗೆ ಬಂದದ. ಯಾವುದು ನಥಿಂಗ್ ಈಸ್ ಬ್ಯಾಡ್, ನಥಿಂಗ್ ಈಸ್ ಯೂಸ್ಲೆಸ್, ಎವ್ರಿಥಿಂಗ್ ಈಸ್ ಯೂಸ್ಫುಲ್, ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್ ಅಂಡ್ ಬ್ರೈಟ್. ನಮಗದು ನೋಡೋದು ಗೊತ್ತಾಗ್ತಾ ಇಲ್ಲ. ಬರೀ ಬೆಳಕು ಒಂದೇ ಪರಮಾತ್ಮ ಮಾಡ್ಯಾನೇನು, ಕತ್ತಲೆನೂ ಮಾಡ್ಯಾನವನು, ಬರೀ ಹುಣ್ಣಿಮೆ ಒಂದೇ ಮಾಡ್ಯಾನೇನವನು, ಅಮಾವಾಸ್ಯನು ಮಾಡ್ಯಾನ, ಸುಖ ಒಂದೇ ಮಾಡ್ಯಾನೇನು ಪರಮಾತ್ಮ, ದುಃಖನು ಮಾಡ್ಯಾನ, ಎಲ್ಲಾನು ಮಾಡ್ಯಾನ, ಎಲ್ಲಾನು ಅವಂದೇ ಕೆಲಸ. ಅದಕ್ಕೆ ಪ್ರಾತಿಭಾಸಿಕ ಸತ್ತು ಅಂದ್ರೆ ಏನಪ್ಪ ಅಂದ್ರೆ, ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲ, ಅದರ ಅಪೇಕ್ಷೆ ಇಲ್ಲದೆಯೇ ತಮ್ಮ ತಮ್ಮ ಅಧಿಷ್ಠಾನ ಜ್ಞಾನದಿಂದ ಯಾವುದು ಬಾಧಿಸಿಕೊಳ್ಳುತ್ತದೆಯೋ ಅವುಗಳಿಗೆ ಪ್ರಾತಿಭಾಸಿಕ ಸತ್ಯ ಎನ್ನುತ್ತಾರೆ. ಇದಕ್ಕೇನು ಹಗ್ಗದೊಳಗಿಂದು ಹಾವು, ಇದು ಹಾವಲ್ಲಪ್ಪ ಹಗ್ಗ ಅಂತೇಳಿ ತೋರಿಸೋದಕ್ಕೆ ಅದಕ್ಕೇನು ಬ್ರಹ್ಮಜ್ಞಾನ ಬೇಕಾಗಿಲ್ಲ, ಆ ಬ್ರಹ್ಮನ ಅಸ್ತಿತ್ವವನ್ನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಪೃಥ್ವಿ ಸುಳ್ಳು, ಜಲ ಸತ್ಯ, ಜಲ ಸುಳ್ಳು, ಅಗ್ನಿ ಸತ್ಯ ಹಿಂಗೆಲ್ಲ ಹೇಳ್ಕೊತ ಕಡೆಗೆ ಬ್ರಹ್ಮ ಸತ್ಯ ಅಂತ ಹೇಳೋದು ಬೇಕಾಗಿಲ್ಲ, ಸುಮ್ಮ ಬೆಳಕ್ ಮಾಡಿದ್ರೆ ಸಾಕು. ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆ ಬ್ರಹ್ಮಜ್ಞಾನ ಏನದಕ್ಕಂತ ದೊಡ್ಡ ಜ್ಞಾನ ಬೇಕಾಗಿಲ್ಲ ಪ್ರಾತಿಭಾಸಿಕ ಸತ್ಯ ತಿಳ್ಕೊಳಕ.
ತಮ್ಮ ತಮ್ಮ ಅಧಿಷ್ಠಾನದ ಜ್ಞಾನದಿಂದ ತಮ್ಮೊಳಗೆ ತಾವು ಸ್ವಲ್ಪ ವಿಚಾರ ಮಾಡಿದರೆ ಯಾವುದು ಬಾಧಿಸಿಕೊಳ್ಳುತ್ತದೆಯೋ ಅವುಗಳಿಗೆ ಪ್ರಾತಿಭಾಸಿಕ ಸತ್ಯ ಅಂತ ಕರೆಯುತ್ತಾರೆ. ಇನ್ನೊಂದು ಲಕ್ಷಣ ಏನು, ರಜ್ಜುವಿನೊಳಗೆ ಸರ್ಪ ಬಾಧಿಸಿಕೊಳ್ಳಬೇಕೆಂದರೆ ಬ್ರಹ್ಮಜ್ಞಾನ ಬೇಕೇನು? ಅದಕ್ಕೇನು ಬ್ರಹ್ಮಜ್ಞಾನಿಗಳ ಬೇಕಾ ಬೆಳಕು ಮಾಡಿ ಹಿಂಗೆ ತೋರಿಸೋದಕ್ಕ? ಇಲ್ಲ, ಬೆಳಕು ಮಾತ್ರ ಸಾಕು. ಹಾವು ಹೇಳುತ್ತಿದೆ, ನನ್ನ ಅಧಿಷ್ಠಾನದ ಜ್ಞಾನ ಮಾಡಿಕೋ ಸಾಕು, ನಾನು ಹೋಗುತ್ತೇನೆ. ಹಾವಿನ ಅಧಿಷ್ಠಾನದ ಜ್ಞಾನ ಯಾವುದ್ರಿ? ಹಾವಿಂದ ಅಧಿಷ್ಠಾನ ಯಾವುದು? ಹಗ್ಗ. ಹಗ್ಗ ಹಗ್ಗ ಹಗ್ಗನೇ ಅಧಿಷ್ಠಾನ. ಬಾಧಿಸಿಕೊಳ್ಳಲಾರದಂತದ್ದು ಅಧಿಷ್ಠಾನ ಅಂತಾರ, ಸುಳ್ಳಾಗ್ಲಾರದಂತದ್ದು. ಹಾವು ಸುಳ್ಳಾದ್ರೂ ಹಗ್ಗ ಸುಳ್ಳಾಗಲ್ಲ, ಅದು ಸುಳ್ಳಾಗ್ಲಾರದಂತದ್ದು. ಅದಕ್ಕೇನಂತಾರೆ? ಅಧಿಷ್ಠಾನ ಅಂತಾರೆ. ನನ್ನ ಅಧಿಷ್ಠಾನದ ಜ್ಞಾನ ಮಾಡಿಕೋ, ಯಾವಾಗ ನಿನಗೇನಾಗ್ತದ ನನ್ನ ಸ್ವರೂಪ ಗೊತ್ತಾಗ್ತದ. ಹಾವು ಹೇಳ್ತಾ ಇದೆ ಏನು, ನನ್ನ ಅಧಿಷ್ಠಾನದ ಜ್ಞಾನ ಮಾಡಿಕೋ, ನನ್ ಏನದ ಅನ್ನೋದು ಒಂದ್ ಸ್ವಲ್ಪ ಬೆಳಕು ಮಾಡಿ ನೋಡು, ಹಗ್ಗ ಅಂತ ತಿಳ್ಕೊಂಡ್ಬಿಡಪ್ಪ, ನಾವು ಓದ್ತೀನಿ, ನಾನೇನ್ ಇಲ್ಲಿ ಇರಂಗಿಲ್ಲ, ನಿನಗ್ ಕಚ್ಚಲಕ್ ಬಂದಿಲ್ಲ, ನಿನಗ್ ಅಂಜಿಸ್ಲಕ್ ಬಂದಿಲ್ಲ, ನನ್ನ ಅಧಿಷ್ಠಾನದ ಜ್ಞಾನ ಒಂದಿಟ್ ಮಾಡ್ಕೊಂಡ್ಬಿಡು ನೀನು, ನಾ ಓದ್ತೀನಿ ಅಂತ ಬ್ರಹ್ಮಜ್ಞಾನದ ಕಡೆಗೆ ಹೋಗುವ ಅವಶ್ಯಕತೆ ಇಲ್ಲ. ಅಲ್ಲಿ ಏನದ ಒಂದ್ ಸ್ವಲ್ಪ ನೋಡು, ನೋಡ್ಕೊಂಡ್ಬಿಡು ಸಾಕಷ್ಟೇ. ಅದ್ರ ಸಲುವಾಗಿ ಬ್ರಹ್ಮಜ್ಞಾನದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಸುಮ್ನೆ ಒಂದಿಟ್ ಬೆಳಕು ಮಾಡ್ಕೊಂಡು ನೋಡ್ಕೋ, ಗೊತ್ತಾಗ್ತದ. ರಜ್ಜು ಜ್ಞಾನದಿಂದ ಸರ್ಪದ ನಿವೃತ್ತಿ. ಮತ್ತಿನ್ನ ಏನೇನದವ, ಯಾವನಿಗೆ ಭಯ ಅಂಜಿಕೆ ಇರ್ತದ ಅವನಿಗೆ ಬರೇ ಹಾವಿಂದೇ ಭಯ. ಎಲ್ಲಾರ ಕತ್ಲಾಗೋದ್ರೆ ಹಾವು ಕಡಿತದೇನೋ, ಜೋಳ ಕಡಿತದೇನೋ, ವಿಷ ಜಂತುಗಳ ಭಯ. ಇನ್ನೊಬ್ಬವ ಆಸೆ ಬುರ್ಕ ಲೋಭಿ ಇರ್ತಾನ, ಅವನಿಗೆ ಏನ್ ಕಾಣ್ತಿರ್ತದಂದ್ರ ಎಲ್ಲ ಕಡೆ ಅಲ್ಲಿ ಇಲ್ಲಿ ಎಲ್ಲಾರ ರೊಕ್ಕ ಬಿದ್ದವೇನೋ, ಬಂಗಾರ ಬಿದ್ದದೇನೋ, ಬೆಳ್ಳಿ ಬಿದ್ದದೇನೋ, ಏನಾರ ಸಿಗುತ್ತದೇನೋ. ಅವ ಲೋಭಿ ಆಚೆ ಬುರ್ಕ ಏನಿರ್ತಾನ, ಬರೇ ಅಂತದ್ ಹುಡುಕ್ತಿರ್ತಾನ. ಅವ ಅಕಸ್ಮಾತ್ ಸಮುದ್ರದ ಅಂಡಿಗೆ ಹೋದ, ಚಕ 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 ಹೊಳೆಂತದ್ ಏನಾರೇ ಉಸುಕ್ನಾಗ ಸಿಕ್ತು, ಓ ಇದು ಬೆಳ್ಳಿ ಬಿದ್ದದ, ಬೆಳ್ಳಿ ಬಿದ್ದದ ಅಂತೇಳಿ ಕತ್ತಲಾಗ ಅದು ಮಿಂಚತಿರ್ತದ ಅಂತ. ಬೆಳದಿಂಗಳ ಬೆಳಕಿಗೆ ಅದು ಮಿಂಚಾಗಿದ್ ಬೆಳ್ಳಿ ಬಿದ್ದದ, ಬೆಳ್ಳಿ ಬಿದ್ದ. ಯಾರು ಲೋಭಿಯ ಕಣ್ಣಿಗೆ ಬೆಳ್ಳಿ ಕಾಣ್ತದ, ಭಯಗ್ರಸ್ತನ ಕಣ್ಣಿಗೆ ಅಂಜು ಬುರುಕನ ಕಣ್ಣಿಗೆ ಹಾವು ಕಾಣ್ತಾರೆ. ಸ್ವಲ್ಪ ಬೆಳಕು ಮಾಡಿ ನೋಡಿದ್ರ ಅಲ್ಲಿ ಹಾವು ಇರಂಗಿಲ್ಲ, ಹಾಗಿರ್ತದ. ಲೋಭಿ ಕಣ್ಣಿಗೆ ಬೆಳ್ಳಿ ಇರ್ತದಲ್ಲ, ಅದ್ ತಗೊಂಡು ಜೇಬ್ನಾಗ ಹಾಕೊಂಡ್ಬಿಟ್ಟಿರ್ತಾನ, ಬೆಳ್ಳಿ ಜಗ್ಗಿ ಸಂಗ್ರಹ ಮಾಡಿಬಿಟ್ಟನ. ಮುಂಜಾನೆ ಎದ್ದು ಅದು ಮಾರಿ ಅಂಗಡ್ಯಾಗ ಜಗ್ಗಿ ರೊಕ್ಕ ಗಳಿಸ್ಬೋದಂತ ತಲೆಗೆ ಇಟ್ಕೊಂಡನ. ಬೆಳಗಾಗಿ ನೋಡಿದರೆ ಅದೇನದ, ಎಲ್ಲ ಶಂಕ ಕಪ್ಪೆ ಚುಕ್ಕು ಅದವ. ಅದೇ ರೀತಿ 80 ವರ್ಷ 90 ವರ್ಷ ಮನುಷ್ಯ ಸಂಗ್ರಹ ಮಾಡ್ತಾನ ಬೆಳ್ಳಿ ಅಂತೇಳಿ ಮಾಡಿ, ಲಾಸ್ಟಿಗೆ ಡಾಕ್ಟರ್ ಬಲ್ಲಿ ಎಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ ಇದಕ್ಕೇನ್ ಟ್ರೀಟ್ಮೆಂಟ್ ಕೊಟ್ರಿ, ಇನ್ನೇನ್ ಆಗಲ್ಲ, ಸುಮ್ಮ ಮನೆಗ್ ಒಯ್ದಿಡ್ರಿ, ICUದಾಗ ಇಟ್ಟಂಗ ಎಲ್ಲ ಖರ್ಚು ಬಹಳ ಬರ್ತದ, ಸುಮ್ ಮನ್ಯಾಗ ಇಡ್ರಿ, ಉಸಿರಾಡ್ತಾನ, ನೀರ ಗಾವು ಅದೇನ್ ಕೂಳ ಗಂಜಿ ಹೋಗತ್ತನ ಓದ್ತದ. ಆಮೇಲೆ ಅವನ್ ಓದ್ತಾನ, ಒಯ್ದ ಮನ್ಯಾಗ ಹಾಕ್ರ ಕಡಿ ಅಂತ ಡಾಕ್ಟರ್ ಹೇಳ್ತಾರ ನೋಡು. ಆ ಟೈಮ್ ನೊಳಗೆ ಇದೆ ಎಲ್ಲ ಕಪ್ಪೆ ಚಿಪ್ಪತ್ತು ಗೊತ್ತಾಗ್ತಾವ, ಬೆಳ್ಳಿ ಗತ್ಲೆ ಸಂಗ್ರಹ ಮಾಡಿರ್ತಾನ, ಬೆಳ್ಳಿ 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 ಅಂತ ಜೋಬ್ನಾಗ ಹಾಕೊಂಡು ಜಗ್ಗಿ ಸಂಗ್ರಹ ಮಾಡ್ಕೊಂಡಿರ್ತಾನೆ 80 ವರ್ಷ 90 ವರ್ಷ. ಆಮೇಲೆ ಗೊತ್ತಾಗ್ತದ ನೋಡ್ರಿ, ಇದೆಲ್ಲ ಬಿಟ್ಟು ಹೋಗೋ ಟೈಮ್ ನೊಳಗೆ ಇದೆಲ್ಲ ಕಪ್ಪೆ ಚಿಪ್ಪಿನ ಸಂಗ್ರಹ ಮಾಡಿಬಿಟ್ನಲ್ಲಪ್ಪ, ಎಂತ ಕೆಲ್ಸ ಮಾಡಿದೆ. ಗುರುಪದೇಶ ತಗೊಂಡು ಚಂದ ಬ್ರಹ್ಮಜ್ಞಾನ ಆಗಿ ಆನಂದ ಹೊಂದಿ ಸಂತೋಷ ಪಟ್ಟು ಹೋಗ್ಬೇಕಾದವನು ಎಂತ ಪಾಲ್ತದಂದ ಮಾಡಿ ನನ್ನ ಜೀವನ ಹಾಳು ಮಾಡ್ಕೊಂಡ್ನಲ್ಲಪ್ಪ ಅಂತಿರ್ತು. ಅದ್ರ ಸಲುವಾಗಿ ಗುರುಗಳ ಉಪದೇಶಕ್ಕಾಗಿ ಯಾರು ಬಂದು ಕೂತಿರಿ, ಭಾರಿ ಭಾಗ್ಯವಂತರ, ಭಾರಿ ಪುಣ್ಯವಂತರ, ಅದ್ಭುತ. ಅದಕ್ಕೆ ರಜ್ಜು ಜ್ಞಾನದಿಂದ ಸರ್ಪದ ನಿವೃತ್ತಿ, ಸಿಂಪುವೆಯ ಜ್ಞಾನದಿಂದ ಬೆಳ್ಳಿಯ ನಿವೃತ್ತಿ, ಮೋಟು ಮರದ ಜ್ಞಾನದಿಂದ ಕಾಲನ ನಿವೃತ್ತಿ. ಮೋಟು ಮರ ಅಲ್ಲಿ ಏನದ, ಸಾಯ್ತೀನಿ ಅನ್ನೋದೇ ಒಂದ್ ದೊಡ್ಡದು ಏನೋ ದೊಡ್ಡ ಸಮಸ್ಯೆ, ಮರಣ ಬರ್ತದ, ಸಾಯ್ತೀನಿ ಸಾಯ್ತೀನಿ, ಅದು ಮೋಟು ಮರ.
ಕಡಿಗ್ ಗೊತ್ತಾಗ್ತದ ಅದೇನು ಮೋಟು ಬರ ಸಾಯದ ಅಂತಂದ್ರ ಅದೇನ್ ದೊಡ್ಡ ವಿಷಯ ಅಲ್ಲವೇ ಅಲ್ಲದು. ಸಾಯದ್ರಾಗ ಇದ್ದಂತ ಸುಖ ಎದುರಾಗೂ ಇಲ್ಲ. ಇಲ್ಲಿ ತನಕ ಏನ್ ಸುಖ ಅನುಭವಿಸಿವಿ ಆ ಸುಖ ಅದ್ರ ಮುಂದ ಈ ಇದು ಏನು ಅಲ್ಲ ಅಂತ ಅಷ್ಟು ಸುಖವಾಗಿರ್ತದ ಅಂತ ಸುಮ್ಮನೆ ಅನ್ಸ್ತದ ಅದು ಮೋಟು ಮರ. ಅದು ಅದು ಅಲ್ಲೊಬ್ಬ ಕಳ ನಿಂತನ ಕಳ ನಿಂತನ ಅಂತ ಅನಿಸ್ತಿರ್ತದ ಅದು ದೂರ ರೋಡ್ನಾಗ ಬರಾಗ ಎಲ್ಲ ವ್ಯಾಪಾರ ಮುಗಿಸ್ಕೊಂಡು ಬರೋ ಟೈಮ್ ಒಳಗ ದೂರ ರೋಡ್ನಾಗ ಹಿಂಗೊಬ್ಬ ತಲಿ ಬಗ್ಗಿಸ್ಕೊಂಡು ಕಂಬಳಿ ಹೊಚ್ಕೊಂಡು ನಿಂತಂಗೆ ಕಾಣ್ತಿರ್ತದ ಅಂತ. ಇವ ವ್ಯಾಪಾರ ಮುಗಿಸ್ಕೊಂಡು ಬರ ನಾನ್ ರೊಕ್ಕ ಎಲ್ಲ ಇವ ಕಸುಗೊಳಕ್ ನಿಂತಾನಂತ ಇವ ತಿಳ್ಕೊಂಡು ಈಗ ಓದ್ತಾನ ಆಗ ಓದ್ತಾನ ಅಂತ ಇವ ದೂರ 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 ನಿಂದಿರ್ತಾನ. ನಿಂತ ಮೇಲೆ ಮುಂದೆ ಏನಾಗ್ತ ರಾತ್ರಿ ಬೆಳತನ ಮುಗಿದು ಹೊತ್ತ ಹೊಂಟ ಮೇಲೆ ಬೆಳಕಾದ್ಮೇಲೆ ಹೋಗಿ ನೋಡ್ತಾನ. ಅಲ್ಲಿ ನೋಡಿದ್ರ ಅಲ್ಲಿ ಏನಿಲ್ಲ, ಅವ ಯಾವ ಕಂಬಳಿ ಇಲ್ಲ ಹೊಚ್ಕೊಂಡಿಲ್ಲ ಏನಾಗ್ಬಿಡ್ತು ಸುಮ್ಮ ಅದೊಂದ್ ಗಿಡ ಅದ. ಈ ಗಿಡಕ್ ನಾ ಎಂತ ಪರಿ ಅಂಜಿದಿನಲ್ಲಪ್ಪ ಸುಮ್ ಸುಮ್ನೆ ಮೋಟು ಮರ ಅಂತೇಳಿ ಅದ ಕಳ್ಳ. ಅದು ಮೋಟು ಮರ ಬೆಳಕ್ ಮಾಡ್ಕೊಂಡು ನೋಡಿದ್ರಿ ಅಂತಂದ್ರ ಅಲ್ಲಿ ಕಳ್ಳನೇ ಇಲ್ಲ. ಹಂಗ ಇದು ಮರಣ ಅನ್ನದೇ ಇಲ್ಲ, ಮರಣ ಇಲ್ಲದ್ದು ಮರಣ ಅಂತೇಳಿ ನಾವು ತಿಳ್ಕೊಂಡು ಸುಮ್ಮನೆ ಅನ್ಸ್ತಿರ್ತೀವಿ. ಏನಿರದ ಎಲ್ಲ ಸದ್ರೂಪ ಬ್ರಹ್ಮನೇ ಅದನ ಅವನ ಅಂಗಿ ಚೇಂಜ್ ಮಾಡ್ತಿರ್ತಾನ ಅಷ್ಟೇ. ಅದಕ್ ಮರಣ ಮರಣ ಅಂತೇಳಿ ಗಾಬರಿ ಆಗಿ ಪರೇಶಾನ ಆಗದ ಇಲ್ಲವೇ ಇಲ್ಲ. ಅಂಜದು ಭಯ ಮತ್ತು ದುಃಖ ಇವೆರಡೂನು ಹುಚ್ಚರ ಕೆಲಸ. ಇವು ಬ್ರಹ್ಮ ಜ್ಞಾನದ ಅಪೇಕ್ಷೆ ಮಾಡಲ್ಲ, ಅಧಿಷ್ಠಾನ ಜ್ಞಾನದಿಂದ ತಂತಾನೇ ನಿವೃತ್ತಿ ಆಗುತ್ತವೆ. ಇಂತ ಜಾತಿಗೆ ಸೇರಿರತಕ್ಕಂತ ಅವುಗಳಿಗೆ ಏನಂತಾರ, ಪ್ರಾತಿಭಾಸಿಕ ಸತ್ಯ ಅಂತಾರೆ. ಮೋಟು ಮರ ಬೆಳಕಾದ್ರೆ ಸಾಕು, ಮೋಟು ಮರ ಏನಾಗ್ತದ ಕಳ್ಳನಂಗ್ ಕಂಡದ್ದು ಮೋಟು ಮರ. ಪ್ರಾತಿಭಾಸಿಕ ಸತ್ಯ ಏನಾಗಿತ್ತು, ಅವನ ಒಳಗೆ ಒಂದು ಅಭಿಪ್ರಾಯ ಅದು ಕಳ್ಳ ಅಂತೇಳಿ ಅವನ ಒಳಗಿಂದ ಅಭಿಪ್ರಾಯ. ಬೆಳ್ಳಿ ಅನ್ನೋದು ಅವನ ಒಳಗಿಂದೇ ಒಂದು ಅಭಿಪ್ರಾಯ, ಹಾವು ಅನ್ನೋದು ಅವನ ಒಳಗಿಂದೇ ಅಭಿಪ್ರಾಯ. ಅಲ್ಲೇನ್ ಮೋಟು ಮರದ ಕಳ್ಳಿಲ್ಲ, ಆ ಸಿಂಪಿ ಒಳಗ ಬೆಳ್ಳಿ ಇಲ್ಲ, ಹಗ್ಗದಾಗ ಹಾವಿಲ್ಲ. ಅದು ಅನಿಸಿದ್ದು ಯಾರಿಗೆ ಅನಿಸದ ಅಂದ್ರ ಅದನ್ನ ಯಾವನು ನೋಡೇನ ಆ ಪುರುಷನಿಗೆ ಅನಿಸದ. ಅದು ಅವನು ಪ್ರಾತಿಭಾಸಿಕ ಸತ್ಯ. ಅದು ಪ್ರಾತಿ ಬೆಳ್ಳಿ ಅಲ್ಲ ಅಂತೇಳಿ ಗೊತ್ತಾಗ ತನಕ ಅದನ್ನ ಎಂಜಾಯ್ ಮಾಡ್ತಿರ್ತಾನ. ಮತ್ತೆ ಹಾವು ಅಲ್ಲ ಅಂತ ಗೊತ್ತಾಗ ತನಕ ಅಲ್ಲಿ ದುಃಖ ಅನುಭವಿಸ್ತಿರ್ತಾನ. ಮತ್ತೆ ಇದು ಕಳ್ಳ ಅಲ್ಲ ಅನ್ನೋದು ಗೊತ್ತಾಗ ತನಕ ಅಲ್ಲಿ ಭಯ ಅನುಭವಿಸ್ತಿರ್ತಾನ. ಈ ರೀತಿ ಇವೇನ್ ಅನುಭವಗಳು ಏನದವ ಒಂದ್ ಸ್ವಲ್ಪ ಬೆಳಕ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಇದಕ್ಕೇನು ಬ್ರಹ್ಮ ಜ್ಞಾನ ಬೇಕಾಗಿಲ್ಲ. ಈ ರೀತಿಯಾದಂತ ಒಂದು ಪ್ರಾತಿಪಾದಿಕ ಆಧಾರ್ ಕಾರ್ಡ್ ಹೆಸರ್ತಾರ, ಈ ಉತ್ತಾರದಾಗ ಹೆಸರ್ತಿರ್ತಾವ ಅದಕ್ಕೆ ಅವ್ರಿಗೆ ಹಿಂಗಾಗಿ ಒಂದ್ ಐದಾರು ಮಂದಿ ಉಳಿದ್ರಿ ನಿಂತಿದೆ. ತಿದ್ದುಪಡಿ ಅವ್ನು ಮಾಡಿಸ್ಕೊಂಬಿಡಪ್ಪ. ಆಕಾಶ್ ಹುಡುಕಿರಿ ಅವರು ಆಧಾರ್ ಕಾರ್ಡ್ ಬಂದ್ ಮಾಡಲ್ಲ. ಅದಕ್ ಪ್ರಾತಿಭಾಸಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಅಂತಾರೆ. ಇದಕ್ ಬ್ರಹ್ಮ ಜ್ಞಾನ ಇರ್ಲಾರ್ದೆ ಸುಮ್ನೆ ಸ್ವಲ್ಪ ಸಾಮಾನ್ಯ ಜ್ಞಾನದಿಂದ ಯಾವುದು ಮಿಥ್ಯ ಆಗ್ತದ, ಯಾವುದು ತನ್ನ ಸ್ವರೂಪ ದರ್ಶನ ಮಾಡ್ತದ, ಅದು ಯಾವುದು ಅಧಿಷ್ಠಾನದ ಒಂದು ಜ್ಞಾನ ಆಗ್ತದ, ಅದಕ್ಕೇನಂತಾರೆ ಪ್ರಾತಿಭಾಸಿಕ ಸತ್ಯ ಅಂತಾರೆ. ನೆಕ್ಸ್ಟ್ ವ್ಯಾವಹಾರಿಕ ಸತ್ಯ ಅಂತಂದ್ರೇನು, ಬ್ರಹ್ಮ ಜ್ಞಾನದಿಂದಲೇ ಬಾಧಿಸಿಕೊಳ್ಳುವುದು ಯಾವುದೋ ಅದನ್ನ ವ್ಯಾವಹಾರಿಕ ಸತ್ಯ ಎನ್ನುತ್ತಾರೆ. ಗುರುಗಳು ಸುಳ್ಳು ಸುಳ್ಳು ಮಿಥ್ಯ ಮಿಥ್ಯ ಅಂತ ಹೇಳ್ತಾ ಇದ್ದಾರೆ, ಶಿಷ್ಯರು ಹೂ ಹೂ ಅಂತ ಗೋಣು ಹಾಕ್ತಾ ಇದ್ದಾರೆ, ಪರಂತು ಪ್ರಾಪಂಚಿಕ ವ್ಯಾವಹಾರಿಕ ಏನು ಸುಳ್ಳಾಗೋದೇ ಇಲ್ಲ. ಅಷ್ಟು ಸುಳ್ಳಾಗೋದು ಸರಳ ಇಲ್ಲ, ಎಲ್ಲ ಮಿಥ್ಯ ಮಿಥ್ಯ ಅಂತ ಹೇಳಿದ ಕೂಡ್ಲೇನೆ ಮಿಥ್ಯ ಮಿಥ್ಯ ಅಂತ ಹೇಳಿದ ಕೂಡ್ಲೇ ಮಿಥ್ಯ ಹೆಂಗಾಗ್ತದ, ಅದು ಕಂಡ ಕನಸು ಎಚ್ಚರವಾದ ಕೂಡಲೇ ಸುಳ್ಳಾಗುತ್ತದೆ, ಅದೇನು ದೊಡ್ಡದಲ್ಲ. ಆದರೆ ಈ ವ್ಯಾವಹಾರಿಕ ಪ್ರಪಂಚ ಏನದಲ್ಲ ಇದು ಸುಳ್ಳಾಗಬೇಕು ಅಂತ ಅಂದ್ರೆ ಇದಕ್ಕ ಬ್ರಹ್ಮ ಜ್ಞಾನನೇ ಬೇಕಾಗ್ತದ. ವಸ್ತು ಪ್ರಪಂಚ ಅದ ಅಲ್ಲಿ
ಗಂಡ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಸಂಸಾರ ಆಸ್ತಿ ಪಾಸ್ತಿ ಸಂಬಂಧ ಸಂಪತ್ತು ಇದೆಲ್ಲ ವ್ಯವಹಾರಿಕವಾಗಿ ಏನು ಜಗತ್ತಿನಾಗ ತೋರ್ತಾ ಇದೆ, ಕಣ್ಣಿಗೆ ಕಾಣ್ತಾ ಇದೆ, ಕೈಗೆ ಮುಟ್ಟಲು ಸಿಗ್ತಾ ಇದೆ, ಪಂಚ ಇಂದ್ರಿಯಗಳಿಗೆಲ್ಲ ಅನುಭವಕ್ಕೆ ಬರ್ತಾ ಇದೆ. ಅವು ಏನಾರ ವ್ಯಾವಹಾರಿಕ ಸತ್ಯ ಪಂಚ ಇಂದ್ರಿಯಗಳ ಅನುಭವಕ್ಕೆ ಬರ್ತರು, ಆದರೆ ಪ್ರಾತಿಭಾಸಿಕ ಸತ್ಯ ಪಂಚೇಂದ್ರಿಯಗಳಿಗೆ ಏನಾರ ಅನುಭವಕ್ಕೆ ಬರ್ತದೇನ್ರಿ? ಅದು ಪ್ರಾತಿಭಾಸಿಕ ಸತ್ಯ ಬರೇ ಮನಸ್ಸಿನೊಳಗಿನ ಭಯಕ್ಕ ವಿಷಯ ಆಗ್ತದೆ ಹೊರತು ಪಂಚೇಂದ್ರಿಯಗಳಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಅದು ಬರಂಗಿಲ್ಲ. ಕಂಡ ಕನಸು ಎಚ್ಚರವಾದ ಕೂಡಲೇ ಸುಳ್ಳಾಗುತ್ತದೆ, ಅದೇನು ದೊಡ್ಡದಲ್ಲ. ಆದರೆ ಈ ವ್ಯಾವಹಾರಿಕ ಪ್ರಪಂಚ ಇದು ಸುಳ್ಳಾಗಬೇಕಿತ್ತು ಅಂದ್ರೆ ಬ್ರಹ್ಮ ಜ್ಞಾನದಿಂದಲೇ ಸುಳ್ಳಾಗುತ್ತದೆ, ವಿನ ಮತ್ತೊಂದರಿಂದ ಸುಳ್ಳು ಆಗುವುದಿಲ್ಲ. ನೀವು ಬೇಕಾದಷ್ಟು ಪೂಜೆ ಮಾಡ್ರಿ, ಬೇಕಾದಷ್ಟು 12 ಜ್ಯೋತಿರ್ಲಿಂಗ ನೋಡಿ ಬರ್ರಿ, ಬೇಕಾದಷ್ಟು ತಿರುಪತಿ ಗುಡಿಯಾಗ ಹೋಗಿ ಅಲ್ಲೇ ಇದ್ದು ಸೇವಾ ಮಾಡ್ರಿ. ಮತ್ತಿನ್ನೇನ್ ಮಾಡ್ತೀರಿ, ಎಲ್ಲೆಲ್ಲಿ ಓದ್ತೀರಿ, ಏನೇನ್ ಮಾಡ್ತೀರಿ, ಎಲ್ಲಾ ಕರ್ಮ ಮಾಡ್ರಿ. ಮತ್ತ ಸಹಾಯತನ ಕೂತು ಧ್ಯಾನ ಮಾಡ್ರಿ. ನೀವು ಏನು ಮನೋ ನಿಗ್ರಹ ಮಾಡಿ ಮನೋಲಯ ಮಾಡಿ ಮತ್ತೆ ನೀವು ಬರೀ ಮನಸ್ಸಿನ ಮೇಲೆ ಎಕ್ಸರ್ಸೈಸ್ ಮಾಡಿದ್ರಿ ಹೊರತು ನಿಮ್ಮ ಅಜ್ಞಾನದ ಮೇಲೆ ಎಕ್ಸರ್ಸೈಸ್ ಮಾಡ್ಕೊಳ್ಳೇ ಇಲ್ಲ. ಮನಸ್ಸು ಇಲ್ದಂಗ್ ಮಾಡ್ಬೇಕು, ಮನಸ್ಸು ಕಂಟ್ರೋಲ್ ಮಾಡ್ಬೇಕು, ಅದು ಮಾಡೋದಕ್ಕೆ ಬಂದಿರೋ ಏನು ಬ್ರಹ್ಮನೇ ನೀವು ಅಂತೇಳಿ ಅನುಭವಿಸ್ಲಕ್ ಬಂದಿರ, ಬ್ರಹ್ಮನೇ ನೀವಾಗ್ಲಕ್ ಬಂದಿರೆ? ಆ ಮನ ಬುದ್ಧಿಗಳ ಮೇಲೆ ಯಾಕೆ ನಿಮ್ಮದಂತ ಪ್ರಹಾರಗಳು? ಆ ಶರೀರದ ಮೇಲೆ ಯಾಕೆ ಅಂತ ಪ್ರಹಾರ? ಅದಕ್ಕೆ ಉಪವಾಸ ಹಾಕಿ, ಅದಕ್ಕೆ ವನವಾಸ ಮಾಡಿಸಿ, ಏನೇನು ಇಲ್ಲ, ತಿಳ್ಕೊಳ್ಳೋದಕ್ಕೆ ಇವೆಲ್ಲ ಬೇಕೇ ಆಗಿಲ್ಲ. ನೀವು ಬ್ರಹ್ಮ ಅಂತ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಕ್ಕ ಇವೆಲ್ಲ ಏನ್ ಮಾಡ್ತೀರಿ, ಕರ್ಮಗಳು ಮತ್ತು ಉಪಾಸನೆಗಳು ಇವು ಯಾವ್ಯಾವ್ಯಾವ್ಯಾವು ಬೇಕಾಗಿಲ್ಲ, ತಿಳ್ಕೊಳ್ಳೋದ್ರ ಸಲುವಾಗಿ ಇವೇನು ಬೇಕಾಗಿಲ್ಲ. ಅದಕ್ಕೆ ಶ್ರುತಿಯಿಂದ ಹೇಳಿದರೇನು, ಯುಕ್ತಿಯಿಂದ ಹೇಳಿದರೇನು, ಅದು ಮಾಹಿತಿ ಮಟ್ಟಕ್ಕೆ ಉಳಿದರೆ ಅದು ಬ್ರಹ್ಮಜ್ಞಾನ ಎನ್ನಿಸುವುದಿಲ್ಲ. ಕುಂತು ಹೇಳಿ ಕೇಳಿ ಸುಮ್ ಇನ್ಫಾರ್ಮೇಶನ್ ಅಷ್ಟೇ. ಕಳಬೇಡ, ಕೊಲಬೇಡ, ಉಚಿಯ ನುಡಿಯಲು ಬೇಡ ಅಂತೇಳಿ ಬಸವಣ್ಣ ರಚನೆಗಳು ತಗೊಂಡು ವೇದಿಕೆ ಮೇಲೆ ಹೇಳಿ ಗಂಟೆ ಗಟ್ಟಲೆ ಪ್ರವಚನ ಮಾಡಿ ಸೌಕಾಶ ಅಲ್ಲೇ ವೇದಿಕೆ ಮೇಲೆ ಟೇಬಲ್ ಮೇಲೆ ಯಾರು ನೋಡ್ಲಾರ್ದಂಗ ಒಂದೇನೋ ವಸ್ತು ಇಟ್ಟಿದ್ರಂದ್ರೆ ಸೌಕಾಶ ಎತ್ಕೊಂಡು ಬಂದಿದ್ನ ಅಂತಂದ್ರೆ ಅದು ಕಳಬೇಡ ಪ್ರವಚನ ಮಾಡಿ ಏನ್ ಉಪಯೋಗ ಆಯ್ತದು? ಜಗತ್ತಿನಾಗ ಬಂದು ಕಳು ಆಗಿ ಹೋಗ್ಬೇಕತ್ತ, ಕಳು ಮಾಡಿ ಹೋಗ್ಬಾರ್ದತ್ತ. ನಮ್ಮ ಏನಾರ ಕಳು ಆದ್ರೆ ಆಗಲ್ಲ, ಬಹಳ ಚಲೋ, ಆದ್ರೆ ಕಳು ಮಾಡಬಾರ್ದು. ಕಳಬೇಡ, ಕೊಲ ಬೇಡ, ಹುಷಿಯ ನುಡಿಯಲು ಬೇಡ ಅಂತೇಳಕ್ಕೆ ಮಾಹಿತಿ ಮಟ್ಟಕ್ಕ ಅಷ್ಟೇ ಜ್ಞಾನ ಇಟ್ಕೊಂಡು ಅರಿವಿನ ಮಟ್ಟಕ್ಕೆ ಇಳಿಸ್ಕೊಳ್ಳಿಲ್ಲ ಅಂದ್ರ, ಅರಿವಿನ ಮಟ್ಟಕ್ಕೆ ಇಳಿದಿತ್ತಂದ್ರ ಏನ್ ಮಾಡ್ತದ? ಯಾರ್ದಾರೆ ಒಂದ್ ವಸ್ತು ಇತ್ತಂದ್ರ ಹಿಂಗ್ ಯಾಕಿಟ್ಟಿರಿ, ನೆಗ್ಲೆಕ್ಟ್ ಮಾಡಿ ಹಿಂಗ್ ಇಟ್ರಿ ಅಂದ್ರೆ ಯಾರು ಎತ್ಕೊಂಡು ಹೋಗ್ತಾರ, ಚೆನ್ನಾಗಿ ರಕ್ಷಣೆ ಮಾಡ್ಕೋಬೇಕಪ್ಪ ಅಂತೇಳಿ ಜ್ಞಾನ ಹೇಳ್ತೀರಿ. ಅದು ಬಿಟ್ಟು ಇದ್ರ ಮೇಲೆ ಯಾರ್ದು ಲಕ್ಷ ಇಲ್ಲ, ಈ ವಸ್ತುನ ತಗೊಂಡ್ರ ಅವ್ರಿಗೆ ಏನ್ ಗೊತ್ತಾಗಲ್ಲ ಅಂತೇಳಿ ಎತ್ತಿಟ್ಕೊಂಡ್ರ ಕಳಬೇಡ ಕಳಬೇಡ ಅಂತ ನೀವ್ ಏನ್ ಪ್ರವಚನ ಮಾಡಿದ್ರು ಏನಾಯ್ತು? ಅದು ಮಾಹಿತಿ ಮಟ್ಟಕ್ಕೆ ಉಳಿತಿ ಹೊರತು ಅರಿವಿನ ಮಟ್ಟಕ್ಕೆ ಇಳಿದಿಲ್ಲ. ಕಳ್ಳತನ ಮಾಡಬಾರದೆಂಬುದು ಏನದು? ಮಾಹಿತಿ ಮಾಹಿತಿ ಮಾಹಿತಿ. ಕಳ್ಳತನ ಮಾಡದಂತಿರುವುದು ಜ್ಞಾನ. ಜ್ಞಾನ ಕಳ್ಳತನ ಮಾಡಬಾರದೆಂಬುದನ್ನು ಅರಿತು ಕಳ್ಳತನ ಮಾಡಿದರೆ ಅದೇ ಅಜ್ಞಾನ ನೋಡ. ಕೂಡಲ ಚಂದ ಸಂಗಮ ದೇವ ಅಟೆ ಎಲ್ಲ ಗೊತ್ತಿದ್ದು ಅದು ಮಾಡ್ಲಾರ್ದಂಗಿದ್ರೆ ಜ್ಞಾನ. ಕಳ್ಳತನ ಮಾಡದಂತಿದ್ದರೆ ಜ್ಞಾನ. ಕಳ್ಳತನ ಮಾಡಬಾರದೆಂಬುದನ್ನು ಅರಿತು ಮಾಡಬಾರದನ್ನದು ಅರಿವಿರ್ಲಾರ್ದ ಕಳ್ಳತನ ಮಾಡ್ಲಿ, ಮಾಡಬಾರದಂತೇಳಿ ಅರಿವಿದ್ದು ಕಳ್ಳತನ ಮಾಡಿದನಂದ್ರೆ ಅದೇ ಅಜ್ಞಾನ. ಏನಾಗ್ಯದ ಅಂತಂದ್ರೆ ಅದು ಮಾಡಬಾರ್ದನ್ನದು ಅವನಿಗೆ ಮಾಹಿತಿ ಮಟ್ಟಕ್ಕೆ ಅಷ್ಟೇ ಗೊತ್ತದ ಹೊರತು ಅವನಿಗೆ ಅರಿವಿ ಇಳದಿಲ್ಲ. ಇನ್ನ ಅಜ್ಞಾನಿನೇ ಅದನು. ಅಜ್ಞಾನಿ ಇದ್ದು ಎಂತ ದೊಡ್ಡ ಮಠ ಕಟ್ಟಿದ್ರೇನು
ಅಂತ ಆಶ್ರಮ ಕಟ್ಟಿದ್ರೇನು ಅರಿವಿನ ಮಟ್ಟಕ್ಕೆ ಇಳಿಸ್ಕೊಳ್ಳಿಲ್ಲ ಜ್ಞಾನ, ಬರೇ ಮಾಹಿತಿ ಮಟ್ಟಕ್ಕೆ ಇಟ್ಕೊಂಡು ಮಾಹಿತಿ ಮಟ್ಟದಲ್ಲೇ ಜೀವನ ಮಾಡಿಬಿಟ್ನಂತಂದ್ರೆ ಎಲ್ಲ ಒಂದ್ ಕಡೆ ದೋಖ ಕೊಟ್ಟೇ ಕೊಟ್ಬಿಡ್ತು, ಗದ್ದಲ್ ಹಾಕ್ಬಿಡ್ತು. ಅದಕ್ಕೆ ಏನ್ ಮಾಡ್ಬೇಕು, ಜ್ಞಾನದ ವಿಷಯ ಎಲ್ಲಿ ಜ್ಞಾನಕ್ಕೆ ಸಂಬಂಧ ಅಂದ್ರೆ ಗುರು ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಗುರು. ಆ ಗುರು ಆಗಿ ಜ್ಞಾನ ಹೇಳಕತ್ತನಂದ್ರ ಅವ ಅರಿವಿನ ಮಟ್ಟದಲ್ಲಿ ಹೇಳಕತ್ತನು, ಏನು ಸುಮ್ನೆ ಮಾಹಿತಿ ಮಟ್ಟದಲ್ಲಿ ಹೇಳಕತ್ತನು, ಇದನ್ನೆಲ್ಲ ತಿಳ್ಕೊತಿರ್ಬೇಕು ನೀವು. ಬಹಳ ಚಂದ 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 ಹೇಳ್ತಾರ ಶಬ್ದ ಬ್ರಹ್ಮರು. ಆ ಶಬ್ದ ಬ್ರಹ್ಮರ ಪ್ರವಚನಕ್ಕೆ ಮರುಳಾಗಿ ಸಾವಿರ ಸಾವಿರ ಗಟ್ಟಲೆ ಜನ ಬೆನ್ನೆತ್ತಿರ್ತಾರ, ಮುಂದೋಗಿ ಎಲ್ಲೋ ಒಂದು ಪರೇಶಾನ್ ಮಾಡಿಟ್ಬಿಡ್ತಾನೆ ಇಂಥವ್ರಿಗೆ, ನಂಬಿ ನಮ್ಮ ಮನೆಯವರ ಹೆಂಗಾಯ್ತಲ್ಲಪ್ಪ ಎಲ್ಲರೂ ನಿರಾಶೆ ಆಗ್ಬಿಡ್ತಾರೆ. ಆಕಳಿಂದ ಹೋಗಿ ಹಾಲು ಕುಡಿರೋ ಅಂತಂದ್ರೆ ಎಮ್ಮೆಯಿಂದ ಹೋಗಿ ಏನ ತಿಂದ್ ಬಿಡ್ತಾರ, ಗೊತ್ತಾಗ್ಲಾರದು ಏನ್ ಮಾಡೋದು, ಎಮ್ಮೆಗಳು ಇರ್ತಾವ ಒಂದ್ ದಿವ್ಸ ಗೊತ್ತಾಗ್ತದೆ. ದತ್ತಾತ್ರೇಯ ಮಹಾರಾಜ ಹಗಲು ರಾತ್ರಿ ಕಣ್ಣು ತೆರೆದ್ರು ಸಾಕು ಹತ್ತತ್ತು ಸಾವಿರ ಮಂದಿ ಬೆನ್ನತ್ತಿರ್ತಾರೆ, ಹತ್ತತ್ತು ಸಾವಿರ ಮಂದಿ. ಎಂತ ಸಾಧನೆ ಅವ್ರ ಮಂದಿ ಬೆನ್ನತ್ತಿದ್ದೆ ಬೆನ್ನತ್ತಿದ್ದೆ, ಅವ್ರ ಪ್ರವಚನ ಕೇಳಕ್ ಚಂದ, ಅವ್ರ ಸಹವಾಸ ಚಂದ, ಅವ್ರ ಜೊತೆಗೆ ಮಾತಾಡಿದ್ರೆ ಚಂದ, ಕುಣಿದ್ರೆ ಚಂದ, ಆಡಿದ್ರೆ ಚಂದ, ಒಟ್ಟ ಬೆನ್ನತ್ತಿರ್ತಾರ. ಅವ್ರಿಗೆ ಏನಾಗಿರ್ತದೆ, ಈ ಮಂದಿನ ಕಡಿಮೆ ಮಾಡ್ಕೋಬೇಕಾಗಿರ್ತದೆ, ಜನರನ್ನ ಕಡಿಮೆ ಮಾಡ್ಕೋಬೇಕಾಗಿರ್ತದೆ. ಇದು ಇವು ಹಿಂಗೆ ಬೆನ್ನೆತ್ತಿಕೆ ತಮ್ಮ ಜೀವನ ಬಿಟ್ಟು ಸಂಸಾರ ಎಲ್ಲ ಬಿಟ್ಟು ನನ್ ಬೆನ್ನೆತ್ತಿದ್ರಂಗ ಇವ್ರಿಗೆ ಕಂಟ್ರೋಲ್ ಮಾಡಿ ಒಳ್ಳೆ ಕಳ್ಸಂಗ್ ಮಾಡೋಣ ಅಂತೇಳಿ ಏನ್ ಮಾಡ್ತಾರ, ಏನ್ ಮಾಡ್ತಾರ, ಆ ಒಂದ್ ದೊಡ್ಡದ ಪ್ರೊಸೆಷನ್ ನಡೆದಿರ್ತದ, ಮೆರವಣಿಗೆ ನಡೆದಿರ್ತದ. ನಡೆದ ಹೊತ್ನಾಗ ಅಲ್ಲಿ ಒಬ್ಬಕ್ಕಿ ಹೆಣ್ಮಗಳು ಏನ್ ಮಾಡ್ತಾಳ, ವೇಶ್ಯಾವಾಟಿಕೆ ಸ್ತ್ರೀ ಇರ್ತಾಳ, ಅಕ್ಕಿ ಏನ್ ಮಾಡ್ತಾಳ, ಹಾರ ಹಾಕ್ಲಕ ಅಲ್ಲಿ ತೆಳಗ ಹಿಡ್ಕೊಂಡು ನಿಂತಿರ್ತಾಳ. ನಿಂತ ಹೊತ್ನಾಗ ಅಕ್ಕಿಗೆ ಏನ್ ಮಾಡ್ತಾನ ದತ್ತಾತ್ರೇಯ ಮಹಾರಾಜ, ಅದ ಹಾರ ತಗೊಂಡ್ ಹಾಕೊಳ್ಳೋದ್ ಬಿಟ್ಟು ಅಕ್ಕಿನ ಕೈ ಹಿಡಿದು ಮ್ಯಾಲ ಏರ್ ಮ್ಯಾಲ ಏರ್ ಅಂತ ಮ್ಯಾಲ ಏರಿ ಬಿಡ್ತಾಳ. ಮ್ಯಾಲ ಏರಿದ ಕೂಡ್ಲೇನೆ ಬಗ್ಲಾಗ ಅಲ್ಲೇ ಜಾಗ ಮಾಡ್ಕೊಂಡು ಬಗ್ಲಕ್ ಕುಂದಿರ್ಸ್ಕೊಂಡ್ಬಿಡ್ತಾನ. ಬಗ್ಲಕ್ ಕುಂದಿರ್ಸ್ಕೊಂಡ್ ಕೂಡ್ಲೇನೆ ಹಿಂದ್ ಒಳ್ಳೆ ನೋಡ್ತಾನ, ಅರ್ಧಕ್ಕೆ ಅರ್ಧ ಮಂದಿ ಕಡಿಮೆ ಆಗ್ಬಿಟ್ಟಿರ್ತಾರ. ತೋ ಎಂತ ಮಹಾರಾಜ ನಾನ್ ಬೆನ್ನೆತ್ತಿದ್ದೆವು, ಇವ ಹಿಂಗದ ಮತ್ತೆ ಗೊತ್ತಿರ್ ಅಂತೇಳಿ ಒಂದಿಷ್ಟು ಮಂದಿ ಹಿಂದಕ್ಕೆ ಸರ್ಪ ಮಾಡ್ತು, ಮಂದಿ ಕಡಿಮೆ ಆಯ್ತು, ಖುಷಿ ಆಗ್ಬಿಡ್ತು ದತ್ತಾತ್ರೇಯ ಮಹಾರಾಜಿಗೆ ಒಂದಿಷ್ಟು ಮಂದಿ ಕಡಿಮೆ ಆದ್ರೆ ಚೊಲ ಆಯ್ತು ನಡಿ. ಮತ್ ಮುಂದಾದ ಮುಂದಾದ್ಮೇಲೆ ಅಲ್ಲಿ ಒಂದು ಪಾನ್ ಅಂಗಡಿ ಇರ್ತದೆ, ಆ ಪಾನ್ ಅಂಗಡಿ ಪಾನ್ ತಗೋತಾರೆ, ತಗೊಂಡು ಎರಡು ಪಾನ್ ಎರಡು ಪಾನ್ ಎದಕ್ಕೆ ಬೇಕು, ಒಂದೇ ಪಾನ್ ಸಾಕಂತ ಒಂದ್ ಪಾನ್ ತಗೊಂಡು ತಾನೊಂದ ಕಚ್ಚಿಸ್ತಾನ, ಅಕ್ಕಿಗೆ ಒಂದಿದ್ ಕಚ್ಚಿಸ್ತಾನ, ಅಕ್ಕಿ ಕಚ್ಚಿ ತಾ ತಿಂತಾನ, ತಾ ಕಚ್ಚಿದ ಇಬ್ರು ಕೂಡಿ ಕಚ್ಚಿ ಬರ್ತಿ ತಿನ್ಕೋತಾರ. ಆದ್ರೆ ಹಿಂದ ಇನ್ನೊಂದಿಷ್ಟು ಮಂದಿ ಇರ್ತಾರ, ಅವ್ರು ಕಲತಾರ, ಒಂದು ನಾಲ್ಕೆಂಟು ಮಂದಿ ಉಳಿತಾರ ಅಷ್ಟೇ ಲಾಸ್ಟ್. ಅವರಿಗೆ ಗೊತ್ತು ಮೂರು ಕಾಲದಲ್ಲಿ ಬಾಧೆ ಒಳಗಾಗ್ಲಾರದಂತ ಭಕ್ತಿ ಜ್ಞಾನ ಯಾರಿರ್ತಾರ ಅವರೇ ಕಡಿತಾನ ಇರ್ತಾರ. ನಡ್ಬರ್ಕ್ ನಡ್ಬರ್ಕ್ ಹಿಂಗೆ ಉಚ್ಚುಚ್ಚು ಮಾಡೋರು ಉಚ್ಚುಚ್ಚ ನಡ್ಬರ್ಕು ನಡ್ಬಕ್ಕೆ ಹೋಗ್ಬಿಡ್ತಾರೆ, ಎಲ್ಲರೂ ಹೋಗ್ಬಿಡ್ತಾರೆ. ಹಂಗಂದ್ರ ಆ ದತ್ತಾತ್ರೇಯ ಮಹಾರಾಜ ಏನು ವ್ಯಭಿಚಾರಿ ಕೆಟ್ಟವಂತಂದ್ರೇನು ಇಲ್ಲ, ಅವ್ರಂತ ವ್ಯವಹಾರ ಮಾಡಿ ಜಗತ್ತಿನ ಮುಂದಂತ ಪ್ರದರ್ಶನ ಮಾಡಿದಾಗೂ ಸಹಿತ ಅವ್ರ ಮ್ಯಾಲಿನ ಭಕ್ತಿ ಯಾರಿಗೆ ಕಡಿಮೆ ಆಗಿಲ್ಲ, ಅವ್ರ ಮ್ಯಾಲಿನ ಗೌರವ ಯಾರಿಗೆ ಕಡಿಮೆ ಆಗಿಲ್ಲ, ಅವ್ರು ಪರಮ ಪವಿತ್ರರು ಅಂತೇಳಿ ಅವ್ರು ಏನಾಗ್ಯಾರ ಯಾರು ಹೇಳದೇ ಬೇಕಾಗಿಲ್ಲ, ಅವ್ರು ಸ್ವತಃ ಪವಿತ್ರದರು, ಯಾರು ನಂಬದ ಬೇಕಾಗಿಲ್ಲ ಅವ್ರಿಗೆ, ಸ್ವತಃ ಪವಿತ್ರ. ಅದಕ್ಕೇನಂತಾರ ಕೀರ್ತಿ ಅಂತಾರ, ಕೀರ್ತಿ. ಕೀರ್ತಿಗೆ ಅಪನಂಬಿಕೆ ಬರಂಗಿಲ್ಲ, ಕಳಂಕ ಬರಂಗಿಲ್ಲ. ಇವು ಏನದವ ಈಗಿನ ಮಂದಿ ಪ್ರಚಾರಕ್ಕೆ ನಿಂತಾರ, ಇವರು ತಮ್ಮದೇ ತಾವು ಅಡ್ವರ್ಟೈಸ್ ಮಾಡ್ಕೊಂಡು ಪ್ರಚಾರ ಮಾಡ್ತಾರ, ಒಳಗಿರೋದೊಂದು ಹೊರಗಿರೋದೊಂದು. ಪ್ರಚಾರ ಮಾಡಿದವ್ರದ್ದು ಏನಾಗ್ತದಪ್ಪ ಅಂತಂದ್ರೆ ಒಳಗ ಅಲ್ಲಿ ನಿಜವಾದ ಸತ್ಯ ಏನಿರ್ಬೇಕು ಅದು ಇರಂಗಿಲ್ಲ, ಅದು ಎಲ್ಲೋ ಒಂದ್ ಕಡೆ ಹೊರಗ ಮುಖ ಹಾಕಿಬಿಡ್ತು ಅಂತಂದ್ರ ಅವರನ್ನ ಅವ್ರ ನಂಬಿದವ್ರನ್ನ ಎಲ್ಲರನ್ನ ಪಾತಾಳಕ್ಕೆ ತುಳಿದು ಬಿಡ್ತದ ಕಾಲ. ಅದಕ್ಕೆ ಶ್ರುತಿಯಿಂದ ಹೇಳಿದರೇನು, ಯುಕ್ತಿಯಿಂದ ಕೇಳಿದರೇನು, ನೀವು ಏನ್ ಮಾಡಿದ್ರು ಸಹಿತ ಅದು ಮಾಹಿತಿ ಮಟ್ಟಕ್ಕೆ ಉಳಿದರೆ ಅದು ಬ್ರಹ್ಮಜ್ಞಾನ ಎನ್ನಿಸುವುದಿಲ್ಲ. ಆ ಮಾಹಿತಿಗಳು ನಮ್ಮ ಅನುಭವಕ್ಕೆ ಬರಬೇಕು, ಮಾಹಿತಿಗಳೇನದೋ ಅನುಭವಕ್ಕೆ ಬರಬೇಕು.
ಅಪರೋಕ್ಷವಾಗಬೇಕು, ಸದೃಢವಾಗಬೇಕು, ಆಗಲೇ ಅದು ಬ್ರಹ್ಮಜ್ಞಾನವೆನಿಸುತ್ತದೆ. ಬ್ರಹ್ಮಜ್ಞಾನ ಯಾವಾಗ ಆಗ್ತದ ಅಂತಂದ್ರೆ, ನಾವು ತಿಳ್ಕೊಂಡಂತ ವಿಚಾರಗಳು ಏನದವ ಆ ವಿಚಾರಗಳು ನಮಗೆ ಅಪರೋಕ್ಷ ಆಗ್ಬೇಕು, ಅದು ನಮಗ ಜ್ಞಾನ ಆಗ್ಬೇಕು. ಅದನ್ ಬಿಟ್ಟು ಬರೀ ಮಾಹಿತಿ ಮಟ್ಟಕ್ಕೆ ಸಂಗ್ರಹ ಮಾಡಿಕೊಂಡು ವಿಚಾರ ಚಂದ್ರೋದಯದಲ್ಲಿ ಎಷ್ಟು ಪ್ರಶ್ನೆಗಳಿವೆ, 248 ಪ್ರಶ್ನೆಗಳಿವೆ, ಎಷ್ಟು ಕಲಾಗಳಿವೆ, 16 ಕಲಾಗಳಿವೆ, ಯಾವ ಕಲಾದೊಳಗ ಎಷ್ಟು ಪ್ರಶ್ನೆಗಳವ, 1ನೇ ಕಲಾದಾಗ 33 ಪ್ರಶ್ನೆ, 2ನೇ ಕಲಾದಾಗ ಎಲ್ಲಾ ಹೇಳಿ ಎಲ್ಲಾ ಹೇಳಿ ಯಾವ ಪ್ರಶ್ನೆಗೆ ಏನ್ ಕ್ವಶನ್ ಕೇಳಿದ್ರು ಅದಕ್ಕೆಲ್ಲ ಉತ್ತರ ಹೇಳಷ್ಟು ಪರ್ಫೆಕ್ಟ್ ಆಗ್ಬಿಡ್ತಾರ. ಭಗವದ್ಗೀತೆ 700 ಶ್ಲೋಕ ಎಲ್ಲ ಪರ್ಫೆಕ್ಟ್, ಎಲ್ಲ ಓಕೆ, ಎಲ್ಲಾನು ಗೊತ್ತು. ಸಿದ್ಧಾಂತ ಶಿಖಾಮಣಿ 1300 ಶ್ಲೋಕ, ರೈಟ್, ಎಲ್ಲ ಪರ್ಫೆಕ್ಟ್. ಏನಾಯ್ತದು, ಎಲ್ಲ ಬೈಪಟ್ ಮಾಡಿ ಎಲ್ಲ ಪರ್ಫೆಕ್ಟ್ ಇದೀವಿ. ಎಲ್ಲ ಮಾಹಿತಿ ಮಟ್ಟಕ್ಕೆ ಉಳಿದ್ರೆ ಅದಕ್ಕೆ ಬರ್ತದ, ಅರಿವಿನ ಮಟ್ಟಕ್ಕೆ ಇಳಿತಂದ್ರೆ ಆ ಬೆಳಕು ಎಲ್ಲೋ ಒಂದ್ ಕಡೆ ನಮಗ್ ಉದ್ಧಾರ ಮಾಡ್ತದ. ಸುಮ್ನೆ ಕೂಡಂಗಿಲ್ಲ, ಅವು ರತ್ನದ ಬೆಳಕು ಹೊರ ಹೋಗುತ್ತವು. ಅದಕ್ಕೆ ಪ್ರಪಂಚ ಅಪರೋಕ್ಷವಿದೆ. ಅಪರೋಕ್ಷ ಬ್ರಹ್ಮಜ್ಞಾನ ಎದಕ್ ಬೇಕಾಗ್ಯದ, ಬ್ರಹ್ಮಜ್ಞಾನ ಅಪರೋಕ್ಷ ಯಾಕೆ ಬೇಕಾಗ್ಯದ ಅಂತಂದ್ರೆ, ಪ್ರಪಂಚ ಅಪರೋಕ್ಷವಿದೆ, ಕಣ್ಣೆದರಿಗೆ ಪ್ರತ್ಯಕ್ಷ ಅದ ಪ್ರಪಂಚ. ಅಪರೋಕ್ಷವಾದ ಪ್ರಪಂಚವನ್ನ ನಷ್ಟ ಮಾಡುವುದಕ್ಕೆ ಅಪರೋಕ್ಷ ಬ್ರಹ್ಮಜ್ಞಾನವೇ ಬೇಕಾಗ್ಯದ. ಮೆಡಿಸಿನ್, ಔಷಧ, ರೋಗ, ಅಪರೋಕ್ಷ ಪ್ರಪಂಚ, ಅಪರೋಕ್ಷವಾದ ಪ್ರಪಂಚನೇ ಡಿಸೀಸ್ ಅದು. ಆ ಡಿಸೀಸ್ಗೆ ಅಪರೋಕ್ಷ ಬ್ರಹ್ಮಜ್ಞಾನನೇ ಮೆಡಿಸನ್ ಅದು. ಅದನ್ನು ಬಿಟ್ಟು ನೀವು ಬೇರೆ ಏನು ಮಾಡಿದ್ರು ನಿಮಗ ಅಪರೋಕ್ಷ ಬ್ರಹ್ಮಜ್ಞಾನ ಆಗಿ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ, ಶಾಶ್ವತವಾದ ಸುಖ ಉಂಟಾಗಂಗೆ. ಕೇವಲ ಅಪರೋಕ್ಷ ಬ್ರಹ್ಮ ಜ್ಞಾನದಿಂದಲೇ ಮೋಕ್ಷ. ಜ್ಞಾನ ದೇವತ್ತು ಕೈವಲ್ಯಂ, ಆ ಕರ್ಮಣ ನಾ ಉಪಾಸನ. ಪ್ರಪಂಚ ಅಪರೋಕ್ಷ ಎಂದರೆ ಇದು ಸರ್ವ ಇಂದ್ರಿಯಗಳಿಗೆ ಗೋಚರವಿದೆ. ಅಪರೋಕ್ಷವಾಗಿರತಕ್ಕಂತ ಈ ಪ್ರಪಂಚವು ಅಪರೋಕ್ಷ ಬ್ರಹ್ಮ ಜ್ಞಾನದಿಂದಲೇ ಹೋಗುತ್ತದೆ. ಮೆಡಿಸನ್ ನೋಡ್ರಿ ಹೆಂಗ, ಅದಕ್ಕೆ ಯಾವ ರೋಗಕ್ಕೆ ಯಾವ ಔಷಧ ಕೊಡ್ಬೇಕು, ಕರೆಕ್ಟ್ ಅದೇ ಔಷಧ ಕೊಟ್ರೆ ಆ ಜಡ್ ಕಡಿಮೆ ಆಗ್ತದ. ಬೇರೆ ಏನೇನೋ ಔಷಧಗಳು ಕೊಡ್ಲಕತ್ತೀವಲ್ಲ ಅದರಿಂದ ಆ ಜಡ್ ಕಡಿಮೆ ಆಗಲ್ಲ. ಪರೋಕ್ಷ ಬ್ರಹ್ಮ ಜ್ಞಾನದಿಂದ ಎಂದೆಂದೂ ಈ ಅಪರೋಕ್ಷವಾಗಿರುವತಕ್ಕಂತ ಒಂದು ಜಗತ್ತೇನದ ಇದು ಸುಳ್ಳು ಆಗುವುದಿಲ್ಲ. 12 ಜ್ಯೋತಿರ್ಲಿಂಗ ನೋಡಿ ಬಂದ್ಬಿಟ್ಟೆವ್ರಿ ಅಂತ ಓಣೆಗೆ ಎಲ್ಲರಿಗೆ ಹೇಳ್ಕೊತ್ ಬಂದಿದ್ರಂತ ಗಣ್ಣ ಹೆಣ್ಣು. ಮನೆಗೆ ಬಂದು ಬೀಗ ತೆಗೆದ್ರೆ ಇಬ್ರು ಜಗಳ ಮಾಡಿ ಮಾರಿಸಿ ಕೆಟ್ಟ ಮಾಡ್ಕೊಂಡು ಸೆಟ್ ಮಾಡ್ ಕೂತಿದ್ರು. ಆನಂದ ಆಗಂಗಿಲ್ಲ, ಅಲ್ಲಿ ಬೇಕಾಗಿರೋದ ಅಪರೋಕ್ಷ ಬ್ರಹ್ಮಜ್ಞಾನ. ಜ್ಯೋತಿರ್ಲಿಂಗದ ದರ್ಶನಗಳು ಬೇಕಾಗಿಲ್ಲ. ಅಲ್ಲಿ ಊರೆಲ್ಲ ತಿರುಗಿ 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 ರೊಕ್ಕ ಖರ್ಚು ಮಾಡ್ಕೊಂಡು ಮೈ ಹಣ್ಣು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಮತ್ತಿನ್ನೇನ್ ಮಾಡ್ತೀರಿ, ಮಾಡೋ ಕೆಲಸಗಳೆಲ್ಲ ಎಲ್ಲಿದೆಲ್ಲ ಪೆಂಡಿಂಗ್ ಇಟ್ಟು ಏನೇನೋ ಮಾಡ್ಲಕ್ ಹೋಗಿ ಅಲ್ಲಿ ಬೇಕಾಗಿರೋದು ಜಸ್ಟ್ ತಿಳ್ಕೋಬೇಕಾಗ್ಯದ. ಸಿಂಹ ನಾನು ಸಿಂಹ ಅಂತ ತಿಳ್ಕೋಬೇಕಾಗ್ಯದ ಅಷ್ಟೇ. ಅದಕ್ಕೆ ಮತ್ತೊಂದೇನು ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಜ್ಞಾನ ಯೋಗ ಅಂತಾರೆ. ಇದು ಜ್ಞಾನದಿಂದಲೇ ಮೋಕ್ಷ. ಜ್ಞಾನ ದೇವತು ಕೈವಲ್ಯಂ. ದೃಷ್ಟಾಂತ, ಏನು ದೃಷ್ಟಾಂತ ಕೊಡ್ತಾರ, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅದ. ಇನ್ನೊಂದ್ಸಾರಿ ಓದ್ತೀನಿ ಒಂದೇ ಒಂದ್ ಸೆಂಟೆನ್ಸ್. ಪ್ರಪಂಚ ಅಪರೋಕ್ಷವಿದೆ, ಅಪರೋಕ್ಷ ಪ್ರಪಂಚವು ಅಪರೋಕ್ಷ ಬ್ರಹ್ಮ ಜ್ಞಾನದಿಂದಲೇ ಹೋಗುತ್ತದೆ. ಪ್ರಪಂಚ ಅಪರೋಕ್ಷ ಎಂದರೆ ಇದು ಸರ್ವ ಇಂದ್ರಿಯಗಳಿಗೆ ಗೋಚರವಿದೆ. ಅಪರೋಕ್ಷವಾಗಿರತಕ್ಕಂತ ಈ ಪ್ರಪಂಚವು ಅಪರೋಕ್ಷ ಬ್ರಹ್ಮ ಜ್ಞಾನದಿಂದಲೇ ಹೋಗುತ್ತದೆ. ಪರೋಕ್ಷ ಬ್ರಹ್ಮ ಜ್ಞಾನದಿಂದ ಸುಳ್ಳು ಆಗುವುದಿಲ್ಲ. ಇತರ ಯಾವುದೇ ಕರ್ಮ ಉಪಾಸನೆಗಳಿಂದ ಸುಳ್ಳು ಆಗುವುದಿಲ್ಲ. ಇಷ್ಟು ತಿಳ್ಕೊಂಬಿಡ್ರಿ. ಇತರ ಯಾವುದೇ ಕರ್ಮ ಉಪಾಸನೆ ಗಳಿಂದ ಸುಳ್ಳು ಆಗುವುದಿಲ್ಲ. ಇದು ಸ್ಟ್ಯಾಂಡರ್ಡ್ ಮಾತು. ಪ್ರಪಂಚ ಅಪರೋಕ್ಷವಿದೆ, ಅಪರೋಕ್ಷ ಪ್ರಪಂಚವು ಅಪರೋಕ್ಷ ಬ್ರಹ್ಮ ಜ್ಞಾನದಿಂದಲೇ ನಾಶವಾಗುತ್ತದೆ ಅಥವಾ ಹೋಗುತ್ತದೆ.
ಸುಳ್ಳು ಮಾಡ್ಬೇಕ. ಪ್ರಪಂಚ ಅಪರೋಕ್ಷ ಎಂದರೆ ಏನು ಅಂತ ಕೇಳಕತ್ತಾನ ಶಿಷ್ಯ. ಎಂದರೆ ಸರ್ವ ಇಂದ್ರಿಯಗಳಿಗೆ ಇದು ಗೋಚರವಾಗುತ್ತಿದೆ, ಕಣ್ಣಿಗೆ ಕಾಣ್ತದ, ನಾನು ಕೈಯಾರೆ ಮುಟ್ಟಿನಿ, ಕಣ್ಣಿಲಿಂದ ಕಂಡಿನಿ, ಕಿವಿಲಿಂದ ಕೇಳಿನಿ, ಹಿಂಗದ ಇದು. ಅಪರೋಕ್ಷವಾಗಿರತಕ್ಕಂತ ಈ ಪ್ರಪಂಚವು ಅಪರೋಕ್ಷ ಬ್ರಹ್ಮ ಜ್ಞಾನದಿಂದನೇ ಹೋಗುತ್ತದೆ. ನಾನೇ ಆ ಬ್ರಹ್ಮ ಅನ್ನೋದು ನಾವು ತಿಳ್ಕೊಂಡ್ರೆ ಮಾತ್ರ ಅದು ಹೋಗ್ತದೆ ಹೊರತು ಪರೋಕ್ಷ ಬ್ರಹ್ಮ ಜ್ಞಾನದಿಂದ ಸುಳ್ಳಾಗುವುದಿಲ್ಲ, ಅಥವಾ ಇತರ ಯಾವುದೇ ಕರ್ಮ ಉಪಾಸನೆಗಳಿಂದ ಅದು ಸುಳ್ಳು ಆಗುವುದಿಲ್ಲ. ತಿಳ್ಕೊಂಡು ಕಳ್ಕೋಬೇಕಾಗಿದೆ ಹೊರತು ಏನೇನಾರ ಮಾಡಿ ಇದನ್ನ ಕಳ್ಕೊತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ದೃಷ್ಟಾಂತ ಏನ್ ಕೊಟ್ಟ, ಮಗನಿಗೆ ಆಡಲು ಅಪ್ಪ ಒಂದು ರಬ್ಬರ್ ಹಾವು ತಗೊಂಡು ಬಂದ. ಅಪ್ಪ ರಬ್ಬರ್ ಹಾವು ತಂದು ಮಗನಿಗೆ ಆಡ್ಲಿಕ್ಕೆ ಕೊಟ್ಟ. ಕೊಟ್ಟ ಕೂಡ್ಲೇನೆ ಅದು ಮಗ ಏನ್ ಮಾಡ್ಲಿಕ್ಕತ್ತು, ಅಂಜಲಕ್ಕತ್ತು, ಅಂಜಿ ಅದು ಮುಟ್ಟವಲ್ದು. ಅಲ್ಲ ಇವನ ನಿನಗೆ ಆಡ್ಲಿಕ್ಕತ್ತು ತಂದಿನಿ, ನೀನಿದ್ರ ಅಂಜು ಆದ್ರೆ ಹೆಂಗೋ, ಅದು ಏನು ಮಾಡಲು ಕಚ್ಚಂಗಿಲ್ಲ ತಗೋ ಅಂತ ಅಪ್ಪ ಹೇಳ್ತಾ ಇದ್ದಾನೆ. ಆದರೂ ತಂದೆಯ ಮಾತಿನ ಮೇಲೆ ಮಗನಿಗೆ ವಿಶ್ವಾಸವಿದೆ, ಆದರೆ ಹೆದರಿಕೆ ಹೋಗುತ್ತಿಲ್ಲ. ಅಪ್ಪ ಹೇಳಿದ ಇದು ಏನಂತ, ಅಪ್ಪ ಹೇಳಿದ್ದಿದೇನಿದು ಪರೋಕ್ಷ. ಅಪ್ಪ ಹೇಳಕತ್ತಾನ ಅಷ್ಟೇ, ಅಂಜಂಗಿಲ್ಲ, ಅಂಜಬೇಡ, ಇದೇನು ಮಾಡಂಗಿಲ್ಲ. ಮರೆ ಹೇಳ್ತಾ ಇದ್ದಾನೆ ಅವನಿಗೆ, ನಿನ್ನ ಮೇಲೆ ಭರೋಸೆ ಮಾಡ್ತೀನಪ್ಪ, ಆದ್ರೂ ನನಗಿದ ಅವನ ಮೇಲೆ ಅಂಜಿಕೆದನ, ಏನ್ ಮಾಡ್ಲಿ ಅಂತಾನ. ಅದರಿಂದ ಏನು ಆಗಂಗಿಲ್ಲ ಕೆಲ್ಸ, ಪರೋಕ್ಷ ಬ್ರಹ್ಮ ಜ್ಞಾನದಿಂದ ಆಗಂಗಿಲ್ಲ. ದೇವ್ರೇ 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 ಮತ್ತೇನಪ್ಪ, ಯಾವ್ದಾವ್ದೋ ಗುರುಗಳ ಹೆಸರು ನೆನ್ಸಿದ್ದೇ ನೆನ್ಸಿತ್ತು, ಆ ಗುರುವಿನ ಹೆಸರು ಬರೀ ನೆನೆಸ್ತೇನೆ. ಆ ಗುರುವಿನ ಜ್ಞಾನ ಹೇಳ್ರಿ ಅಂದ್ರೆ ಪುಂಗಿ ಏನು ಇಲ್ಲ ಅಲ್ಲಿ. ಆ ಗುರು ಏನು ಜ್ಞಾನ ಹೇಳನ, ಆ ಗುರು ಏನು ಜ್ಞಾನದ ಮೇಲೆ ನಡೆದನ, ಅದು ಹೇಳಕ್ ಬರಲ್ದ ನಿಮ್ಗೆ, ಬರೀ ನೆನೆಸ್ತೇನೆ. ಆ ನೆನೆಸೋದು ಬೇಡ ನಮಗೆ, ನಾಮ ರೂಪಗಳ ಮೂಲಕ ನೆನೆಸೋದು ಬೇಕಾಗಿಲ್ಲ, ಅದು ಅಪರೋಕ್ಷ. ಪರೋಕ್ಷ ಯಾವುದೇ ತೋರಿ, ನೀವು ತಿರುಪತಿ ವೆಂಕಟರಮಣನ್ನ ನೀವು ಇಲ್ಲಿ ನೆನೆಸ್ತೀರಿ ಅಂದ್ರೆ ಬಹಳ ಸಂತೋಷ. ಆದ್ರೆ ಆ ವೆಂಕಟರಮಣನ ಜ್ಞಾನ, ಆ ವೆಂಕಟರಮಣ ಜ್ಞಾನದ ಉಪದೇಶ ಏನ್ ಮಾಡಿದ್ರು, ಅವ್ರ ಚರಿತ್ರೆ ಒಳಗೆ ಜ್ಞಾನದ ಭಾಗ ಏನದ ಅದನ್ನ ನೀವು ಹೇಳ್ಬೇಕು. ಹನುಮಂತ ದೇವರು ಆಂಜನೇಯ, ಆತನ ಜ್ಞಾನದ ಭಾಗವನ್ನ ಹೇಳ್ಬೇಕು. ಸುಮ್ಮನೆ ನೆನೆಸ್ತೀವಿ ಅಂತಂದ್ರೆ ಎಂದೂ ಇಲ್ಲಿ ಸಡ್ಲು ಬಿಡಂಗಿಲ್ಲ ನಿಮ್ಮನ್ನ, ಸುಮ್ ಸುಮ್ಮನೆ ನೆನೆಸೋದು ಯಾರ್ ಬೇಕು ಅವ್ರಿಗೆ, ಏನ್ ಗೊತ್ತದ ನಿಮ್ಗೆ ಅವ್ರ ಬಗ್ಗೆ, ಸುಮ್ಮನೆ ನೆನೆಸೋದು. ರಂಭೆಯ ನೆನೆಸಿದರೆ ಕಾಮದ ಕಳವಳ ಅಡಗುವುದೆ ಅಂತ ಕೇಳ್ತಾರ ಅಮುಗಿ ದೇವಯ್ಯ. ರಂಭೆ ರಂಭೆ ಎಂದ್ರ ಏನ ಕೆಲ್ಸಕ್ಕೆ ಬರ್ತದದು. ಮೃಷ್ಟಾನವ ನೆನೆದರೆ ಹೊಟ್ಟೆ ತುಂಬುವುದೇ, ಬರೇ ನೆನೆಸಿದ್ರೆ ಅಂತಂದ್ರ ಇದು ನಮ್ಮದು ನೆನೆಸೋದು ಅಲ್ಲ. ಇದು ನೆನೆಸಿದ್ರೆ ಏನೇನೋ ಆಗ್ತದ ಅಂತ ಆ ಸತ್ಸಂಗ ಅಲ್ಲದು. ಇದು ಕಷ್ಟಪಟ್ಟು ತಿಳ್ಕೋಬೇಕಾಗ್ಯದ, ಜ್ಞಾನದ ಸತ್ಸಂಗ ಇದು. ನೆನೆಸಿ ಏನೂ ಗೊತ್ತಿರ್ಲಾರ್ದವ್ರ ಹೆಸರುಗಳ ನೆನೆಸಿದ ಅಜ್ಞಾನದ ಕೆಲಸಕ್ಕ ಇಲ್ಲಿ ಅವಕಾಶ ಇಲ್ಲ. ಪೀತಾಂಬರ್ಜಿ ಹೆಸರೇ ನೆನ್ಸಂಗಿಲ್ಲ ನಾವು, ನಿಶ್ಚಲದಾಸಿ ಹೆಸರೇ ನೆನ್ಸಂಗಿಲ್ಲ, ಅವ್ರ ಹೆಸರೇ ತಗೊಂಡಿಲ್ಲ ನಾವು. ಯಾರ ಸತ್ಸಂಗದ ಅವ್ರ ಹೆಸರೇ ತಗೊಂಡಿಲ್ಲ ನಾವು, ಅವ್ರ ಜ್ಞಾನದೊಳಗೆ ಎಕ್ಸರ್ಸೈಸ್ ಮಾಡ್ಲಿಕ್ಕತ್ತೀವಿ. ಇದ್ರಾಗ ತಂದು ಮತ್ತೆ ಯಾರ್ಯಾರ್ದೋ ತಂದು ಸೇರಿಸಿರ್ತ ಸೇರಿಸ್ರಿ, ಅವ್ರ ಜ್ಞಾನದ ವಿಷಯಗಳ ಸಮೇತ ಬರ್ರಿ. ಕಮ್ ವಿತ್ ದೇರ್ ಟ್ರೂ ನಾಲೆಜ್. ಅದಕ್ಕೆ ಏನಾಯ್ತು, ಅಪ್ಪ ಹೇಳಿದ್ದು ಇದು ಪರೋಕ್ಷ ಜ್ಞಾನ, ಏನು ಮಾಡಲ್ಲ ಏನು ಮಾಡಲ್ಲ ಅಂತ ಹೇಳಿದ್ರೆ ಬರೇ ಬಾಯಿಲ ಹೇಳಿದ್ರೆ ಆಗಂಗಿಲ್ಲ. ಅದಕ್ಕೇನ್ ಮಾಡ್ದ ಅಪ್ಪ, ಅಪರೋಕ್ಷ ಜ್ಞಾನ ಮಾಡಿಕೊಡಲು ನಾನಾ ರೀತಿ ಯತ್ನಗಳನ್ನು ಮಾಡಿದ. ಅವ ಏನ್ ಮಾಡ್ದ, ಅಪ್ಪ ಮೊದಲಾದ ಹಾವನ್ನ ಕೈಯಾಗಿ ತಗೊಂಡ್ರೆ ಆ ಮಗು ನೋಡ್ಲಕ್ಕತ್ತು. ಮತ್ತೇನ್ ಮಾಡ್ದ, ನೆಲಕ್ಕ ಬಡದ, ಮತ್ತ ಬಟ್ಟೆ ಹಿಂಡಿದ. ಹಿಂಗೆಲ್ಲ ಮಾಡಿ ಆ ಮಗುವಿಗೆ ಅಪರೋಕ್ಷ ಬ್ರಹ್ಮ ಜ್ಞಾನದ ಬಾನ ಮಾಡಿದ. ಹಾಗಾಗಿ ಆ ಮಗುವಿನಲ್ಲಿ ಹಾವಿನ ಭಯ ಮಾಯವಾಯಿತು. ಬಟ್ಟೆ ಹಿಂಡಿದಂಗ ಹಿಂಡದ, ಅದೇನು ಮಾಡಂಗಿಲ್ಲ ನೋಡು. ಮತ್ತೆ ಹಿಂಗ ನೆಲಕ್ ಬಡದ, ಅದೇನು ಮಾಡಂಗಿಲ್ಲ ನೋಡು. ಕೈಯಾಗಿ ಹಿಡಿದ್ರು ಅದು ಮುಟ್ಟಿದ್ರೆ ಏನು ಮಾಡಂಗಿಲ್ಲ ನೋಡು ಅಂತೇಳಿ ನಾನಾ ರೀತಿ ಯುಕ್ತಿಗಳನ್ನು ಮಾಡಿ ಅವನಿಗೆ ಅಪರೋಕ್ಷ ಬ್ರಹ್ಮ ಜ್ಞಾನ ಆಗಂಗ ಮಾಡಿ
ಸದೃಢವಾದ ಅಪರೋಚ ಬ್ರಹ್ಮಜ್ಞಾನ ಆಗಂಗ ಮಾಡಿ ಬ್ರಹ್ಮಜ್ಞಾನವಾದಾಗಲೇ ಪ್ರಪಂಚದ ಭಯ ಹೋಗುತ್ತದೆ. ಈ ಪದ್ಧತಿಯೊಂದನ್ನು ಬಿಟ್ಟು ಬೇರೆ ಯಾವುದಕ್ಕೂ ಅದು ಹೋಗುವುದಿಲ್ಲ. ಅಪರೋಕ್ಷ ಬ್ರಹ್ಮಜ್ಞಾನದಿಂದಲೇ ಇದು ಹೋಗದು. ಅದಕ್ಕೆ ಗುರುಗಳು ಹೇಳಿದ್ದಾರೆ ಅಂತ ಒಬ್ಬರು ಇನ್ನೊಬ್ಬರಿಗೆ ನೆನಪಿಸಿ ಕೊಟ್ಟರು ಅದೇನು ಕೆಲಸಕ್ಕೆ ಬರಲ್ಲ. ಗುರುಗಳು ಹೇಳ್ಯಾರ, ಗುರುಗಳು ಹೇಳ್ಯಾರ, ಗುರುಗಳು ಹೇಳ್ಯಾರ, ಗುರುಗಳು ಹೇಳ್ಯಾರ, ಶಿಷ್ಯರು ಕೇಳ್ಯಾರ. ಆದ್ರೆ ಅಪರೋಕ್ಷ ಮಾಡ್ಕೊಂಡಿಲ್ಲ ಗುರುಗಳು, ಅಪರೋಕ್ಷ ಮಾಡ್ಕೊಂಡಿಲ್ಲ ಶಿಷ್ಯರು, ಅಪರೋಕ್ಷ ಮಾಡ್ಕೊಂಡಿಲ್ಲ. ಅಪರೋಕ್ಷ ಮಾಡ್ಕೊಳ್ಳಿಲ್ಲ ಅಂತಂದ್ರ ಈ ಜಗತ್ತಿನ ಭಯ ಹೋಗಂಗಿಲ್ಲ, ಜಗತ್ತಿನ ದುಃಖ ಹೋಗಂಗಿಲ್ಲ. ಈ ಜಗತ್ತಿನ ದುಃಖ ಮತ್ತು ಭಯ ಎರಡರಿಂದ ಮುಕ್ತವಾಗಬೇಕಾದ್ರೆ ಹೆಂಗಿರ್ಬೇಕು? ಅಪರೋಕ್ಷ ಮಾಡ್ಕೊಂಡವರಿಗೆ, ಅಪರೋಕ್ಷ ಮಾಡ್ಕೊಳ್ಳಿಲ್ಲ ಅಂತಂದ್ರ ಜಗತ್ತಿನ ಭಯನೂ ಹೋಗಲ್ಲ, ದುಃಖನೂ ಹೋಗಲ್ಲ, ಆಸೆನೂ ಹೋಗಲ್ಲ, ಕಾಮ ಕ್ರೋಧ ಎಲ್ಲ ಹೊಸು ಹಂಗೆ ಇರ್ತವ. ಅವರಿಗೆ ಏನು ಕೆಲಸ? ಯಾರೋ ಮಾಡಿ ಹಾಕಿದ್ದು ಕುಳಿತು ಉಣ್ಣುತ್ತಾರೆ, ನಮ್ಮ ಹಾಗೆ ಕಷ್ಟಪಟ್ಟು ದುಡಿದ ಉಂಡರೆ ಗೊತ್ತಾಗುತ್ತದೆ ಅಂತ ಸನ್ಯಾಸಿ ಗುರುಗಳಿಗೆ ತಾತ್ಸಾರ ಮಾಡಿ ಮಾತನಾಡುವುದು ಏನಿದು ಏನೋ ಬೇರೆ ಬಂತಲ್ಲ. ಗುರುಗಳು ಹೇಳಿದ್ದಾರೆ ಅಂತ ಒಬ್ಬರು ಇನ್ನೊಬ್ಬರಿಗೆ ನೆನಪಿಸಿ ಕೊಟ್ಟರು, ಅವರಿಗೇನ್ ಕೆಲಸ ಅಂತೇಳಿ ಈ ಗೃಹಸ್ಥರು ಏನಂತಾರಂತ ಸಂಸಾರಿಗಳು, ಅವ್ರೇನಪ್ಪ ಬ್ರಹ್ಮಜ್ಞಾನ ಹಂಗೆ ಹೇಳ್ತಿರ್ತಾರೆ ಯಾವಾಗ್ನು, ಇದು ಸುಳ್ಳದ, ಹಂಗದ, ಹಿಂಗದ ಅಂತೇಳಿ ಯಾರೋ ದುಡಿದು ವೈದ ಅವ್ರಿಗೆ ಇಟ್ಟದ್ದು ಸುಮ್ಮನೆ ಉಣ್ಕೋತ್ ಕುಂದಿರ್ತಾರ, ಬರೇ ಇಂಥವೇ ಉಪದೇಶ ಹೇಳ್ತಿರ್ತಾರ. ನಮ್ಮಂಗ ದುಡಿದು ಕಷ್ಟಪಟ್ರೆ ಗೊತ್ತಾಗ್ತದ ಯಾರಿಗೆ ಮಾತಾಡ್ತಾರ, ಲೌಕಿಕ ಕರ್ಮಿಗಳು ಇಂಥ ಮಾತುಗಳು ಆಡ್ತಿರ್ತಾರ. ಇನ್ನು ನಮ್ಮಂತ ಗೃಹಸ್ಥರಿಗೆ ಬ್ರಹ್ಮಜ್ಞಾನ ಹೇಳುವವರಿಗೆ ತಾನೇನು ಬಿಟ್ಟಾನು, ತಾನೇನು ಬಿಟ್ಟನೇನು, ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಬಂಗಾರ ಸಂಸಾರ ಎಲ್ಲ ಸುತ್ತಮುತ್ತ ಇಟ್ಕೊಂಡು ಮತ್ತ ನಮಗ್ ಪ್ರವಚನ ಹೇಳ್ತಾನಂತಂದ್ರ ಅವನೇನಾರ ಆಸೆ ಬಿಟ್ಟ ನೀನು ಅಂತೇಳಿ ಸನ್ಯಾಸಿಗಳು ಬ್ರಹ್ಮಜ್ಞಾನ ಹೇಳಿದ್ರು ಬೈತಾರಂತ. ಈ ಬ್ರಹ್ಮಜ್ಞಾನ ಹೇಳೋರಿಗೆ ಇದು ಲೌಕಿಕ ಕರ್ಮಿಗಳಿಂದ ಟೀಕೆಗೆ ಒಳಗಾಗದು ಸಾಮಾನ್ಯ. ಇದು ಸನ್ಯಾಸಿಗಳು ಬ್ರಹ್ಮಜ್ಞಾನ ಹೇಳ್ತಿದ್ರ ಅಂದ್ರ ಅವ್ರಿಗೆ ಏನ್ ಕೆಲ್ಸದಪ್ಪ, ಕೂತಿಂತವೆ ದೊಡ್ಡ ದೊಡ್ಡ ಮಾತಾಡ್ತಾರ, ಅದು ಮಿಥ್ಯ ಇದು ಮಿಥ್ಯ ಅಂತೇಳಿ ಅವ್ರೇನ್ ದುಡಿದು ಉಂಡವರಲ್ಲ, ಏನು ಅಲ್ಲ, ನಾವು ದುಡಿದು ತಂದು ಅವ್ರಿಗೆ ಕಾಣಿಕೆ ಕೊಟ್ರ ನಮ್ಮ ಕೊಟ್ಟ ರೊಕ್ಕದಾಗ ಅವ್ರು ಬದುಕ್ತಾರ, ಮತ್ ಮ್ಯಾಲ ಇಂಥ ಉಪದೇಶ ಹೇಳ್ತಿರ್ತಾರಂತ ಸನ್ಯಾಸಿಗಳಿಗೆ ಬೈತಿರ್ತಾರ. ಮತ್ತ ಸಂಸಾರಿಗಳಿಗಂತೂ ಇನ್ನ ಡಬಲ್ ಬೈತಿರ್ತಾರ, ಎಲ್ಲ ಒಟ್ಟು ಸಂಸಾರ ಸುತ್ತಮುತ್ತ ಇಟ್ಕೊಂಡ್ಕೆ ಅದು ಮಿಥ್ಯ. ಮೊನ್ನೆ ಯಾರೋ ಫೋನ್ ಮಾಡಿದ್ರು, ಏನು ನಿಮ್ದು ಆಶ್ರಮ ಅದ ಅಂತ ತಿಳ್ಕೊಂಡಿವಿ, ನೀವು ಮನಿ ಅದ, ನೀವು ಗೃಹಸ್ಥರದಿರಿ ಅಂತ. ನನ್ನ ಆಶ್ರಮ ಯಾ ಗೃಹಸ್ಥ, ನನ್ನ ಮನಿ ಯಾ ಆಶ್ರಮಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳಿದೆ ನಾನು. ಆಶ್ರಮ ಮತ್ತು ಗೃಹದೊಳಗ ವ್ಯತ್ಯಾಸ ಮಾಡ್ಕೊಂಡು ಇವತ್ತು ಹೊಲಸೆದ್ದದ, ಮನಿಗಳೇ ಆಶ್ರಮಗಳು ಆಗ್ಬೇಕಾಗ್ಯದ ಅಂತ ಹೇಳ್ದಾನ. ಮನಿಗಳು ಆಶ್ರಮ ಹಂಗಿರ್ಬೇಕ, ಏನ ಆಶ್ರಮಗಳು ಮನಿಗಳಂಗ ಆಗ್ಬೇಕ, ಮನಿಗಳು ಆಶ್ರಮದಂಗ ಇರ್ಬೇಕು, ಮನಿಗಳು ಆಶ್ರಮದಂಗ ಇದ್ರೆ ಸಾರ್ಥಕ ಆಗ್ತದ. ಆಶ್ರಮಗಳಿಗ ಮನಿಗಳಾಗ್ಯಾವ, ಯಾವ್ದಾರೆ ಮರದಾಗ ಹೋರಿ, ಅವ್ರ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಮರಿಗಳು ಸಂಸಾರಿಕರು ಎಲ್ಲರೂ ಮಠದಾಗ ಸಂಸಾರ ಮಾಡ್ಕೊತದಾರ. ಅವ ಮಠಗಳು ಶುದ್ಧ ಶುದ್ಧ ಮಠಗಳು ಎಲ್ಲೋ ಒಂದೊಂದು ಅದಾವ, ಎಲ್ಲ ಓಸು ಮನೆ ಮನಿ ಇದ್ದಂಗೆ ಅದಾವ. ಅದಕ್ ಮಠ ಮಠ ಅಂತೇಳಿ ಭ್ರಮೆ. ಅಲ್ಲೇನು ಜ್ಞಾನ ಇಲ್ಲ, ಅಲ್ಲೇನ್ ಸಾಹಿತ್ಯ ಇಲ್ಲ, ಸಾಧನೆ ಇಲ್ಲ, ಸಿದ್ಧಿ ಇಲ್ಲ, ಶುದ್ಧಿ ಇಲ್ಲ, ಬೋಧನೆ. ಈಗ ನಮ್ಮ ಮನೆ ಒಳಗೆ ದಿನ 8 ತಾಸು 10 ತಾಸು ಇಂತ ಕೆಲಸ ಮಾಡ್ತೇವಂದ್ರೆ ಯಾವ ಆಶ್ರಮಕ್ಕಿಂತ ಕಡಿಮೆ ಅದರ ಇದು ನಮ್ಮ ಮನೆ. ಮತ್ತೆ ಅದಕ್ಕ ಮನೆಗಳು ಆಶ್ರಮ, ಮನೆಗಳು ಮಠದಂಗ ಆಗ್ಬೇಕು ಹೊರತು ಮಠಗಳು ಹೋಗಿ ಮನಿಗಳಂಗ ಆಗ್ಬಾರ್ದು. ಮಠಗಳು ಒಳಗ ಮನಿಗಳಂಗಿದ್ದು ಅಂತಂದ್ರ ಅದು ವಿಕಾರ. ಮನೆಗಳು ಮಠದಂಗಿದ್ದು ಅಂತಂದ್ರ ಶ್ರೇಷ್ಠ. ಆ ಮಠದ ಅಪ್ಪ ಇದ್ದಂಗ ಇವೆಲ್ಲ. ಯಾವ ಮನೆ ಒಳಗ ಸತ್ಸಂಗ ನಡೀತದ, ಯಾವ ಮನೆಗೆ ಒಂದ್ ಸೆಕೆಂಡ್ ಒಬ್ರು ಬಂದರ.
ಅದಕ್ಕೆ ನೋಡ್ರಪ್ಪ ಸುಮ್ಮನೆ ಭ್ರಮ ಆಗಂಗಿಲ್ಲ. ಅದಕ್ಕೆ ನಮ್ ತಂದೆ ತಾಯಿ ಬಂದರು, ಊರಿಂದ ಬಂದರ. ಮತ್ತ ಅವ್ರ ಮನಿ ಎರಡು ತಿಂಗಳು ಕೀಲಿ ಹಾಕಿತ್ತು. ಮತ್ತ ಅವ್ರೆಲ್ಲ ಮನಿ ಕ್ಲೀನ್ ಮಾಡ್ಲಕ್ಕ ಅದು ವರ್ಕರ್ಸ್ ಬಂದರ. ಏನಂತು ಏನ್ ಹೇಳಕತ್ತಿದ್ದ, ಮನಿಗಳು ಮಠಗಳಂತ ಆಗದು ಶ್ರೇಷ್ಠ ಕೆಲಸ. ಮಠಗಳು ಮನಿಗಳಂತ ಆದವು ಅಂತಂದ್ರೆ ಅವು ಏನಾಗ್ತಾವ, ವಿಕಾರ ಆಗ್ತಾವ. ಅದಕ್ಕೆ ಇನ್ನು ನಮ್ಮಂತ ಗೃಹಸ್ಥರಿಗೆ ಬ್ರಹ್ಮಜ್ಞಾನ ಹೇಳುವವರಿಗೆ ತಾನೇನು ಬಿಟ್ಟಾನ, ಹೆಂಡತಿಯನ್ನು ಬಿಟ್ಟಾನ, ರೊಕ್ಕ ಮ್ಯಾಲಿನ ಆಸೆ ಬಿಟ್ಟಾನ ಅಂತೇಳಿ ಹಿಂಗೆಲ್ಲ ನಮಗೂ ನಾನಾ ರೀತಿ ಭರ್ಜರಿ ಸಂಸಾರ ನಡೆಸಾನ. ನಮಗಿದ್ರ ಇದು ಮಿಥ್ಯ ಅಂತೇಳಿ ನಮ್ ಸಂಸಾರ ಕೆಡಿಸ್ಲಕ್ಕ, ನಮಗ್ ಹಾಳ ಮಾಡ್ಲಕ್ಕಿಂತ ಉಪದೇಶ ಮಾಡ್ಲಕತ್ತಾನ ಅಂತ ಸಹಿತ ಅಂತಾರಂತ. ಅದಕ್ಕೆ ವ್ಯತ್ಯಾಸ ಏನದಪ್ಪ, ಒಬ್ಬ ಜ್ಞಾನಿಗೆ ಇರುವ ಸಂಸಾರಕ್ಕ ಒಬ್ಬ ಅಜ್ಞಾನಿಗಿರುವ ಸಂಸಾರಕ್ಕ ವ್ಯತ್ಯಾಸ ಏನದ? ಅವನ ಬಲ್ಲಿನೂ ಸಂಸಾರ ಅದ, ಇವನ ಬಲ್ಲಿನೂ ಸಂಸಾರ ಅದ. ಮಠದಾಗ ಸ್ವಾಮಿ ಮಾಡೋದು ಹೆಣ್ಣು ಒಂದು ಬಿಟ್ರ ಉಳಿದದ್ದೆಲ್ಲ ಸಂಸಾರ ಅದ. ಅವನು ರೊಕ್ಕ ರೂಪಾಯಿಗೆ ಬಡದಾಡ್ತಾನ, ಅವನು ಆಸ್ತಿ ಪಾಸ್ತಿ ಬಡದಾಡ್ತಾನ. ಯಾರ ರೊಕ್ಕ ರೂಪಾಯಿ ಆಸ್ತಿ ಪಾಸ್ತಿ ಅಧಿಕಾರಕ್ಕಾಗಿ ಯಾರು ಬಿಟ್ಟವ್ರದರ ಹೇಳ? ಸಂಸಾರನೇ ಹೌದಾ ಅಲ್ಲ? ಹೆಣ್ಣು ಒಂದ್ ಇರ್ಲಿಕ್ಕಿಲ್ಲ, ಹೊನ್ನು ಮಣ್ಣು ಅಧಿಕಾರ ಪ್ರಚಾರ ಎಲ್ಲ ಓಟು ಅದ. ಹೀಂಗಾಗಿ ಹೆಣ್ಣು ಒಂದೇ ಸಂಸಾರ ಅಲ್ಲ, ಅದು ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಓಷ್ಟು ಕೂಡಿಸ ಸಂಸಾರ ಅಂತಾರ. ಒಂದ್ ಬಿಟ್ಟಿರ್ಬೋದು, ಉಳಿದು ಎಲ್ಲ ಓಸು ನಮ್ಕಿಂತ ಡಬಲ್ ಅದಾವ. ಕೋರ್ಟಿನಾಗ ನಮ್ಕಿಂತ ಹೆಚ್ಚವ ಕೇಸ್ ಅವರು ಆಸ್ತಿ ಪಾಸ್ತಿ ಸಲುವಾಗಿ. ಗೃಹಸ್ಥರ ಕೇಸ್ಗಳು ಎಷ್ಟದಾವ ಅದ್ರ ಡಬಲ್ ಕೇಸ್ ಅದಾವ ಸನ್ಯಾಸಿಗಳು ಆಸ್ತಿಗಳ ಸಲುವಾಗಿ. ಹಿಂಗಿರ್ತಾವ ಅವ್ ಏನಕ್ಕಿರ್ಲಕ್ಕ, ಅವರಿಗೆ ನಾವು ಏನು ಮಾತಾಡ್ಬಾರ್ದು. ಇಲ್ಲೇನದ ವ್ಯತ್ಯಾಸ ಏನದ ಅಂತಂದ್ರೆ, ಅಜ್ಞಾನಿಗಳು ಸಂಸಾರವನ್ನ ಸತ್ಯ ಅಂತ ಮಾಡ್ತಾ ಇರ್ತಾರೆ, ಅದರದ್ದು ಸುಖ ದುಃಖ ಅನುಭವಿಸುತ್ತಿರುತ್ತಾರೆ. ಆದರೆ ಬ್ರಹ್ಮಜ್ಞಾನಿಗಳು ಸಂಸಾರ ಮಾಡ್ತಿರುತ್ತಾರೆ, ಆದರೆ ಅದು ಮಿಥ್ಯ ಅಂತ ಮಾಡ್ತಿರ್ತಾರೆ, ಸುಖ ದುಃಖ ಅನುಭವಿಸುವುದಿಲ್ಲ. ಅಲ್ಲಿ ಅವರು ಸುಖ ದುಃಖ ಏನು ಅನುಭವಿಸ್ತಾ ಇರಲ್ಲ. ಉದ್ಧಾರವಾದರೆ ಒಂದು ಪಟ್ಟು ಸಂತೋಷ, ಕೆಟ್ಟು ಹೋದರೆ ಎರಡು ಪಟ್ಟು ಸಂತೋಷ ಪಡ್ತಾರೆ. ಕೆಟ್ಟು ಹೋಗೋದು ಒಂದಿನ ಕೈ ಬಿಟ್ಟು ಹೋಗೋದು ಇವತ್ತೇ ಹೋಯ್ತಪ್ಪ ಆಯ್ತು ಅಷ್ಟೇ, ಬಹಳ ಸಂತೋಷ ಪಡ್ತಿರ್ತಾರಂತ. ಯಾರು? ಬ್ರಹ್ಮಜ್ಞಾನಿಗಳು. ಉದ್ಧಾರ ಆದ್ರೆ ಒಂದು ಪಟ್ಟು ಸಂತೋಷ, ಕೆಟ್ಟು ಹೋದ್ರೆ ಎರಡು ಪಟ್ಟು ಸಂತೋಷ. ಕಡಿಗೆ ಒಂದಿನ ಎಲ್ಲ ಬಿಟ್ಟೆ ಹೋಗೋದದ, ಇವತ್ತು ಆಯ್ತು ನಡಿ. ಆದ್ರೆ ಸಂಸಾರಿಗಳು ಹೆಂಗಿರ್ತಾರ, ಕೆಟ್ಟು ಹೋದ್ರೆ ಸಾವಿರ ಪಟ್ಟು ದುಃಖ ಅನುಭವಿಸ್ತಾರೆ, ಉದ್ಧಾರ ಆದ್ರೆ ಒಂದು ಪಟ್ಟು ಸಂತೋಷ ಅಷ್ಟೇ. ಅದ್ಯಾಂಗ್ರಿ ಕೆಟ್ಟೋದ್ರೆ ಎರಡು ಪಟ್ಟು ಸಂತೋಷ ಅನುಭವಿಸ್ತಾರ ಅಂತಂದ್ರೆ ಶರಣರ ವಚನಗಳ ಹೇಳ್ತಾವ, ಹದಿನಾರಿದ್ದಡೆ ಗಂಟು ಮಾಡಯ್ಯ, ಇದನ್ನ ಬೆಳೆಸ್ಲಕ್ ಹೋಗ್ಬೇಡ ನನಗೆ ಸಂಸಾರದ ಕದಲ. ಹದಿನಾರಿದ್ರೆ ಒಂದಿಟ್ಟು ಕಂಟ್ರೋಲ್ ಮಾಡಿ ಎಂಟು ಮಾಡು, ಎಂಟು ಇದ್ರೆ ನಾಲ್ಕು ಮಾಡು, ನಾಲ್ಕು ಇದ್ರೆ ಎರಡು ಮಾಡು, ಎರಡು ಇದ್ರೆ ಒಂದು ಮಾಡು, ಒಂದು ಇಲ್ಲದಂಗ ಮಾಡು, ಭಿಕಾರಿ ಭಿಕಾರಿ ಮಾಡದಂಗ ಮಾಡು, ಭಿಕ್ಷೆ ನೀಡ್ಲಾರ್ದ ಮುಂದ್ ಮುಂದ್ ಹೋಗ್ ಹೋಗ ಅನ್ನಂಗ ಮಾಡು. ಮತ್ತೇನ್ ಮಾಡು? ಕೆಳಗೆ ಬಿದ್ದರೆ ಹಿಂಗ ಹಿಂಗ ಬ್ರಹ್ಮ ಜ್ಞಾನಿಗಳ ಬದುಕು ಹಿಂಗಿರ್ತದ. ಏನೆಲ್ಲ ಆದ್ರೂ ಸಹಿತ ಬೆಚ್ಚದೆ ಬೆದರದೆ ನಿನ್ನೇ ನೆನೆಯುವಂತೆ ಮಾಡಯ್ಯ ಕೂಡಲ ಸಂಗಮದೇವ. ಅವನಿಗೆ ನೆನೆಸ್ಕೊತಿರೋದೇ ಒಂದ್ ಕೆಲ್ಸ, ಅವನೇ ನಾನು ನಾನೇ ಅವನು ಅಂತೇಳಿ ಬ್ರಹ್ಮಾನಂದದೊಳಗಿರಂತ ಒಂದು ಸ್ಥಿತಿ ಒಳಗಿರಂಗ ಮಾಡು ಅಂತ ಹೇಳ್ತಾನ. ಅದಕ್ಕೆ ಕಾರಣ ಸಂಸಾರ ಎಷ್ಟೇ ಕಾಳಜಿ ವಹಿಸಿ ಮಾಡಿದ್ರೂ ಒಂದು ದಿನ ಕೈ ಬಿಟ್ಟು ಹೋಗುವುದೇ. ಅದರ ಪೈಕಿ ಒಂದು ಸಂಪತ್ತಾದರೂ ಒಂದು ಸಂಬಂಧವಾದರೂ ನಮ್ಮ ಜೊತೆಗೆ ಬರಲ್ಲ, ಅದು ದೂರದ ಮಾತು. ಇರುವಾಗಲಾದರೂ ನಾವು ಗಟ್ಟಿಯಾಗಿರುವ ತನಕ ಮಾತ್ರ ಅದು, ಮತ್ತ ನಾವು ಗಟ್ಟಿರೋ ತನಕನೇ ಅದು ಸಂಸಾರ ನಮ್ಗೆ ಸಾಧ್ಯ ಕೊಡ್ತದ. ನಾವು ಸ್ವಲ್ಪ ಮೆತ್ತಗಾದೇವ ಅಂತಂದ್ರೆ ಕಾಯ್ತಿರ್ತಾಳ, ಹೇಳ್ತೀವಿ ಇವನು ಇಷ್ಟು ಅಧಿಕಾರ ಮಾಡ್ತಾನ, ಇವ ಯಾವಾಗ ನೆಲಕ್ಕೆ ಬೀಳ್ತಾನ ನೋಡಮ್ಮ ಒಂದ್ಸಾರಿ, ಇವನ್ ಹೆಂಗ್ ಮಾಡ್ತಾನ ಅವಾಗ, ನಾ ಮಾಡಿದ್ದೇ ಮಾಡಿಸ್ಕೋಬೇಕು, ನಾ ಹಾಕಿದ್ದೇ ತಿನ್ಬೇಕು, ನಾ ಇಟ್ಟಂಗೆ ಇರ್ಬೇಕು, ಈಗ ಮಾಡ್ಲಿಕ್ಕತ್ತಾನ ಅಧಿಕಾರ ಮಾಡ್ಲಿ ಮಾಡ್ಲಿ ಅಂತಿರ್ತಾವಂತ ಕಾಯ್ತಿರ್ತಾವ. ನೀವ್ ಗಟ್ಟಿರೋ ತನಕ ಅಷ್ಟೇ ಸೇವಕರು ಕೆಲಸ ಮಾಡೋದು. ಗಟ್ಟಿತನ ಹೋಯ್ತು ಮೆತ್ತಗಾದ್ರೆ ಅಂತಂದ್ರೆ ಅವ್ರು ಹೇಳ್ದಂಗ ನೀವ್ ಕೇಳ್ಬೇಕ ಅಷ್ಟೇ. ನಾವು ಮೆತ್ತಗೆ ಆದ್ರೆ ಏನ್ ಮಾಡ್ಬಿಡ್ತಾರ, ಜೀವಂತ ಶವದಂತೆ ಮಾಡಿ ಬಿಡುತ್ತಾರೆ.
ಈ ಸಂಸಾರ ಜೀವಂತ ಶವ ಮಾಡಿಟ್ಟು ಬಿಡ್ತು. ಇಲಿ ಮ್ಯಾಲ ಬೆಕ್ಕು ಬೆಕ್ಕು ಮುದುಕ ಆದ ಬಳಕ ಇಲಿ ಮ್ಯಾಲ ಐತೆ ಅಂತ. ಕರೆಕ್ಟ್ ಅದ. ಬೆಕ್ಕ ವಯಸ್ಸಾಯ್ತದ್ರ ಇಲಿಗಳ ಹಂಗೇನವ ಮತ್ತೆ ಯಾರು ಹಿಂಗ್ಯಾರ ಪರಿಸ್ಥಿತಿ. ಅದಕ್ಕೆ ವ್ಯವಹಾರಿಕ ಸತ್ತು ಯಾವಾಗ ನಿವೃತ್ತಿ ಆಗುತ್ತದೆ ಎಂದರೆ ಈ ಶರೀರವೇ ನಾನು ಅಂತ ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟೇ ದೃಢವಾಗಿ ಬ್ರಹ್ಮವಸ್ತುವೇ ನಾನು ಅಂತ ಆಗಬೇಕು. ಆವಾಗ ಏನಾಗ್ತದಪ್ಪ ಅಂತಂದ್ರೆ ಇದೆಲ್ಲ ಮುಗೀತದ ಅಂತ ಹೇಳ್ತಾರ. ಟೈಮ್ ಆಯ್ತು. ಇಷ್ಟೇ ಜ್ಞಾನಿಗಳ ಸಂಸಾರಕ್ಕ ಅಜ್ಞಾನಿಗಳ ಸಂಸಾರಕ್ಕ ಏನು ವ್ಯತ್ಯಾಸ ಆದ ಅಂತ ತಿಳ್ಕೊಂಡ್ರೆ ಜ್ಞಾನಿ ಅದು ಸತ್ ಅದು ಮಿಥ್ಯ ಅಂತಿರ್ತಾನ. ಅದ್ ಕೆಟ್ಟ ಆದ್ರೆ ಅವನಿಗೆ ಚಿಂತೆ ಆಗಂಗಿಲ್ಲ. ಅಜ್ಞಾನಿಗೆ ಏನಿರ್ತದ ಅದು ಸತ್ಯ ಅಂತ ತಿಳ್ಕೊಂಡಿರ್ತಾನ. ಅದು ಉದ್ದಾರ ಆದ್ರೆ ಖುಷಿ ಪಡ್ತಾನ, ಕೆಟ್ಟ ಆದ್ರೆ ದುಃಖ ಪಡ್ತಿರ್ತಾನ. ಈ ರೀತಿಯಾಗಿ ಇವೆಲ್ಲ ಹೇಳ್ಕೊಂಡು ಬರ್ತಾರ. ಹೇಳ್ಕೊಂಡು ಬಂದ್ಮೇಲೆ ನಾಳೆಗೆ ಸತ್ ಎಂದರೇನು ಅಂತ ಮುಗಿಸಿ ಸತ್ ಅನ್ನೋದು ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗ್ಲಿಕ್ಕತ್ತಿರ್ಬೇಕು ಅನ್ನಿಸ್ತದ. ಇನ್ನೊಂದು ಈಟ್ ಹೇಳ್ತಾರ. ಹೇಳಿದ ಮೇಲೆ ನಾಳೆ ಮತ್ತೆ ಚಿತ್ತಕ್ಕೆ ಕರ್ಕೊಂಡು ಹೋಗ್ತಾರೆ. ಸತ್ತಾದ್ಮೇಲೆ ಚಿತ್ತದ ವರ್ಣನೆ ಚಾಲು ಆಗ್ತದೆ ನಾಳೆ. ಇನ್ನೊಂದ್ ಸ್ವಲ್ಪ ಸತ್ತದ ವರ್ಣನೆ ಮುಗಿಸ್ಬೇಕಾಗಿತ್ತು. ನಡುವರ್ಕ ಏನೇನು ಅಡ್ಡಾಡು ಬರ್ತಾವ. ಯಾರೇನಾರ ಹೇಳ್ಬೇಕಾ?